பாட்டு பாடு சொல்லுமா பிளீஸ் குடிங்கடா சார் நோடி சார் அவர் மைமேல் பிந்து தொந்தரை கொடுத்திதாரே ரிலாக்ஸ் கூத்துக்குளி 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 ಈಗ ಬಸ್ ಅಲ್ಲಿ ಬಸ್ ಕಂಡಕ್ಟರ್ ಸುಳ್ಳೆ ಹೊಡೆದ್ರೆ ನೀವೇನಾದ್ರೂ ಫೀಲ್ ಆಗ್ತೀರಾ ಇಲ್ಲ ತಾನೇ ಇದನ್ನು ಹಂಗೆ ಅನ್ಕೊಳ್ಳಿ ಬೇರೆ ಮೇಡಮ್ ಒಂದ್ ಗ್ಲಾಸ್ ತಗೋಮ್ಮ ಇದೇನ್ ಸರ್ ನೀವು ಪೊಲೀಸ್ ಆಗಿದ್ದೆಲ್ಲ ಪೊಲೀಸ್ ಆಗಿ ಇದೆಲ್ಲ ನೀವ್ ಹಂಗ ಅನ್ಕೊಳ್ರ ಈಗ ನೋಡಿ ಇಲ್ಲ ಇಲ್ಲಿರೋ ಮೂರು ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತೀಕ ಆದ್ರೆ ಕಾಣಿಸ್ದೇ ಇರೋ ನಾಲ್ಕನೇ ಸಿಂಹನೇ ಈ ಸಿದ್ಧಿ ಕಣ ಅಲ್ಲಲ್ಲ ಅವನು ಕಣ ಯಾರು ಇವನು ಪೊಲೀಸ ಪೊಲೀಸ ಎಲ್ಲಿಂದ ಎಲ್ಗೋ ನಮ್ ದೇಶದವನ ಆದ್ರೂ ಕನ್ನಡ ಚೆನ್ನಾಗಿ ಮಾತಾಡ್ತಾನೆ ಹೇಳಮ್ಮ ನೀನು ಸಿಂಹನ ಕಾಡಲ್ಲಿ ನೋಡಿರ್ಬೋದು ಸಿನಿಮಾದಲ್ಲಿ ನೋಡಿರ್ಬೋದು ಡಿಸ್ಕವರಿ ಚಾನೆಲ್ ಅಲ್ಲಿ ನೋಡಿರ್ಬೋದು ಆದ್ರೆ ಈ ಡಾಬಾದಲ್ಲಿ ನೋಡಿದೀನೋ ಸಿಂಹನ ಸಿಂಹನ ಆಮೇಲೆ ನೋಡ್ಕೊಳ್ಳೋಣ ಫಸ್ಟ್ ಜಿಂಕೆ ನಡಿಯೋಣ ಬನ್ರೋ ಹೆಂಗ್ಸ್ ಜೊತೆ ಆಡಿದ ಆಟ ಹೆಂಗ್ಸರ ಆಟ ಕಂಡ್ರು ಈಗ ಕಾಡದಲ್ಲಿ ಆಡೋ ಆಟ ಗಂಡಸ್ರಾಟ ನಮ್ ತಂಟೆಗ್ ಬಂದವ್ರಿಗೆ ಆಲ್ರೆಡಿ ಡಯಾಲಿಸಿಸ್ ನಡೀತಾ ಇದೆ ಸೈಲೆಂಟ್ ಆಗಿ ಜಾಗ ಖಾಲಿ ಮಾಡು ಸೈಲೆಂಟ್ ಆಗಿದ್ರೆ ನಾನು ಶಾಂತಿ ದೂತಾನೆ ವೈಲೆಂಟ್ ಆದ್ರೆ Thank you.
ಬಿಟ್ಬಿಡ ಹುಡುಗಿನ, ಬಿಟ್ಬಿಡ ಹುಡುಗಿನ. ಏಯ್, ನಾನ್ ಹೇಳ್ತಾ ಇದ್ದೀನಿ ಅಗ್ನಿ ಬಿಟ್ಬಿಡು ಅವಳ. ಲೈಟ್ ಹಾಕಿದ್ರು ಕಾಣಿಸ್ತೀರ ಕಾಡಪಾಪ ಇದ್ದಂಗೆ ಇದೆಯಾ? ವಾಗ ಇರತ್ತಾನೆ ಹೇಳಿದಾನೆ, ಬಿಟ್ಬಿಡ ಬಿಟ್ಬಿಡ. ಎಕ್ಸ್ಕ್ಯೂಸ್ ಮೀ, ಸತ್ತೋಗಿದಾನಲ್ಲೋ. ತಮಾಷೆ ಕೊಡ್ತೇ ಕಣ, ಇವನ್ ಸೀರಿಯಸ್ ಆಗಿ ತಗೊಂಡಿದ್ದಾನೆ ಕಣ. ಏನು ಮಾಡಿದೀಗ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವೊಂದು ಕೆಲಸ ಮಾಡಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಹೊರಡಿ ಬೇಡ. ನೀವು ಥ್ಯಾಂಕ್ ಯು ಸರ್. ಓಕೆ ಲೋ, ನನ್ನ ಮೇಲೆಲ್ಲ ತಾನೆ. ಶಟ್ ಅಪ್, ಫಾಲೋ ಮೀ. ಹಲೋ, ಅಲ್ರಿ, ನಿಮಗೆ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇದೆಯಾ? ಒಳ್ಳೆ ಗೂಳಿ ನುಗ್ದಾಗ ನುಗ್ತಿದ್ದೀರಲ್ಲ, ಇದೇನು ಮಟನ್ ಮಾರ್ಕೆಟ್ ಅಂತ ತಿಳ್ಕೊಂಡ್ರ? ಐ ಸಿ ಯು, ಐ ಸಿ ಯು. ಏನೋ ಏ ಡಾಕ್ಟ್ರ, ಏನಾಗಿದೆ ನನ್ನ ತಮ್ಮನ್ಗೆ? ಇವ್ರು ನಿಮ್ಮ ತಮ್ಮನಾ? ನೋಡಿ, ನಿಮ್ಮ ತಲೆಗೆ, ಸಾರಿ, ನಿಮ್ಮ ತಮ್ಮನ ತಲೆಗೆ ಜೋರ ಪೆಟ್ಟು ಬಿದ್ದಿದೆ, ತುಂಬ ಸೀರಿಯಸ್ ಆಗಿದೆ. ಈಗಲೇ ಏನು ಹೇಳೋಕ್ಕಾಗಲ್ಲ. ಅಯ್ಯಾ ನಿನ್ನಲೇ, ಏಯ್, ನಾನು ಯಾರು ಗೊತ್ತಾ? ಗಜಪತಿ. ನನ್ನ ತಮ್ಮ ಫುಲ್ ಬಾಟ್ಲ್ ಹೊಡೆದ್ರು ಈ ರೇಂಜ್ಗೆ ಮಲ್ಕೊಳ್ಳಲ್ಲ. ಯಾರ ಗುಲ್ಡು ನನ್ನ ಮಕ್ಳ ಕೈಯಲ್ಲಿ ಏಟ್ ತಿನ್ಕೊಂಡ್ ಬಂದು ಮಲ್ಗಿದ್ದಾನೆ. ಏನ ಹೆಸರು? ಗಜಪತಿ. ಸಾರ್, ಗಲಾಟೆ ಮಾಡಬೇಡಿ ಸಾರ್. ಒಳಗಡೆ ಪೇಷಂಟ್ಗಳಿದ್ದಾರೆ. ನಿಮ್ಮ ತಮ್ಮನಿಗೆ ಬಿದ್ದಿರೋ ಪೆಟ್ಟಿಗೆ ಅವನು ಸುಧಾರಿಸ್ಕೊಂಡು ಮತ್ತೆ ಪ್ರಜ್ಞೆ ಬರಬೇಕು ಅಂತಂದ್ರೆ ಸುಮಾರು ಒಂದು 15 ದಿವಸ ಬೇಕಾಗತ್ತೆ. ಎಲ್ಲ ರೆಡಿ ಮಾಡ್ಕೊಳ್ಳಿ, ಯಾಕೆ ಅಂದ್ರೆ ಅವನು ಕೋಮಾದಲ್ಲಿದ್ದಾನೆ. ಕೋಮಾ? ಅಯ್ಯೋ, ಬಿಡಿ ಸರ್, ಬಿಡಿ ಸರ್. ನೀವು ಬಿಟ್ರೆ ತಾನೇ ನಿಮ್ ತಮ್ಮನಿಗೆ ಟ್ರೀಟ್ಮೆಂಟ್ ಮಾಡಕ್ ಸಾಧ್ಯ. ಇವನಣ್ಣ ತಿರುಪತಿ ಅಣ್ಣ ಹೊಡೆದವನು, ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟ್ ಅಣ್ಣ ಇವನು. ಏಯ್, ನೀವೇ ನಿನ್ ಜೊತೆ ನಿಂತ್ಕೊಂಡು ಶೂಟಿಂಗ್ ಮಾಡ್ತಾ ಇದ್ರಾ? ಎಲ್ಲಿ ಸಿಗ್ತಾನ ಇವನು? ಒಬ್ಬನೇ ಬಂದ? ಎಲ್ಲಪ್ಪ ನಿಮ್ಮ ಭಾಷೆ? ಆರ್ಡರ್ ಮಾಡ್ಕೋ. ಅಣ್ಣ, ನಿಮ್ಗೆ ಕೊಡಬೇಕಾಗಿರೋ ಬಾಕಿನೇ ಇನ್ನೂ ಕೊಟ್ಟಿಲ್ಲ, ಅದರಲ್ಲಿ ಮತ್ತೆ ಇದು. ಸಿದ್ದಿ, ತಲೆ ಕೆಡಿಸ್ಕೋಬೇಡ. ನಿನ್ಗೆ ಕೊಡಬೇಕಾಗಿರೋ ಬಾಕಿನ ರಾಮುನೇ ಕೊಟ್ಟಿದ್ದಾರೆ. ಯಾರು? ನಮ್ಮ ರಾಮುನ? ನಿಮ್ಮ ರಾಮುನೇ ಅವನೇ ಮುಂದೆ. ರಾಮು, ನನ್ನ ಸಾಲ ತೀರಿಸಿದ್ದು ನನಗೆ ಯಾಕೋ ಹೇಳಿಲ್ಲ. ಆದರೂ ಹೇಳದೇನೋ ಬಂತು. ಸ್ವಾರ್ಥ ಕೊಟ್ಟಿದ್ರೆ ಹೇಳಬೇಕಿತ್ತು, ಆದರೆ ಸ್ನೇಹ ಕೊಟ್ಟಿದ್ದಲ್ವಾ, ಹೇಳಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ. ಕೂತ್ಕೊಂಡು ತಿನ್ನು, ಸಿಡೋ. ಮಾತಾಡೋ ಮಾತಲ್ಲಿ ಇಷ್ಟಾನ, ನೋಡೋ ಕಣ್ಣಿನ ನೋಡ್ದಲ್ಲಿ ಕಷ್ಟಾನ ಅರ್ಥ ಮಾಡ್ಕೊಳ್ಳೋ ಗುಣ ಇರೋದು, ಅದು ನಿನ್ನಂಥ ಸ್ನೇಹಿತರಿಂದ ಮಾತ್ರ ಸಾಧ್ಯ. ರಾಮು, ನೀನು ಸಿಕ್ಕಿದ್ದ ನನ್ನ ಅದೃಷ್ಟ ಕೂಡ. ಏಯ್ ತಿನ್ನ. ನಮ್ಮ ಕಷ್ಟ ನೋಡಿ ಕರ್ಗೋರು ನಮ್ಮ ಸುತ್ತ ಬೇಜಾನ್ ಜನ ಇರ್ತಾರೆ, ಆದರೆ ಕಣ್ಣೀರು ಒರೆಸಿ ಧೈರ್ಯ ಹೇಳೋದು ಅಂದರೆ ಒಬ್ಬ ಸ್ನೇಹಿತ ಮಾತ್ರ. ಲೇ, ಅವ್ನು ನಿನಗೆ ಕೊಟ್ಟಿರೋದು ಹಣ ಅಲ್ಲ, ಆತ್ಮಸ್ಥೈರ್ಯ. ಗುರು, ತುಂಬಾ ಒಳ್ಳೆ ಮಾತಾಡಿದ್ರು, ಟಚ್ ಆಗೋಯ್ತು. ಆದ್ರೆ ಏನ್ ಗೊತ್ತಾ, ಇದೇ ತರ ನೆಮ್ಮದಿಯಾಗಿ ಕೆಲಸ ಮಾಡಕ್ಕೆ ಕ್ಯಾರೆಕ್ಟರ್ ಕೊಡಿಸ್ತಾ ಇರೋ, ಇಲ್ಲಾಂದ್ರೆ ಜೀವನನೇ ಇಕ್ಕಟ್ಟಾಗ್ಬಿಡುತ್ತೆ. ಹೌದಪ್ಪ, ಒಗ್ಗಟ್ಟಿನಲ್ಲಿ ಬಲವಿದೆ, ಇಕ್ಕಟ್ಟಿನಲ್ಲಿ ಸುಖವಿದೆ. Oh,
ಕಷ್ಟಪಟ್ಟು ಹುಟ್ಸೋನಪ್ಪ ನನ್ನ ದೇವ್ರು, ಗೊತ್ತಾಗ್ಲಿಲ್ವೇನ್ರಿ ನಾವು ಸಿನಿಮಾದವರು. ಕಷ್ಟಪಟ್ಟು ಹುಟ್ಸೋನಪ್ಪ ನಮ್ಮ ದೇವ್ರು, ಗೊತ್ತಾಗ್ಲಿಲ್ವೇನ್ರಿ ನಾವು ಸಿನಿಮಾದವರು. ಕತ್ತಾಲೆ ಕ್ವಾಣೆ ಒಳಗೆ ಬರೀ ನೆರಳು ಬೆಳಕಿನ ಆಟ, ಚಪ್ಪಾಳೆ ಬಿದ್ದರೆ ಗೆಲುವು ಇಲ್ದಿದ್ರೆ ಬಗಣಿ ಗೂಟ. ಜಗ ನಗಿಸುವೆವು ತುಸು ಅಳಿಸುವೆವು, ಬೇರೆ ಕೆಲಸ ನಮಗಿಲ್ಲ. ಇದು ಪರಮ ಸುಖ ಬರಿ ಚಿಂಗಿ ಚಕ, ನಮಗಿನ್ನೇನು ಬರೋದಿಲ್ಲ. ಕಷ್ಟಪಟ್ಟು ಹುಟ್ಸೋನಪ್ಪ ನಮ್ಮ ದೇವ್ರು, ಗೊತ್ತಾಗ್ಲಿಲ್ವೇನ್ರಿ ನಾವು ಸಿನಿಮಾದವರು. ಶುರುವಾಗದ ಸಿನಿಮಾಕ್ಕೆ ಕಥೆಯೊಂದ ಬರೆದಿಡುವೆವು ದಿನ ರಾತ್ರಿ. ಶುರುವಾತಲೆ ನಿಂತಿದೆ ಶೂಟಿಂಗು, ಇದು ಕನಸಿನ ಶವಯಾತ್ರೆ. ಪಿಕ್ಚರ್ ಕಥೆಗಿಂತ ಎಡವಟ್ಟು ನಮ್ಮ ಕಥೆ. ಇರುವುದಿಲ್ಲ ನೆರಳು ಕೆಲವೊಮ್ಮೆ ನಮ್ಮ ಜೊತೆ. ಈ ಬಣ್ಣಗಳ ಬರಿಸಂತೆಯಲ್ಲಿ ನಮಗೇನೆ ನಾವು ಸಿಗುತ್ತಿಲ್ಲ. ಕಷ್ಟಪಟ್ಟು ಹುಟ್ಸೋನಪ್ಪ ನಮ್ಮ ದೇವ್ರು, ಗೊತ್ತಾಗ್ಲಿಲ್ವೇನ್ರಿ ನಾವು ಸಿನಿಮಾದವರು. ಮೇಕಪ್ಪಲ್ಲಿ ಕಾಣುವ ನಮ್ಮ ಮುಖ ನಿಮ್ಮಾಣೆಗು ನಮದಲ್ಲ. ನಾವ್ ಯಾರಿರಬಹುದು ಸರಿಯಾಗಿ ನಮಗೂನು ನೆನಪಿಲ್ಲ. ಪ್ರೇಕ್ಷಕರ ಶಿಳ್ಳೆ ಅಭಿಮಾನವೇ ನಮಗಾಸ್ತಿ. ಚೂರು ಚೂರು ಇರಲಿ ನಮ್ಮೇಲೆ ನಿಮ್ ಪ್ರೀತಿ. ನಾವು ಸೇವಕರು ನೀವು ಮಾಲೀಕರು, ನೀವಿಲ್ಲದ ಸಿನಿಮಾ ಉಳಿಯಲ್ಲ. ಕಷ್ಟಪಟ್ಟು ಹುಟ್ಸೋನಪ್ಪ ನಮ್ಮ ದೇವ್ರು, ಗೊತ್ತಾಗ್ಲಿಲ್ವೇನ್ರಿ ನಾವು ಸಿನಿಮಾದವರು. ಹಲೋ, ವಾಯ್ಸ್ ಸ್ಟಾಪಿಂಗ್ ಮಚ್ಚ. ನಾನು ವಿಸ್ಕಿನ ಕುಡಿತೀನೋ ಇಲ್ಲೋ ಅನ್ಕೊಂಡಿದ್ದೆ, ಆದ್ರೆ ನೀನು ವಿಸ್ಕಿಲೇ ನನಗೆ ಸ್ನಾನ ಮಾಡಿಸ್ಬಿಟ್ಟಿಲ್ದ್ರೆ ಎಣ್ಣೆ ಉತ್ಸವ ಏನೋ ಆಗೋಯ್ತು, ಗ್ರ್ಯಾಂಡ್ ಆಗಿ ಆಗೋಯ್ತು. ಆದ್ರೆ ಈ ಫುಲ್ ಲೋಡ್ ಆಗಿರೋ ಬಾಡಿಗಳನ್ನ ರೂಮ್ ಕರ್ಕೊಂಡು ಹೋಗಿ ಡೌನ್ಲೋಡ್ ಮಾಡೋರು ಯಾರು? ಈ ಖಾಕಿ ಹಾಕೊಂಡ್ಬಿಟ್ಟು ನೀನ್ ಕೇಳ್ತಿದ್ಯಲ್ಲ ಕ್ವಶನ್. ಒಂದ್ ಕೆಲಸ ಮಾಡೋಣ, ಈಗ ನೋಡ್ತಾ ಇರೋ ಯಾವನಾರು ಬಂದ್ರೆ ನಿಲ್ಸು, ಪುಕ್ಸರ್ ಡ್ರಾಪ್ ತಗೊಂಡ್ಬಿಡೋಣ. ಸ್ಟಾಪ್ ಇಟ್ ಐ ಸೇ, ಸ್ಟಾಪ್ ಇಟ್. ಏಯ್ ಏಯ್, ನಂಬರ್ ನೋಡಿ. ಒಂದ್ ಕೆಲಸ ಮಾಡೋ, ಸ್ವಲ್ಪ ವಸೂಲಿ ಮಾಡಿ ಆಮೇಲೆ. ನೀವು ಈ ಸ್ಟಿಕರ್ ಗಮನಿಸಿಲ್ಲ? ಹಲೋ ಹಲೋ, ಕೈ ಅಲ್ಲೆಲ್ಲ ನೋಡಿ. My deal, all right? Sir. Insurance. 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 Sir, RC book kodre. RC book. RC book kodre. Here we go. Sir. Oh, yeah.
ಎಲ್ಲ ತಲೆ ಕೆಟ್ಟಿದೇನ್ರಿ, ಕಾನೂನು ಪಾಲಕರಿದನು ಅಂದ್ರೆ ನಾವು ಕಾನೂನನ್ನು ಹಾಳ್ ಮಾಡೋರಾ? ಯಾವ ಸ್ಟೇಷನ್ ರೀ ನೀವು? ನಾವು ಪೊಲೀಸ್ ಸ್ಟೇಷನ್. ಪೊಲೀಸ್ ಸ್ಟೇಷನ್ ಅಂತ ಗೊತ್ತು, ಯಾವ ಸ್ಟೇಷನ್, ಯಾವ ಪಿ ಎಸ್ ಹೇಳ್ರಿ? ಶುಭ್ರ ನಿಮ್ ಕಮಿಷನರ್ ಹತ್ರ ಮಾತಾಡ್ತೀನಿ. ಡಯಲ್ ಮಾಡಿದ ತಕ್ಷಣ ಡಯಲ್ ಮಾಡ್ಬಿಡ್ದ ದಿನೇಶ್ ರಾಜು, ತುಂಬಾ ಕುಡಿದಿದ್ದಾರೆ ಅಂತ ಕಾಣುತ್ತೆ, ಊದ ಕೇಳಿ ಹೋದ್ರೆ ಮೊಬೈಲ್ ಫೋನ್ ಅದು ತಲೆ ಕೆಟ್ಟಿದೆ ನಿಮ್ಗೆ. ನ್ಯೂ ಮಿಷಿನ್ ಊದ್ರೆ ಹಲೋ ಕಣ್ಣ, ಹಾ ಅಂದ್ರೆ 6 feet ಸ್ಮೆಲ್ ಬರ್ಬೇಕು. ಬರೀ ಈ ಪೇಪರ್ ಆಯ್ತು, ಒಂದು ನೋಟು ತೋರಿಸಿಲ್ಲ. ನೀನು ಕಲ್ಲು 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 ಎತ್ತು ಕ್ಲಾಸ್ ನೆಕ್ಸ್ಟ್ ಒಲಿದೈತೆ ಸ್ವಾಮಿ, ಅದೃಷ್ಟ ಒಲಿದೈತೆ. ನಿನ್ನ ಕನಸಲ್ಲಿ ಬಂದಿರುವ ರಾಣಿ ನಿನ್ನ ಹೃದಯಕ್ಕೆ ಲಗ್ಗೆ ಇಡ್ತಾವಳೆ. ಕನಸಿನ ರಾಣಿನ? ನನಗೆ ಹೇಳ್ತಿರೋದು? ಹೌದಪ್ಪ ಹೌದು, ತಣ್ಣನೆ ಗಾಳಿ ಬೀಸ್ತಾ ಐತೆ. ಗಾಳಿ ಬಂದ ಕಡೆ ನೀನ್ ಹಂಗೆ ತಲೆ ಎತ್ತು ನೋಡಿದ್ರೆ ನಿನ್ನ ಕಣ್ಣೆದುರು ಹುಡುಗಿಯೊಬ್ಬಳು ಕಾಣ್ತಾಳೆ. ಹಾಗೇ ನೋಡ್ತಾ ಇರು, ಆದ್ರೆ ಅವಳು ಮಾತ್ರ ನಿನ್ನನ್ನು ನೋಡೋದಿಲ್ಲ, ನಿನ್ನ ಹೃದಯಕ್ಕೆ ಮಾತ್ರ ಲಗ್ಗೆ ಇಡ್ತಾವಳೆ. ಅವಳೇ ನಿನ್ನವಳು ಸ್ವಾಮಿ. ಅವಳ ಜೊತೆಗೆ ಯಾವ್ದೋ ಒಂದು ಬೇರೆ ಹುಡುಗಿ ಬರಲ್ಲ ಪರ್ಮಂತ. ಇನ್ನು ಜೀವಮಾನದಲ್ಲಿ ನಿನ್ನ ಹತ್ರ ಸಾಲ ಮಾಡಲ್ಲ ಕಣ. ನಿಮಿಷಕ್ಕೆ 40 ಮಿಸ್ಕಾಲ್ ಯಾರು ಕೊಡ್ತಾರೇನಯ್ಯ? ನಾನು ಹಲೋ ಅನ್ನೋರ್ಗೂ ಕಾಯೋ ಪ್ಲೀಸ್. ಹಲೋ ಹಲೋ ಹಲೋ, ಅಯ್ಯೋ ಬ್ಯಾಲೆನ್ಸ್ ಇಲ್ಲ ಕಣ, ನನ್ನ ಹತ್ರ ಬ್ಯಾಲೆನ್ಸ್ ಇಲ್ಲ. ಬ್ಯಾಲೆನ್ಸ್ ಇದ್ರೆ ನೀನು ಫೋನ್ ಮಾಡಲ್ವಾ? ರಮೇಶಣ್ಣ ಸ್ವಲ್ಪ ಫೋನ್ ಕೊಡಿ. ಹಲೋ ಯಾರೋ? ಏ ನಾನು ಕಣ ರಾಮು. ಮಜಾ ಶೂಟಿಂಗ್ ಗಳಿದ್ದೀನಿ ಕಣ. ನಾನು ಬಂದೆ ಆಗ್ಲಿ ಸ್ಪಾಟ್ಗೆ. ಅಚ್ಚರಿಲ್ಲ, ಈ ರೀಚಾರ್ಜ್ ಮಾಡಿಸ್ತಾ ನೀನು? ಮಾಡಿಸಿದ್ದೀನಲ್ಲಮ್ಮ, ಬೆಳಗ್ಗೆ 150 ರೂಪಾಯಿ. ಡೌಟ್ ಏನು? ಫುಲ್ ಟಾಕ್ ಟೈಮ್. ಏ ಬನ್ರಿ, ಡೈರೆಕ್ಟ್ ಸರ್ ಕರೀತಾ ಇದ್ದಾರೆ. ಬನ್ನಿ ಸರ್, ಬೇಗ ಬನ್ರಿ. ಫುಲ್ ಟಾಕ್ ಟೈಮ್, 2 GB ನೆಟ್. ಲೋ ಡೇಟಾ ಸರಿ ಕಣೋ, ಯಾವ ನಂಬರ್ಗೆ ಹಾಕಿಸ್ತೆ? 9845086234. ಲೋ ಲೋ, ಎಷ್ಟು ಸಲ ನಿನಗೆ ಹೇಳೋದು? ಲೋ 324 ನನ್ನ ನಂಬರ್ ಎಂಡ್ ಆಗೋದು ಕಣೋ. ಅದು ಹೆಂಗೋ ಮಿಸ್ಟೇಕ್ ಮಾಡ್ಕೋತೀಯ. 234 ಅಂತ 324 ಅಂತ ನನ್ನ ನಂಬರ್ ಕಣೋ. ಹಲೋ ಹನುಮಂತ್. ಲೇ ಹನುಮಂತ, ನಿನ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ ಕಣೋ, ಕಾಟ ಕೊಡ್ಬೇಡ ನನಗೆ ಈ ತರ. ಸರಿಯೋದು ಬರೋ ಬಾ. ನಾನಿಲ್ಲಿ ಪಕ್ಕದಲ್ಲೇ ಕಸ್ಟಮ್ ಹಾಕುತ್ತಿದ್ದೆ ಕಣ. ಕೆಲಸ ಮಾಡ್ತಿದ್ದ. ಫೋನ್ ಕೊಡು. ಏನ್ ನೋಡೋಣ, ಸುಮ್ಮನೆ ಉರುಸ್ಬೇಡ ಇವಾಗ. ಬ್ಯಾಲೆನ್ಸ್ ಇಲ್ಲ ಕಣ ನನ್ನ ಫೋನಲ್ಲಿ. ಅಲ್ಲ ಕಣ, ನಾನು ಹಾಕ್ಸಿದ್ನಲ್ಲ ನಿನ್ಗೆ. ಎಲ್ಲಿಗೆ ಹಾಕ್ಸಿದ್ಯಾ?
2-3-4 ಹಾಕ್ಸಿದ್ಯಾ. 3-4 ನನ್ನ ನಂಬರ್ ಇನ್ನೊಂದು 1000 ಸಲ ಹೇಳಿ ನನಗೂ ಸಾಕಾಗೋಗಿದೆ. ಇವಾಗ 2-3-4 ಫೋನ್ ಮಾಡಿ ದುಡ್ಡು ವಾಪಸ್ ಕೊಡಿ ಅಂತ ನಾನು ಕೇಳ್ಕೋಬೇಕು. ಅವನು ಯಾವನ ಪುಣ್ಯಾತ್ಮ ಯಾರು? ಸಾರಿಕಣ ಗೊತ್ತಾಗಿಲ್ಲ ನಂಗೆ, ಬೇಗ ಫೋನ್ ಮಾಡು ಒಂಚೂರು. ಇವ್ರಿಗೆ ಕಳಿಸ್ಬಿಟ್ಟು ಒಂದಿನದ ಬಾಟ ಅದು. ಹಲೋ, ಯಾವುದು ಬಾದಾಮ್ ಹಲ್ವಾ ತರ ಇದೆ ಕಣ ವಾಯ್ಸು? ಯಾರ್ರಿ ಮಾತಾಡಿ? ಮೇಡಮ್, ಅದು ಒಂದು ಸ್ಮಾಲ್ ಪ್ರಾಬ್ಲಮ್. ಅದು ಏನಾಗಿದೆ ಅಂದ್ರೆ, ನಂದು 150 rupees ನಿಮ್ ಫೋನ್ಗೆ ಬಿದ್ದ್ಬಿಟ್ಟಿದೆ. ಬಿದ್ದಿದ್ಯಾ? ಹಾ, ಹೌದೌದು, ನಂಗೆ ಆಗುತ್ತೆ. ಬೈ ಮಿಸ್ಟೇಕ್ 150 rupees ನಿಮ್ ಫೋನ್ಗೆ ಬಿದ್ದ್ಬಿಟ್ಟಿದೆ. ರೀ ಮಿಸ್ಟರ್, ಅತ್ತಿಯಾಗ ಆಡ್ಬೇಡಿ, ಪ್ಲೀಸ್ ಫೋನ್ ಇಡಿ. ಹಲೋ, ಏನಂದ್ಲೋ? ಕಟ್ ಮಾಡಿದ್ಲು. ಮತ್ತೊಂದು ಇನ್ನೊಂದ್ಸತಿ ಮಾಡೋ, ತುಂಬಾ ಸ್ಟ್ರಿಕ್ಟ್ ಆಗಿದ್ದಳು, ದುಡ್ಡು ವಾಪಸ್ ಕೊಡೋ ತರ ಕಾಣ್ತಿಲ್ಲ. ಇನ್ನೊಂದ್ಸತಿ ಮಾಡೋ ಮರಯ್ಯ, 150 rupees ನಂದು ಹೋಗಿರೋದು. ಊಟ ಮಾತ್ರ ಸೂಪರ್ ಆಗಿತ್ತು. ಇವನ್ ಯಾರು ಇವನು? ಕನ್ನಡದಲ್ಲಿ ಹೇಳಿದ್ರೆ ಅರ್ಥನೇ ಆಗ್ತಾ ಇಲ್ಲ. ಹಲೋ ಮೇಡಮ್, ನಿಜವಾಗ್ಲು ದಯವಿಟ್ಟು ನೀವು ನನ್ನ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಆ 150 rupees ನನಗೆ ಬಹಳ ಅಗತ್ಯ. ಆ 150 rupees ನಿಮ್ ಫೋನ್ಗೆ ಬಂದು ಬಿದ್ದ್ಬಿಟ್ಟಿದೆ. ನಿಮಗ್ ಪ್ರಾಬ್ಲಮ್ ಇದ್ರೆ ಕಸ್ಟಮರ್ ಕೇರ್ ಫೋನ್ ಮಾಡ್ರಿ. ನನ್ಗೆ ಯಾಕ್ರಿ ಫೋನ್ ಮಾಡ್ತಾ ಇದ್ದೀರಾ? ಇಡ್ರಿ ಫೋನು. ಕಸ್ಟಮರ್ ಕೇರ್? ಹಲೋ ಹಲೋ, ಏನಂತಿದ್ದಾಳ? ಕಸ್ಟಮರ್ ಕೇರ್ ಫೋನ್ ಮಾಡ್ಬೇಕಂತೆ. ಅವನಿಗೇನ್ ಗೊತ್ತು ನನ್ನ ಪ್ರಾಬ್ಲಮ್? ಏ ರಾಮೋ, ಬಂದ್ರೋ ಲೈ ಶಾರ್ಟ್ ಬರ್ರೋ. ಬಂದೇಣ. ಬೆಳಗ್ಗೆ ಪಡುದ್ರ ಹತ್ರ ಹೋಗ್ತೀನಿ ಅಂತ ಹೇಳಿದಿಲ್ಲಪ್ಪ, ಏನಾಯ್ತು? ಹಣ್ಣು ಕಾಯೋ ಹಣ್ಣು ಆಯ್ತು, ಕಾಯಿನೂ ಆಯ್ತು. ಅದೇಗಪ್ಪ ಕತೆನು ಹೇಳ್ದೆ, ಇಷ್ಟ ಐತೆ ಅಂತಂದ್ರು. ಆ ಕತೆಗೆ ನಾನೇ ಹೀರೋ ಆಯ್ತೀನಿ ಅಂದ್ರು. ಟೈಮ್ ಬರ ಗಂಟ ಕಾಯ್ತೀನಿ. ಒಳ್ಳೆ ಮಾತಾಡ್ದೆ. ಸ್ಟಾರ್ಟ್ ಆಯ್ತು ಕಣ, ಈ ಕುಳ್ಳನ್ ಮಗನ್ ಸ್ಟಾರ್ಟ್ ಆಯ್ತು. ಹಲೋ, ಬ್ಯಾಲೆನ್ಸ್ ಇಲ್ಲ ಕಣೋ ನನ್ಗೆ. ಯೋಗ ತೆಗೆ ಸ್ಯಾಮ್ಸಂಗ್ ಶೇಖರ್ ಅಣ್ಣ ತಳಣ. ಪಾರ್ಟಿ ಎಲ್ಲ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡಿದಾರಂತೆ ಕಣೆ. ಹೌದು, ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದಾರಂತೆ. ಒಂದ್ ನಿಮಿಷ ಕಣೆ. ಹಲೋ, ಯಾರು? ನಿಮ್ಮ ಅಪ್ಪ ಕಣೆ. ಏಯ್, ಯಾರು ನೀನು? ಯಾರ ಜೊತೆ ಮಾತಾಡ್ತಿದ್ಯಾ? ಮಾತಾಡ್ತೀನಿ ಕಣೆ. ಯಾರ ಅಪ್ಪನ ದುಡ್ಡು ಅನ್ಕೊಂಡು ಮಜಾ ಮಾಡ್ತಿದ್ಯಲ್ಲೇ? ಏನು ಮಜಾನ? ಇನ್ನೇನ್ ಮತ್ತೆ, ನನ್ ದುಡ್ಡು ನನ್ ಬ್ಯಾಲೆನ್ಸ್ ನಿನ್ ಫೋನ್ ಬಂದ್ ಬಿದ್ಮೇಲೆ ನೀನ್ ಮಾತಾಡ್ಕೊಂಡು ಮಜಾ ಮಾಡಿದ್ರೆ ಹೆಂಗೆ ಅದು ಲೈ ನೀನ್? ಓ, ನೀನಾ? ಬೆಳಗ್ಗೆಯಿಂದ ತುಂಬಾ ಟಾರ್ಚರ್ ಕೊಡ್ತಾ ಇದ್ಯಾ? ಇರು ಮಗ್ನೆ, ಈಗಲೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಯಾವ ಪೊಲೀಸ್? ನೀವು ಮಾತಾಡ್ತಿರುವ ಚಂದದಾರರು ವ್ಯಾಪಾರಿ ಪ್ರದೇಶದ ಹೊರಗಿದ್ದಾರೆ. ಥ್ಯಾಂಕ್ ಯು. ಏನಾಯ್ತು ಮಜ? ಲವ್, ದುಡ್ಡು ನಂದು, ಬ್ಯಾಲೆನ್ಸ್ ನಂದು, ಹೋಗಿ ಬಿದ್ದಿರೋದ್ ಮಾತ್ರ ಅವಳು ಫೋನ್ಗೆ. ನ್ಯಾಯ ಕೇಳಿದ್ರೆ ನನ್ನ ಪೊಲೀಸ್ ಸ್ಟೇಷನ್ ಕಳಿಸ್ತೀನಿ ಅಂತ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಅವಳ ನಂಬರ್ ಸೇವ್ ಮಾಡಿದ್ರೆ ವಾಟ್ಸಪ್ ಅಲ್ಲಿ ಫೋಟೋ ಕಾಣುತ್ತೆ ಅಷ್ಟೇ. ಡೈರೆಕ್ಟರ್ ಬುದ್ಧಿ ಕಾಣಿಸ್ತು. ಬೆಳಿಗ್ಗೆ ಹೇಳಿದ್ರ ಮಾತಾಡ್ತಿದ್ನ? ಅನ್ಯಾಯವಾಗಿ ಬೈದ್ಬಿಟ್ನಲ್ಲೋ. ಒಂದ್ 2 ನಿಮಿಷ ತಡ್ಕೊಳ್ರಪ್ಪ, ಬರ್ತಾರೀಗ. ಒಂದ್ ಮಾಡ್ಸೋ ಈ ಗ್ರಾಮದಲ್ಲಿ ಈ ಕೆಂಗೇಗೌಡನ್ನ ಜೈಸೀನರಾಗಿ ಮಾಡಿರೋದ್ರಿಂದ ನಾನು ನಮ್ಮ ಹಳ್ಳಿಯನ್ನ, ಈ ವಿಲೇಜ್ ಅನ್ನ ಸ್ಟಾರ್ ಡಾಬಾ ರೇಂಜ್ ಗೆ ತಗೊಂಡೋಗ್ತೀನಿ. ನಿಮಗೆಲ್ಲರಿಗೂ ಆ ಒಂದು ಸೌಲಭ್ಯನ ಕೊಡಿಸ್ತೀನಿ ನಾನು. ಅದಲ್ಲದೆ ನಿಮ್ಮ ಮನೆ ನಲ್ಲಿಗೆ ಯಾರಿಗೂ ನಾನು ಕಾವೇರಿ ನೀರ್ನ ಬಿಡಲ್ಲ. ಎಲ್ಲರೂ ಭಯ ಬಿದ್ರ ಕಾವೇರಿ ನೀರ್ ಕೊಡಲ್ಲ, ಬಿಸ್ಲರೇ ಬಿಸ್ಲರಿ ನೀರ್ ಕೊಡ್ತೀನಿ. ಯಾರಾದ್ರೂ ಸತ್ರೆ ಬರೀ 6-3 ಜಾಗ ಕೊಡ್ತಾರೆ. ನಾನು
30-40 ರೇಂಜ್ಗೆ ಸೈಟ್ನೇ ಕೊಡ್ತೀನಿ. ಹಾ, ಆ ಸೈಟ್ನಲ್ಲಿ ಮನೆಯವರೆಲ್ಲರೂ ಹೇಳ್ತೀನಿ ಕೇಳಿ, ಸತ್ತ ಮೇಲೆ ಅಲ್ಲೇ ಉಣ್ಬೇಕು. ರೇ ಬದುಕಿದಾಗ ಅಲ್ರಿ ನೆಮ್ಮದಿ, ಸತ್ತ ಮೇಲೂ ನಮ್ಮೂರಿನ ಜನ ನೆಮ್ಮದಿಯಾಗಿರ್ಬೇಕು. 30-40 ಸೈಟ್ ಇರಲಿ, ನಿಮ್ ಗ್ರಾಮ ಪಂಚಾಯತಿಯಿಂದ ಸೈಟ್ ಕೊಡ್ತೀವಿ ಅಂತ ಹೇಳಿ ಎರಡು ಕಂತು ಕೊಟ್ಟಿದ್ರೆ ಸಾಕು ಅಂತ ಹೇಳಿದ್ರಿ. ಆದ್ರೆ ಎರಡು ಉಗಾದಿ ಕಾಳಿತು, ಇನ್ನು ಸೈಟ್ ಇರ್ಲಿ, 6-3 ಜಾಗೂ ಇಲ್ಲ. ರಂಗಪ್ಪ, ಆ ರೋಡ್ ಸೈಡು ಮೈನ್ ರೋಡು ಸೈಡ್ ಜಮೀನು ನಿಂದೆ ಅಲ್ವಾ? ಆ ತಂಬುರಿ ಗೌಡ್ರೆ, ಆ ರೋಡ್ನ ವೈಡನ್ ಮಾಡ್ಬಿಟ್ರೆ ಇವನ್ ಜಮೀನು ಹೋಯ್ತದೆ ಅಂತ ಹೇಳಿದ್ರು. ನಾನು ರಂಗಪ್ಪ ನಮ್ಮನಲ್ವಾ, ಬ್ಯಾಡ ಅಂತ ಪೈಲ್ನ ಹಂಗೆ ಮಡಗಿಸಿದ್ದೆ. ಇವಾಗ ಆ ಪೈಲ್ನ ಏನ್ ಮಾಡ್ಲಿ ನಾನು? ಇದ್ರೆ ನನ್ ಸಮಸ್ಯೆ ಏನೂ ಇಲ್ಲ ಗೌಡ್ರೆ. ಈ ಚೆನ್ನ ಮಾತಾಡುವಾಗ ಒಂದ್ ಮಾತ ಹಂಗೆ ಹಾಕು ಅಂದ, ನೀವ್ ನೋಡಿದ್ರೆ ನಾನು ಬುಡಕ ಬಂದ್ಬಿಟ್ರಲ್ಲ. ಎಂಟೋಡಲ್ಲಿ ಗೆಲ್ಸ್ಬಿಟ್ಟು ನಿಮ್ ಹೆಂಗಸ್ರನ್ನ ಕ್ಯಾಮೆ ಕಳಿಸ್ಬಿಟ್ಟು ಇಲ್ಲಿ ನೀವೆಲ್ಲ ಎಮ್ಎಲ್ ಎ ಟವಲ್ ಹಾಕ ನನ್ ಮುಂದೆ ಒಂದ್ ಕುತ್ಕೊಂಡ್ಬಿಟ್ಟು ಅದಾಗಿಲ್ಲ ಇದಾಗಿಲ್ಲ ನಿಮ್ಮಮ್ಮ ನಿಮ್ಮ ತಾಯಣೆಗುನಪ್ಪ ಅವೆಲ್ಲ ಈ ಸತಿ ಮಾಡ್ತೀನಿ ಕಣ್ರ. ಈ ತಂಬೂರಿ ಮೇಲಾಣೆ ಮಾಡ್ತೀನಿ ಕಣ್ರ. ಮೂನ್ರು ನಮಸ್ತೆ. ನಿಮ್ ಪಂಚಾಯತಿ ಮುಗಿಸ್ಕೊಂಡು ಈ ಪಟ್ಟಿಲಿರೋ ಎಲ್ಲಾ ಸಾಮಾನು ತಗೊಂಬನ್ನಿ. ಮನೇಲಿ ಎಲ್ಲಾ ಸಾಮಾನು ಖಾಲಿಯಾಗಿ ಹೋಗಿದೆ, 3 ದಿವಸದಿಂದ ಹೇಳ್ತಾನೆ ಇದೆ ನಿಮಗೆ. ಅಲ್ಲ ಕಣೆ, ನಮ್ಮ ಮನೆ ಪಟ್ಟಿ ಸೇರಿಸಿದ್ಯೋ ಇಲ್ಲ ಊರನ್ನೇ ಸೇರಿಸ್ಬಿಟ್ಟು ಪಟ್ಟಿ ಮಾಡಿದ್ಯೇ? ನಮ್ಮ ಸ್ಟೇಟ್ ಗೌರ್ಮೆಂಟ್ ಬಜೆಟ್ ಇದ್ದಂಗೆ ಐತಲ್ಲ ಇದು. ಆ ಶಿವಣ್ಣ, ರಮಣ, ತಿಂಡಿ ತಿಂದ್ರ ಇಲ್ಲ ತಗೊಂಡ್ ಬರ್ಲ? ಅಯ್ಯೋಯ್ಯೋ, ನೀನ್ ಚೆನ್ನಾಗಿ ಹೇಳ್ದೆ. ಅವ್ರೇನ್ ನಮ್ಮಂಗ್ ಇಷ್ಟೊತ್ತಾಗ ಹಸ್ಕೊಂಡ್ ಕೂತ್ಕೋತಾರ? ಅವ್ರ ಆಗ್ಲೇ ಮುದ್ದೆನ ಉಳ್ಳಿಸ್ಬಿಟ್ಟು ಬಂದ್ ಕೂತ್ಕೊಂಡವ್ರ ಏನ್ರ ಉಂಡಿಲ್ವಾ? ಉಂಡವ್ರ ಕಣೆ. ಸರಿ, ಹಾಗಾದ್ರೆ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಕಾಫಿ ಅಂತ ಈ ಉರ್ಬಿತ್ತಲ್ಲಿ ಕಾಫಿ ಕೊಟ್ಟು ಆ ಕಾಫಿ ಅವ್ರು ಕುಡ್ದು ಅವ್ರಿಗೆ ಉರ್ಬುತ್ರ ಆಗಿ ಆರೋಗ್ಯ ಕೆಟ್ಟೋಗಿ ನನಗ್ ಬಾಯ್ಗೆ ಬಂದಂಗ್ ಬೈಕೋತಾರೆ. ನಿನ್ಗೆ ಬುದ್ಧಿ ಇಲ್ವ? ನಿನ್ಗೆ ಕಾಫಿ ಅಂತ ಕಾಫಿ, ನೀರು ಕುಡಿತೀರೇನೋಡಿ? ನೀರು ಬೇಡ ಅಂತ ಬಿಡೆ. ನನಗೆ ಫ್ಯಾಮಿಲಿ ಮೀಟಿಂಗ್ ಐತೆ, ಮುಗಿಸ್ಕೊತೀನಿ. ಎಂಜಲ್ ಕೈನಲ್ಲಿ ಕಾಗೆನು ಓಡ್ಸಲ್ಲ ಅಂತವ್ನಿಗೆ ಓಟಾಕಿ ಗೆಲ್ಸಿದ್ದೀರ ನೀವು. ಈ ನೀವ್ರ ತಮ್ದಿರ್ ನೋಡ್ಬೇಕು, ಊಟ್ಲಫರ್ಗಳು ಊರ್ನೇ ಮೇಯ್ಸಕ್ ನಿಂತವ್ರೆ. ಹಲೋ, ಹಲೋ, ಹೂ ಸ್ಪೀಕಿಂಗ್? ಹಲೋ, ಎಸ್ಎಸ್ ಮೀ ಇಲ್ಲಿ ಇಲ್ಲಿ. ನೀರಾ? ಏಯ್ ಕಕ್ವಾ, ನನ್ನ ಮಗನೇ, ಏನೋ ಬಂದ್ರೆ ನನಗೆ ಬುದ್ಧಿ ಇದೆಯಲ್ಲಿ. ಪ್ರಸ್ತ ಮಾಡ್ಕೊಳ್ಳೋ ಗಂಡಸಿಗೆ, ಬಾರಲ್ಲ ಎಣ್ಣೆ ಹೊಡಿಯೋರಿಗೆ ಹಿಂಗೆ 30-30 ಎಬ್ಬಿಸ್ಬಾರ್ದು ಅಲ್ವೇನೋ? ನಿಮ್ಗೆ ಪ್ರಸ್ತಾವ ಐತೇನಲ್ಲಿ, ಗೊತ್ತಾಗಲ್ವೇನೋ ಅಷ್ಟು? ರೇ ಸ್ವಾಮಿ, ದಿನ ಬಾರ್ ನಿಮ್ಮಿಂದ 12 ಗಂಟೆ ಕ್ಲೋಸ್ ಮಾಡ್ತಾ ಇದ್ದೀವಿ, ಪೊಲೀಸ್ನವ್ರು ಬರ್ತಾರೆ, ಎದ್ದೋಗ್ರಿ. ಯಾವ ಪೊಲೀಸ್ ಅಲ್ಲಿ, ನನ್ನ ಎದುರಿಗೆ ಕೂತಿದ್ದಾನೆ. ಶಂಕ್ರ, ದಿನ ಅವ್ನು ಇದ್ದಿದ್ದಾನೆ, ಅದೇನ್ ಜೇಬಾಗ ಐತೆ ಅದನ್ನ ಕಿತ್ಕೊಂಡು ಹೊರಗಾಕ ಅವನ. ಲಾಯರ್ ಸಾಹೇಬ್ರೆ, ಶಿವಯ್ಯನವ್ರಿಗೆ ಭಾರತಿ ಒಬ್ಳೆಲ್ಲ ಮಗಳು, ನಾವು 3 ಜನ ಮಕ್ಕಳು ಸ್ವಾಮಿ. ನೀವು ಲಾಯರ್ ಆದ್ರೆ ಅದನ್ನ ಹೇಳ್ಬೇಕು. ಅದು ಸ್ವಲ್ಪ ಮೆತ್ತಿಗೆ, ಇದರಲ್ಲಿ ನಮ್ಗೂ ಪಾಲಿದೆಯಲ್ವಾ? ನಿಮ್ ಸ್ವಯಾರ್ಜಿತ ಅಂದ್ರೆ ಅರ್ಥವಾಗುತ್ತೇನ್ರಿ? ಸ್ವಯಾರ್ಜಿತ ಸತ್ತೋದ್ಮೇಲೆ ಬರೀತಾರಲ್ಲ ಅದಲ್ರಿ. ನೋಡಿ, ಮನುಷ್ಯ ತನ್ನ ಸ್ವಂತ ಬಲದಿಂದ ಆಸ್ತಿ ಸಂಪಾದನೆ ಮಾಡ್ತಾನಲ್ಲ, ಅದು ಸ್ವಯಾರ್ಜಿತ. ಅವ್ರಿಗೆ ಅವ್ರ ಅಪ್ಪ ಕೊಟ್ಟಿದ್ದಲ್ಲ ಆಸ್ತಿ, ಇದು ಸ್ವಂತ ಬಲದಿಂದ ಸಂಪಾದನೆ ಮಾಡಿದ್ದು. ನೋಡಿ, ಈ ಉಯಿಲಿನ ಪ್ರಕಾರ ಸ್ಥಿರಾಸ್ತಿಯಾದ ವಿಜಯಪುರದಲ್ಲಿರುವ 150 ಎಕರೆ ತೆಂಗಿನ ತೋಟ, ಹರಪ್ಪನಹಳ್ಳಿ ಬಳಿ ಇರುವ 55 ಎಕರೆ ಅಡಿಕೆ ತೋಟ, ಅಕ್ಕಿ ಮಂಡಿ, ರೈಸ್ ಮಿಲ್ಲು, ಹಾಗೂ ಶಿವಪುರದಲ್ಲಿರುವ 2 ಮನೆ, 25 ಎಕರೆ ಜಮೀನು, ಮತ್ತು ಚರಾಸ್ತಿಯಾದ 2 ಟ್ರ್ಯಾಕ್ಟರ್, 1 ಟಿಲ್ಲರ್. ಏನ್ ದುರಾಸೆ ಕುಟುಂಬ ನಿಮ್ದು, ಆಯ್ತಾ? ಎಲ್ಲ ಸೇರಿ ಒಟ್ಟು ಸುಮಾರು 100 ಕೋಟಿ ಬೆಲೆ ಬಾಳಂತ ಆಸ್ತಿಲಿ ಒಂದು ಮನೆ ಮತ್ತೆ ಅಕ್ಕಿ ಮಿಲ್ಲೊಂದನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಚರಾಸ್ತಿ ಮತ್ತೆ ಸ್ಥಿರಾಸ್ತಿಯು ನನ್ನ ಹಿರಿಯ ಮಗಳಾದ ಪಾರ್ವತಿಗೆ ಸೇರತಕ್ಕದ್ದು. ಈ ರೀತಿಯಾಗಿ ಭಾಗ ಮಾಡೋದಕ್ಕೆ ಕಾರಣ ನನ್ನ ಪುತ್ರರಲ್ಲಿ ನಂಬಿಕೆ,
ಅರ್ಹತೆ ಮತ್ತೆ ಅನುಭವಿಸುವ ಯೋಗ್ಯತೆ ಇಲ್ಲದಿರುವಿಕೆ ಇದನ್ನು ತಿಳಿದು ಇನ್ನೂ ಇದೆ ಕುಡಿದು ಬಿಟ್ಟು ಹಂಗೆ ಪ್ರದಕ್ಷಿಣೆ ಹಾಕೊಂಡು ಉಚ್ಚ ಹಾಕೊಂಡು ಎಗರಾಡ್ಬಿಟ್ಟೆ ಹೇಳ್ತಾ ಇದ್ದೀನಿ ಸಾಯವರೆಗೂ ಸುಮ್ಮನಿರೋ ಅಂತ ಹುಟ್ಟು ಲೋಪರ್ ನನ್ನ ಮಗ ನೀನು ನಿಮ್ ಬ್ರೋಕರ್ ಜೋಕರ್ ಅಂದ್ಬಿಟ್ಟು ಮಗ್ಗೆ ಇಟ್ಬಿಟ್ಟ ನಮ್ಮ ಅಪ್ಪನಿಗೆ ಇವಾಗ ನೋಡಿ ಇವಾಗ ಓದಿ ಸರ್ ಆಮೇಲೆ ಇದು ತುಂಬಾ ಮುಖ್ಯವಾದ್ದು ನೋಡಿ ನನ್ನ ಮಗಳು ಪಾರ್ವತಿಯ ಮಗ ಪ್ರೌಢಾವಸ್ಥೆಗೆ ಬಂದು 20 ವರ್ಷಗಳ ಒಳಗಾಗಿ ಆಸ್ತಿಯ ಹಂಚಿಕೆ ಆಗದೆ ಹೋದಲ್ಲಿ ಅದು ಅನಾಥಾಶ್ರಮದ ಪಾಲಾಗುವುದು ಆಮೇಲೆ ಟೀ ಕೊಡ್ಲಾ ಕಾಫಿ ಕೊಡ್ಲಲ್ಲ ಮಜ್ಜಿಗೆ ಕೊಡ್ಲಾ ಒಂದು ಬಕೆಟ್ ಪರಿಡಾಲ್ ಕೊಡೆ ಎಲ್ಲರಿಗೂ ಕೊಟ್ಬಿಡ್ತೀನಿ ಅಯ್ಯೋ ನೀನ್ ನೋಡಿ ಏನ್ ಬಂದ್ ಕೇಳ್ತಾಳ ನೋಡಿ ಒಂದು ವೇಳೆ ಪಾರ್ವತಿಯ ಮಗ ಒಪ್ಪಿದಲ್ಲಿ ಆಸ್ತಿಯನ್ನ ಈ 3 ಜನ ಗಂಡು ಮಕ್ಕಳಿಗೆ ಹಂಚುವ ಅಧಿಕಾರವೂ ಮತ್ತೆ ಅವಕಾಶವೂ ಇರುತ್ತದೆ ಶಿವಯ್ಯ ಸರಿ ಇನ್ನು ನೀವು ಆಫೀಸಿಗೆ ಬಂದ ಅನ್ಕಾಣಿ ಈಗ ನಾ 3 ನಮ್ಮ ಅಪ್ಪಂಗೆ ಉಡ್ಸು ಉಡ್ಸು ಅಂತ ಅರ್ಜಿ ಹಾಕೊಂಡಿದ್ವ ಇವಾಗ ಪಾರ್ವತಿನ ಖುಷಿಗೆ ಉಡ್ಸ್ತಾ ಅಂತ ಅನ್ಕೊಳ್ಳಿ ನಮ್ಮನೆ ಬೇಜಾರು ಗುಡ್ಸ್ಬಿಟ್ಟ ಸ್ವಾಮಿ ಅದನ್ನ ಮೇಲ್ಕೋದ ಕೇಳ್ಕೊಂಡು ಹೇಳ್ತೀನಿ ನಿಮ್ಗೆ ನೀವು ಆಫೀಸ್ ಬಂದ್ ಕಂಡಿದ್ದನ್ನ ಇದು ನಿಮ್ ಕೈಯಲ್ಲ ಕಾಲು ಇರು ಕಾಲು ಅಂದ್ಕೊಳ್ಳಿ ಮುಕ್ಕಳ್ರು ಸ್ವಾಮಿ ಮಾಡಿ ನೀವು ಬಂದು ಆಫೀಸ್ ಕಾಣಿಪ್ಪ ಇರಿ ಇರಿ ತಗಳಿ ಇಡ್ಕೊಳ್ಳಿ ಅದೇ ಅನಾಥಾಶ್ರಮ ಸ್ವತ್ತು ಅಷ್ಟೇ ಅಯ್ಯಾ ತಗಳಿ ತಗಳಿ ಹೇಳ್ತೀನಿ ಲಂಡನ್ ನಿಂದ ನಿಮ್ ತಂಗಿನ ಕರೆಸ್ಬಿಡಿ ನಮ್ಮಪ್ಪ ಸತ್ತಾಗೆ ನಾವು ಕರೆಸಿಲ್ಲ 25 ವರ್ಷ ಆಯ್ತು ನಾವು ಕಳಿಸ್ಬಿಟ್ಟು ಇವಾಗ ನಾವು ಈ ಆಸ್ತಿನ ಹಂಚ್ಕೊಡು ಬಾಮ ಅಂತ ಕರೆದ್ ಬತ್ತಳ ಅಂದ್ರೆ ಈಗ ಲಂಡನ್ ನಲ್ಲಿರೋ ಅವ್ರ ಮಗನ್ ಕರೆಸ್ಬೇಕಾಗುತ್ತೆ ವಿಜಯನ ಕರೆಸಿ ಲಂಡನ್ ನಿಂದ ಕರ್ಸಿ ಲಂಡನ್ ನಿಂದ ಕರ್ಸಿ ಲಂಡನ್ ನಿಂದ ಕರ್ಸ್ಬೇಕು ಕರ್ಸಿ ನಮ್ದೇ ಖರ್ಚು ನಂದೇ ಖರ್ಚು ನಮ್ದೇ ಕರ್ಸ್ಬಿಡೋಣ ಕರ್ಸಿ ಯಾರು ಬರ್ತೀರಿ ಅವನೇ ಬರ್ಬೇಕಲ್ಲ ಇನ್ ನನ್ ಜೊತೆ ಯಾರು ಬರ್ತೀರಿ ಈಗ ತುಂಬಾ ದೂರ ಮಾಡ್ಬಿಡ್ತೀರಪ್ಪ ಗೆಸ್ಟ್ ಆಮೇಲೆ ಇದು ನಮ್ ತಾಯಿಗೂ ಲಂಡನ್ ನಂದೇ ಖರ್ಚು ನಂದೇ ಖರ್ಚು ನಂದೇ ಲಂಡನ್ ನಿಂದ ಕರ್ಸ್ಬಿಡ್ಲಾ ಸರಿ ಬರ್ಬೋದು ಗುಳಿ ನುಗ್ಗ ಯಾರು ನೀವು ಈ ಫೋಟೋದಲ್ಲಿರೋನ್ ಗೊತ್ತೇನಾ ಕೊಡಲಿ ಬಾಯ್ತಾರ ಬಾಯ್ತಾರ ರಾಮ್ ನನ್ನ ತಮ್ಮನ್ನ ಡಾಬಾದಲ್ಲಿ ಹೊಡೆದು ಮಲಗಿಸಿ ಎಲ್ಲ ಉಳ್ಕೊಂಡು ಕೂತಿದ್ಯಾ ಮುಂದೆ ಬಂದಿಲ್ಲ ಅಂದ್ರೆ ಮಗನ ಇದೆ ನಿನ್ಗೆ ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿದ್ದೀರಾ ಎಲ್ಲರೂ ಇದ್ದೀರಾ ಸರ್ 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 ದಯವಿಟ್ಟು ಶೂಟಿಂಗ್ ತೊಂದರೆ ಕೊಡಬೇಡಿ ಸರ್ ಸರ್ ಅವ್ರು ಬಂದ ತಕ್ಷಣ ನಾನು ನಿಮ್ಗೆ ತಿಳಿಸ್ಬಿಡ್ತೀನಿ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ 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 ಅವ್ರು ಬಂದ ತಕ್ಷಣ ಹೇಳಲಿಲ್ಲ ಹೇಳ್ತೀನಿ ಸರ್ Jesus will see us. Good afternoon, my dear Baba. God bless you. Father! You never know it, right? Sweet boy. Any problem? Not it, Dira. No, my son. Allah Akbar. God bless you. I'm sorry, Dira. ಹಲೋ ನಮಸ್ಕಾರ ನಿಮ್ಮ ಮೊಬೈಲ್ಗೆ ಒಂದು ಒಳ್ಳೆ ಆಫರ್ ಬಂದಿದೆ ನಿಮ್ಮ ಅಡ್ರೆಸ್ ಹೇಳಿ ಬ್ರದರ್ ಸರ್ ನಮಗೆ ನಿಮ್ಮ ಯಾವ ಆಫರ್ ಮೇಲೂ ಇಂಟ್ರೆಸ್ಟ್ ಇಲ್ಲ ನಮ್ಮ ನಂಬರ್ನ ಪೋರ್ಟ್ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಎಲ್ಲೂ ಇಲ್ಲ ಥ್ಯಾಂಕ್ ಯು ನಿನ್ನ ನಂಬರ್ ಪೋರ್ಟ್ ಮಾಡೋಕ್ಕಲ್ಲ ಕಣ ನಿನಗೆ ಕಾಲ್ ಮಾಡಿದ್ದು ಈ ದುನಿಯಾದಿಂದಾನೇ ನಿನ್ನ ಪೋರ್ಟ್ ಮಾಡೋಕ್ಕೆ ಹೌದಾ ಅದ್ಯಾವುದೋ ಅಂತ ಆಫರ್ ಯಾವುದು ಕೇಳಿಲ್ವಲ್ಲ ನಾನು ಕೇಳೋದು ಇಲ್ಲ ಬಿಡಲೇ ಜೀವನ ತಮ್ಮನ್ನ ಹೊಡೆದು ಕೋಮಲ್ ಮಲಗಿಸಿ ಎಲ್ಲೋ ಇದ್ದೀರಾ ನೀವು ನೋಡಿ ಬ್ರದರ್ ಮೊದಲೇ ನಮ್ಮ ಲೇಡೀಸು ರಾತ್ರಿ 12 ಗಂಟೆ ಮೇಲೆ ಸ್ವಾತಂತ್ರ್ಯ ಇಲ್ಲ ಸ್ವಾತಂತ್ರ್ಯ ಇಲ್ಲ ಅಂತ ಬೊಂಬಳ ಹೊಡ್ಕೋತಾ ಇದ್ದಾರೆ
ಅಂಥದ್ರಲ್ಲಿ ಯಾವನೋ ನಿಮ್ಮ ತಮ್ಮ ಮಟ ಮಟ ಮಧ್ಯಾಹ್ನ ಯಾವುದೋ ಲೇಡಿ ಸ್ವಾತಂತ್ರ್ಯ ಕಿತ್ಕೋತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತೀನ. ಹೇಯ್, ನೀನ್ ಹೊಡೆದಿರೋದು ಗಜಪತಿ ತಮ್ಮನ್ನ, ಯಾವುದೋ ಕಾಂಜಿ ಪಿಂಜಿನಲ್ಲ. ನೀನ್ ಕೊಟ್ಟಿರೋ ಆಕ್ಷನ್ಗೆ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಾ? ಇನ್ನ 5 ನಿಮಿಷದಲ್ಲಿ ನೀನಿರೋ ಜಾಗಕ್ಕೆ ಬಂದು ಕೊಡ್ತೀನಿ ನೋಡೋ ರಿಯಾಕ್ಷನ್. ಬಂದು ಕೊಡೋದಕ್ಕೆ ನಮ್ಮ ಸ್ಪಾಟ್ ಗೊತ್ತಿರ್ಬೇಕಲ್ಲಮ್ಮ. ಹೇಯ್, ನಿಮ್ಮ ಅಡ್ರೆಸ್ ಕರೆಕ್ಟ್ ಆಗಿ ಗೊತ್ತಿರೋ ಒಬ್ಬ ಪೋಸ್ಟ್ ಮ್ಯಾನ್ ಸಿಕ್ಕಾಕೊಂಡಿದ್ದಾನೆ. ಏನು ಮಾತಾಡ್ತೀಯ? ಹೇಯ್, ಮಾತಾಡ. ಹಲೋ, ನಾನು ಕಂಡ್ರು ಜೂನಿಯರ್ ಆರ್ಟಿಸ್ಟ್ ಸಪ್ಲೈಯರ್ ಪರಮೇಶಿ. ಇನ್ನ 10 ನಿಮಿಷದಲ್ಲಿ ನಿಮ್ಮ ಹುತ್ತದ ಮನೆಗೆ ಹುಡ್ಕೊಂಬರ್ತೀನಿ ಅಂತ ಅವರೇ ಹೇಳ್ತಾ ಅವ್ರು ಕಂಡ್ರು. ಇದ್ರಲ್ಲಿ ನಂದು ಏನು ತಪ್ಪಿಲ್ಲ ಕಂಡ್ರು. ನೀವಿರೋದು 3ನೇ ಕ್ಲಾಸಲ್ಲಿ ಮುಕುಂದನ್ ಮನೆ ಮೇಲ್ಗಡೆ ಆತಾನೆ. ಅಯ್ಯೋ, ಇದು ಕೂಡ ಬೈಕ್ ಬೈಕ್ ಬಂದ್ಬಿಡ್ತು ಕಂಡ್ರು. ಇದ್ರಲ್ಲಿ ನಂದು ಏನು ತಪ್ಪಿಲ್ಲ ಕಂಡ್ರು. ಕೊಟ್ಟಲ್ಲ ಪರಮೇಶ್ವರ. ಇದೇನಾ ರೂತಾ? ಇದೇ ಬಿಲ್ಡಿಂಗ್ ಅಣ್ಣ, ಹೋಗ್ ನೋಡ್ಕೊಂಡ್ ಹೋಗ್ರ. ತೋರ್ಸ ಆಯ್ತಲ್ಲ ಅಣ್ಣ, ನಾ ಹೊರಡ್ಲ ಅಣ್ಣ, ಬೇರೆ ಶೂಟಿಂಗ್ ಅದೇ. ಏನ ಕಂಚ ಮರ್ಡರ್ ಮಾಡಿ ಜೈಲ್ಗೆ ಹೋಗಿದ್ದಲ್ಲ ಅದಕ್ಕೆ. ಏನಣ್ಣ ಇಲ್ಲಿ? ಅದು ಅದೇ ಇಲ್ಲಿ ಪಿಕ್ಚರ್ಗೆ ಜೂನಿಯರ್ ಆರ್ಟಿಸ್ಟ್ ಆಗಿ ಬರ್ತಾ ಇದ್ರಲ್ಲ, ಒಬ್ಬ ರಾಮು ಅಂತ, ಇನ್ನೊಬ್ಬ ಸೌತ್ ಆಫ್ರಿಕಾದವನ್ ಇದಾನಲ್ಲ ಗುಂಗು. ಅವ್ರ ಹೈದ್ರಾಬಾದ್ ಅಲ್ಲಿ ಶೂಟಿಂಗ್ ಅಂತ ಬೆಳಗ್ಗೆ ಮನೆ ಕಾಲಿ ಮಾಡ್ಕೊಂಡ್ರು. ನನ್ ಮಗನೇ ಬೋತ್ಲ ಆಡ್ಕೊಂಡು ನಮ್ಗೆ ಓಲ್ಡ್ ಬಿಡ್ತಾ ಇದ್ಯಾ? ಆ ನನ್ನ ಮಗ ನಮ್ ಕೈಗೆ ಸಿಗೋವರೆಗೂ ನೀನ್ ನನ್ ಜೊತೆನೇ ಇರ್ಬೇಕು. ಒಂದ್ ಗಾಡಿ ಬಂದಿದೆ, ನಿಲ್ಸ್ಬಿಡ. ಹಲೋ, ಮಫ್ತಿ ಸಿನಿಮಾ ನೋಡಿದ್ರಲ್ಲ ಶ್ರೀ ಮುರಳಿ ಶಿವರಾಜ್ ಕುಮಾರ್, ಸೇಮ್ ಕಲರ್ ಡ್ರೆಸ್ ಅಲ್ಲಿ ಡ್ಯೂಟಿ. ಗಾಡಿಯಲ್ಲಿ ಏನು ಇಲ್ಲ ಸರ್. ಅರೆ ಸುಮಾರ್, ಓಕೆ ಯು ಕ್ಯಾನ್ ಗೋ. ಹೇ ಸರ್, ಅವತ್ತು ಡಾಬಾದಲ್ಲಿ ನೀವು ನನ್ಗೆ ಎಷ್ಟು ಹೆಲ್ಪ್ ಮಾಡಿದೀರಾ. ನೋ ನೋ ನೋ, ಇವತ್ತು ನಮ್ಮನೆ ಕಾಫಿ ಬರಲೇಬೇಕು. ಕಾಫಿ ಗೀಫಿಗೆ ಎಲ್ಲ ಕುಡಿಯಕ್ಕಾಗಲ್ಲ, ನಾವೇನಿದ್ರು ಸೀಟ್. ಅದು ನಮ್ಮ ಡ್ಯೂಟಿ, ಫಾರ್ಮಾಲಿಟೀಸ್ ಎಲ್ಲ ಏನಿಲ್ಲ, ಪರವಾಗಿಲ್ಲ. ಯು ಕ್ಯಾನ್ ಗೋ ಸರ್. ಪ್ಲೀಸ್ ಪ್ಲೀಸ್, ಮತ್ತೆ ನೀವು ಸಿಗ್ತೀರೋ ಇಲ್ಲೋ, ಪ್ಲೀಸ್ ಯು ಹ್ಯಾವ್ ಟು ಕಮ್ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ. ನೋ ಮೇಡಮ್, ನೋ ಮೇಡಮ್, ನಮ್ಮ ಆಫೀಸ್ ರಂಗಲ್ಲ ಆನ್ ಡ್ಯೂಟಿ ಇಲ್ಲ, ಅವ್ರು ಯಾವತ್ತ ಬೇಕಾದ್ರೆ ದಯವಿಟ್ಟು ಅರ್ಥ ಮಾಡ್ಕೊಂಡು ಬೇಕಾದ್ರೆ ನಮ್ಮ ಆಫೀಸ್ ಅನ್ಕೇಳಿ. ಲೇ ಏನು ಒಳಗಿದ್ದಿಲ್ಲ, ನಾನು ಬರ್ತೀನಿ. ಸೀನು ನಡಿಯಪ್ಪ. ಇದೆ ನಮ್ಮ ಮನೆ. ನಿಮ್ ಡ್ಯಾಡಿ ಈ ಮನೆನ ತುಂಬಾ ಪುರ್ಸೊತ್ ಮಾಡ್ಕೊಂಡು ಕಟ್ಸಿದಾರಲ್ವಾ? ಹೌದೌದು, ಬನ್ನಿ ಬನ್ನಿ. ಶೂರ್ ಶೂರ್. ಸ್ಟಿಕ್ಕರ್ ನಂಬರ್. ರೌಡಿ ಕೆಲ್ ತಪ್ಪಿಸ್ಬಿಟ್ಟು ಲಾಯರ್ ಕೆಲ್ಸಕ್ಕೆ ಹಾಕೋಬೇಕಿತ್ತ ಸರ್. ಅಲ್ಲ, ಒಳಗ್ ಬನ್ನಿ ಅಂದ್ರೆ ಇಲ್ಲೇನ್ ಮಾಡ್ತಿದ್ದೀರಾ? ಸೇಮ್ ಮಾಡಲ್ ನಮ್ ಡ್ಯಾಡಿದು. ಓಹ್, ನಿಮ್ ಡ್ಯಾಡಿ ಲಾಯರಾ? ಹೌದು. ನಿಮ್ಗೆ ಹೇಗ್ ಗೊತ್ತು? ಅದು ಅದು ಡ್ಯೂಟಿ. ಎಕ್ಸ್ಕ್ಯೂಸ್ ಮೀ ಸರ್, ಆಫೀಸರ್ ಆಫೀಸರ್ ನೈಸ್ ಮೀಟಿಂಗ್ ಆಫೀಸರ್. ನಮ್ ಡ್ಯಾಡ್ ಡ್ಯಾಡ್ ಅವತ್ತು ಪೊಲೀಸ್ನವರು ನನ್ನ ಕಾಪಾಡಿದ್ರು ಅಲ್ಲ ಇವ್ರೆ. ಪರಿಚಯ ಇದೆಯಮ್ಮ. ಹೌದಾ, ನಿಮ್ಗೆ ಹೆಂಗ್ ಗೊತ್ತು? ಪರಿಚಯದ ಕ್ಷಣ ಮರೆಯಕ್ಕಾಗತ್ತಾ? ಇನ್ನು ಪೊಲೀಸ್ ಇಲಾಖೆ ಮತ್ತು ಕಾನೂನು ಇಲಾಖೆ ಅವಿನಾಭಾವ ಸಂಬಂಧ. ಅಯ್ಯೋ, ನೀವಿಲ್ಲೇ ಮಾತಾಡ್ತಿರ್ತೀರಾ? ನಾನು ಕಾಫಿ ತರ್ತೀನಿ. ಆಫ್ ಕೋರ್ಸ್ ಡ್ಯಾಡ್, ಬನ್ನಿ ಬನ್ನಿ, ಒಳಗ್ ಬನ್ನಿ. ಅಯ್ಯೋ ಬೇಡ ಬೇಡ, ನಿಮ್ಗೆ ಯಾಕೆ ತೊಂದ್ರೆ, ನಾವು ಹೊರಡ್ತೀವಿ ಸರ್. ಮಾಡ್ಬೇಕು ಮಾಡ್ತಪ್ಪ, ನಾಯಕ್ ಆಗ್ಬೇಕಾಗತ್ತಾ? ನೀವು ಹೋಗಮ್ಮ, ಹೋಗಮ್ಮ. ಏನ್ರಿ ಸೀನಿಯರ್ ಅಡ್ವೊಕೇಟು ಪ್ರಸಾದ್, ನನ್ನ ಹತ್ರ ಬಾಲ ಬಿಡ್ತೀರಾ ನೀವು? ತಿಮ್ಮರಿ ಇರಬೇಕು ಸರ್. ಸರಿಯಾಗಿ ಮಾತಾಡಕ್ಕಾಗಿಲ್ಲ ಅವತ್ತು ಮಾತ್ರ. ಪರವಾಗಿಲ್ಲ ಸರ್, ಇನ್ನೊಂದ್ಸಲ ಮಾತಾಡ್ತೀವಿ ಸರ್, ನಾವು ಹೊರಡ್ತೀವಿ ಇವಾಗ. ಆಧಾರ್ ಕೊಡ್ತೀನಿ, ಬರಪ್ಪ, ಮಾತಾಡೋಣ, ಬನ್ನಿ, ಲೈಸೆನ್ಸ್ ಕೊಡ್ತೀನಿ, ಬರ್ರಿ ಬನ್ನಿ. ಹಲೋ ಬ್ರದರ್. ಹೇ, ಎಲ್ಲಿದ್ದೀರಾ? ರೂಮ್ ಖಾಲಿ ಮಾಡ್ಕೊಂಡು
ಹೆಂಗ್ ಕೊಡ್ತೀನಿ ಗೊತ್ತಾ ಮಾಂಜಾ? ನೀನ್ ಕೊಟ್ಟೇ ಕೊಡ್ತೀನಿ ಅಂತ ಕನ್ಫರ್ಮ್ ಆಗಿ ಹೇಳಿದ್ಮೇಲೂ ಅಲ್ಲೇ ಕಾಯ್ಕೊಂಡು ನಿಂತ್ಕೊಂಡು ನಿನ್ ಕೈಲಿ ಭಕ್ತಿಯಿಂದ ಇಸ್ಕೊಳಕ್ ನೀನ್ ಕೊಡ್ತಿರೋದೇನ್ ತಿರುಪ್ತಿ ಪ್ರಸಾದ? ಹೇಳಿ ಸರ್, ನಮ್ಮ ಎಸ್ಕೇಪ್ ಆಗ 15 ನಿಮಿಷ ಆಗೋಯ್ತು, ಇವಾಗ ಇನ್ನೊಂದು ಸಕ್ಕಡದಲ್ಲಿ ಸಿಕ್ಕಾಕೊಂಡಿದ್ದೀನಿ, ನೀವು ದಯವಿಟ್ಟು ಫೋನ್ ಇಡಿ. ಪರ್ಸನಲ್ ಸರ್, ವೆರಿ ಸಾರಿ ಸರ್. ಅವತ್ತು ನಿಮ್ಮ ಮಗಳನ್ನ ಡಾಬಾದಲ್ಲಿ ಕಾಪಾಡಕ್ ಹೋಗಿ ಅವ್ನು ಯಾವನೋ ದೊಡ್ಡ ರೌಡಿ ಅಂತೆ, ಅವನ್ ತಮ್ಮನ ಚೆನ್ನಾಗಿ ತದಕ್ಕೆ ಇವತ್ತಿಬ್ರು ಊರ್ ಬಿಟ್ಟು ಹೋಗೋ ಪರಿಸ್ಥಿತಿಗೆ ಬಂದು ಸಿಕ್ಕಾಕೊಂಡಿದ್ದೀವಿ ಸರ್. ಇದಕ್ಕೋಸ್ಕರನಾದ್ರೂ ನೀವು ನಮ್ಮಿಬ್ರು ಕ್ಷಮಿಸ್ಬಿಟ್ಟೆ. ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ರಿ, ನನ್ನ ಮಗಳ ಕಾಪಾಡಿದ್ರೆ ನನ್ನ ಒಂದೇ ಕಾರಣಕ್ಕೋಸ್ಕರ ನಿಮ್ಗೆ ಸ್ವಾಪಣೆ. ಕುಶಲ ಮಾತಾಡೋಣ. ಮತ್ತೆ ಮಾತಾಡ್ತೀನಿ, ಇರುವ ನಿಮಿಷ. ಡ್ಯಾಡ್ ಕಾಫಿ ಏನಿಲ್ಲ. ನಮ್ಮ ಏರಿಯಾ ಎಸ್ ಐ ಬಂದಿದ್ರು, ಹಾಗಾಗಿ ನೀವು ಹೊಡೆದೆ ಅಂದ್ರಲ್ಲ, ಆ ತಮ್ಮನ ರೌಡಿ ಅಣ್ಣನ ಹೆಸರೇನ್ರಿ ಸರ್? ಅವ್ನು ಯಾರೋ ಗಜಪತಿ ಅಂತೆ ಸರ್. ಸತ್ರಿ ಕಂಡ್ರಿ ನೀವು? ಪಾಳ್ಯದ ಗಜಪತಿ ಅಂದ್ರೆ ಯಾರು ಅನ್ಕೊಂಡ್ರಿ? ಅಂಡವಳಿಗೆ ಇನ್ನೊಂದು ಹೆಸರು ಅವನು. ಈಸ್ ದ ಮೋಸ್ಟ್ ಡ್ರೆಡೆಡ್ ಅಂಡ್ ಬ್ರೂಟಲ್ ಕಿಲ್ಲರ್, ಗೊತ್ತಾ ನಿಮಗೆ? ಅರ್ಥ ಆಯ್ತಾ ರೇ? ಅವ್ನ ಹೆಸರು ಹೇಳ್ತಿದ್ದಂಗೆ ಗಲ್ಲಿಯಿಂದ ಗ್ಯಾಂಗ್ಸ್ ಅವರಿಗೆ ಎಲ್ಲರೂ ಚೆನ್ನ ಚೆನ್ನ ಓದೆ ಮಾಡ್ಕೊಳ್ತಾರೆ. ಅವ್ರ ಹತ್ತಾರಕ್ಕೆ ಎಷ್ಟು ಜನ ರಕ್ತ ಅನ್ಕೊಂಡಿದ್ದೆ ಗೊತ್ತೇನೆ ನಿಮಗೆ? ಅಲ್ರಿ, ಅವನು ಸಣ್ಣ ವಿಷಯಕ್ಕೆ ಪ್ರಾಣ ತೆಗಿತಾನ್ರಿ. ಅವನು ಇನ್ನೊಂದು ತಮ್ಮನ ಮುಟ್ಟಿದ್ರ ನೀವು ಬಿಡ್ತಾರೆ ಅವ್ನು ನಿಮ್ಮನ್ನ? ಒಂದ್ ಸತಿ ಹೇಳ, ನೀವು ಸತ್ರಿ. ಹೇಳ್ಬಿಡಿ ಸರ್. ಸರ್ ಸರ್, ಅಲ್ಲೋ ಇಲ್ಲೋ ಯಾವಾಗಲೂ ಒಂದ್ಸಲ ಸಿಗೋ ಕ್ಯಾರೆಕ್ಟರ್ ರೋಲ್ಗಳನ್ನ ಮಾಡ್ಕೊಂಡಿದ್ದೀವಿ ಸರ್. ಸರ್, ನಮ್ಮಿಬ್ರಿಗೂ ಅಪ್ಪ ಅಮ್ಮ ಇಲ್ಲ ಸರ್, ಹುಟ್ಟಿದಾಗ್ಲಿಂದ ಅನ್ನ ತರ್ಸಂತ ಬೆಳ್ಕೊಂಡು ಬಂದಿದ್ದೀವಿ ಸರ್. ಸರ್ ನಮ್ಮನ್ನ ಕಾಪಾಡಿ ಸರ್. ಒಂದು ಸೇಫ್ ಜಾಗ ಇದೆ, ಕಳಿಸ್ಕೊಡ್ತೀನಿ, ಹೋಗ್ತೀರಾ? ಸರ್, ಪ್ರಾಣ ಉಳಿಯುತ್ತೆ ಅನ್ನೋದಾದ್ರೆ ನೀವು ಯಾವ ಸಂಧಿಗೆ ನುಗ್ಗಿದ್ರು ಹೋಗ್ತೀವಿ ಸರ್. ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ, ಆದ್ರೆ ನಿಮ್ಗೆ ಒಳ್ಳೇದಾಗತ್ತೆ. ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ. ಆಮೇಲೆ ನೀವು ಅನಾಥರು ಅಂದ್ರಿ ಅಲ್ಲ, ಇನ್ಮೇಲೆ ಪ್ರದೇಶಗಳಲ್ಲಿ ಅನ್ಕೋಬೇಡಿ. ಇನ್ಮೇಲೆ ನೀವು ಲಂಡನ್ ರಿಟರ್ನ್ಡ್ ಪರದೇಶಿ, ಪರದೇಶಿ ಕೇರ್ ಆಫ್ ಲಂಡನ್ ಮಾಡ್ಬೇಕಾದಷ್ಟೇ. ನಾನು ಹಳ್ಳಿ ಜಾಗ ನೀವು ಎಕ್ಸ್ಕ್ಯೂಸ್ ಮೀ ಮನೇಲಿ ಅಲ್ಲಿ ಹೋದ್ಲು ಪರದೇಶಿ ಕಲ್ಗೇಜ್ ಕೊಡ್ಕೊಳ್ಳಿ ಸರ್. ಕೊಡ್ಕೊಳ್ಳಿ ಸರ್. ದೊಮ್ಮಿನಾದ್ರೂ ಸಿಕ್ಕಿದ್ರೆ ಬಡ್ಕತಾನೆ ತಂದ್ಕಣ. ಹಲೋ ಕೆಂಗೇ ಗೌಡ್ರೆ. ನಮಸ್ತೆ ಸ್ವಾಮಿ. ನಮಸ್ತೆ. ಈಗ ನೋಡಿಪ್ಪ, ನಿಮ್ ಸ್ಥಿತಿನ ನಾನು ನೋಡಕ್ಕಾಗದೆ ನಿಮ್ ಭಾವನೆಗೆ ಹಳೆದನ್ನೆಲ್ಲ ಮರ್ತು ಬಿಡಿ ಅಂತ ತುಂಬಾ ಹೇಳಿದೆ. ಬನ್ನಿ ಇಲ್ಲಿಗೆ ಅಂತ ಹೇಳಿದ್ರೆ ಅವ್ರು ಸೊಪ್ಪಾಗ್ಲಿಲ್ಲ. ಇನ್ನು ನಿಮಗೆ ಗೊತ್ತಿರೋ ಹಾಗೆ ನಿಮ್ ತಂಗಿ ನಿಮ್ನೆಲ್ಲ ಅವ್ರ ಮನಸ್ಸಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ. ಇನ್ನು ವಿಜಯ್ ರೀ, ಅವ್ರ ಮಗ, ಅವ್ನ ಯಾವುದೋ ಪ್ರಾಜೆಕ್ಟ್ಗೋಸ್ಕರ ಇಂಡಿಯಾಗೆ ಬಂದಿದ್ದೀನಿ, ಈಗ ಒಂದಷ್ಟು ದಿನ ಇಲ್ಲೇ ಇರ್ತಾನಂತೆ. ನಾನು ನಿಮ್ಮ ಬಗ್ಗೆ ಅವನಿಗೆಲ್ಲ ಹೇಳಿದ್ದೀನಿ, ಅವನಿಗೂ ನಿಮ್ಮನ್ನ ನೋಡಬೇಕು ತುಂಬ ಆಸೆ ಇದೆ ರೀ. ಈಗ ನಾ ಹೇಗಾದರೂ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಅಲ್ಲಲ್ಲ ಯಾರ್ರೇ, ನಾವು ನೋಡ್ರೆ ಗ್ರಾಮ ವಾಸ್ತವ್ಯ, ಅವ್ನು ನೋಡ್ರೆ ಪಾರಿನ್ನು. ವರ್ಕೌಟ್ ಆಗುತ್ತಾ? ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಲ್ಲ, ನಿಮ್ಮ ಆಸ್ತಿ ಈ ಜನರಲ್ಲಿ ನಿಮ್ ಕೈ ಸೇರೋದಿಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ, ಹಂಗ್ ಮಾಡ್ಬೇಡಿ ನೋಡಿ. ಈಗೇನು ಅವ್ನು ಚೆನ್ನಾಗಿ ನೋಡ್ಕೋಬೇಕಲ್ವಾ? ಅಷ್ಟೇ, ಅವ್ನು ಬರ್ಲಿ ನಮ್ಮ ಮನೆಗೆ. ಅವನಿಗೆ ನಾಟಿ ಕೋಳಿ ಸಾರು, ಕೈಮಾ ಉಂಡೆ, ಜಾಮೂನು, ಒಬ್ಬಟ್ಟು ಎಲ್ಲ ತಿನ್ಸಿ ಅವನ್ ಪಾದ ನೆಲ ಕಿಕ್ಬಾರ್ದು ಹಂಗ ನೋಡ್ಕೋತೀವಿ. ತಾಯಿ ತಾಯಿ ಮಗನ್ ನೋಡ್ಕೊಳ್ಳಲ್ವೆ ಹಂಗ್ ನೋಡ್ಕೋತೀವಿ. ಅವನ್ ಯಾವ್ದೇ ಕಾರಣಕ್ಕೂ ನನ್ ತಂಗಿ ನನ್ನ ಭಾವ ನೆನಪಾಗ್ಬಾರ್ದು, ಅಷ್ಟು ಖುಷಿಯಾಗಿರ್ಬೇಕು ಹಂಗ ನೋಡ್ಕೋತೀವಿ. ನಾಳೆ ನಮ್ಮ ನನ್ನ ಮಗಳು ರೀನಾ ಜೊತೆಗೆ ವಿಜಯನ ನಿಮ್ಮ ಊರಿಗೆ ಕಳಿಸ್ಕೊಟ್ಬಿಡ್ತೀನಿ. ಎಲ್ಲೇವ್ರು ಲಾಯರು 5 ಗಂಟೆ ಕರೆಕ್ಟ್ ಆಗಿ ಬಂದ್ಬಿಡ್ತಾರೆ, ಶಿಸ್ತಾಗಿರ್ಬೇಕು ಅಂತಂದ್ರು ಪತ್ತೇನೆ ಇಲ್ಲ. ಬರ್ತಂತಾಳ್ರಿ, ಯಾಕೆ ಅಷ್ಟೊಂದು ಅರ್ಜೆಂಟ್? ಫಾರಿನ್ ಅವರು ಫಾಸ್ಟ್ ಫಾಸ್ಟ್ ಆಗಿ ಬಂದ್ಬಿಡ್ತಾರೆ ಅಂತಂದ್ರಪ್ಪ, ಸುಳುವೇ ಇಲ್ಲ. ನೀವ್ ಹಾಕಿರೋ ತೇಪೇರ್ ಅಡುಗೆ ಫಾಸ್ಟ್ ಆಗಿ ಬರೇ ಬರ್ತಾರೆ. ಬನ್ನಿ ಬನ್ನಿ. ಇವನೇನ್ರಿ ಇಷ್ಟು ಕರ್ಕವನಿ? ಏನ್ರಿ ನಿಮ್ ತಂಗಿ ಮಗ ಹೀಗಿದ್ದಾನೆ ಸರ್? ಏನ್ರಪ್ಪ ಹೋದ್ರಪ್ಪ ಸಿಕ್ತಿರಪ್ಪ ಮನೆ? ಈಗ ಕಾಂಪೌಂಡ್ ಒಳಗೆ ಬಂದ್ವಿ ಸರ್.
ಹೇಗಿದೆ ಮನೆ? ದೊಡ್ಡ ಮನೆ ಕೊಟ್ಟ ಟಾಸ್ಕು ದೊಡ್ಡದಿದೆ. ಸೋಲಾಗದ ಹಾಕಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ನೆನಪಿರ್ಲಿ, ಪರದೇಶಿ, ಕೇರ್ ಆಫ್ ಲಂಡನ್ ನೀನು. ಎಸ್ ಬಾಸ್. ಕ್ಯೂಟ್ ಆಂಟೀಸ್ ಅಂಕಲ್. ಅಂಕಲ್ ನೀನು ಏನು ಹೇಳ್ಬೇಡಮ್ಮ, ನಮ್ ದುಃಖ ನಮ್ಗೆ ಏನ ಸೈನ್ಸ್ ಅದ್ರ ಬದ್ ಆಗಿರುತ್ತೆ. ನಾವ್ ಸಹಿಸ್ಕೊತೀವಿ, ನಾ ಸಹಿಸ್ಕೊತೀವಿ ಅಮ್ಮ. ನೀನ್ ಏನು ಹೇಳ್ಬೇಡ ಸುಮ್ಮನಮ್ಮ, ಆಂಕಲ್ ಇರ್ಲಿ ಬಾರ. ಅಲ್ಲಿ ನೋಡಿ ಏನ್ ನೋಡೋದು, ತಂಗಿ ಮಗ ಮತ್ತೇನು ವಿಜಯ್. ನಮ್ ದೊಡ್ಡ ಚೆನ್ನೇಗೌಡ ಮಗ ಇದ್ದಂಗೆ ಅವನಲ್ಲ. ಅಯ್ಯೋ ಏ ಬೆಳಗ್ರೆ ಆತ್ರಪಡ್ಬೇಡಿ, ಹೇಳ್ತೀನಿ. ನಿಮ್ ತಮ್ಮ ಯಾವತ್ ನಮ್ಮ ಆಸ್ಪತ್ರೆ ಸೇರ್ಕೊಂಡು ಅವತ್ತಿಂದ ಇವತ್ನವರೆಗೂ ಹಾಗೇ ಇದ್ದಾನೆ. ನೋ ಇಂಪ್ರೂವ್ಮೆಂಟ್. ನಿಮ್ಗೆ ಅವತ್ತೇ ಹೇಳಿರ್ಲಿಲ್ವ ನಾನು ನನ್ನ ತಮ್ಮ ಮೆಂಟಲಿ ಫಿಸಿಕಲ್ಲಿ ರೆಡಿ ಆಗ್ಬೇಕು ಅಂತ? ಯು ಜೋಕ್ ವಿತ್ ಮೀ? ಹುಡುಗಾಟ ಆಡ್ತಿರೇನ್ರಿ? ಏನ್ರಿ ನೀವು ರೆಡಿ ಮಾಡ್ಕೊಡು ಅಂತ ಕೇಳಿದ ಕೂಡಲೇ ರೆಡಿ ಮಾಡ್ಕೊಳಕ್ಕೆ ಅದೇ ಚಿಕನ್ ಕಬಾಬ್ ರೀ? ನಿಮ್ಮ ತಮ್ಮ ಮನುಷ್ಯ, ಮನುಷ್ಯ ರೀ, ಯಂತ್ರ ಅಲ್ಲ. ಇಟ್ ವಿಲ್ ಟೇಕ್ ಟೈಮ್. ಅಣ್ಣ ಇನ್ನು ಎಷ್ಟು ದಿನ ಅಂತ ನಿಮ್ ಜೊತೆಲ್ ಹಾಕೊಂಡು ಓಡಾಡ್ತೀರಣ? ಹಲೋ ಹಲೋ, ಹಲೋ. ಹೇ ಎಲ್ಲ ಇದ್ದೀರಾ? ಡಾಕ್ಟರ್ ಡಾಕ್ಟರ್ ಒಂದು ಇಂಪಾರ್ಟೆಂಟ್ ಆಪರೇಷನ್ ಅಲ್ಲಿ ಬಿಸಿ ಇದ್ದಾರೆ. ಲಂಡನ್ ನಲ್ಲಿ ಲಂಚ್ ಮುಗಿಸಿ ಐರ್ಲೆಂಡ್ ಅಲ್ಲಿ ಐಸ್ ಕ್ರೀಮ್ ತಿಂದು, ಸ್ವಿಟ್ಜರ್ಲೆಂಡ್ ಅಲ್ಲಿ ಸೂಪ್ ಕುಡಿದು, ಇಟ್ಲಿಯಲ್ಲಿ ಇಡ್ಲಿ ತಿಂದು, ಇಂಡಿಯಾದಲ್ಲಿ ಒಂದು ಸಣ್ಣ ಒಂದು ಕಾನ್ಫರೆನ್ಸ್ ಇದೆ. ಅದಾದ್ಮೇಲೆ ಒಂದು 10 ನಿಮಿಷ ಆದ್ಮೇಲೆ ಫ್ರೀ ಆಗ್ತಾರೆ. ಆಮೇಲೆ ಕಾಲ್ ಕೇಳಿಸ್ಕೊಂಡ್ರ ಅಳಿ ಅಂದ್ರು ಡಾಕ್ಟರ್ ಅಂತೆ. ಮಾತ್ರೆ ಇಂಜೆಕ್ಷನ್ ಎಲ್ಲ ಫ್ರೀ ಕಡೆ. ಆರೋಗ್ಯ ಭಾಗ್ಯ. ಬನ್ನಿ ಡಾಕ್ಟ್ರೆ, ಕೂತ್ಕೊಳ್ಳಿ. ಡಾಕ್ಟ್ರ ಯಾನ್ ಡಾಕ್ಟರ್, ನೀವು ತಮಾಷೆ ಮಾಡ್ತೀರಾ? ಈ ಸುಮಾರ್ ಸಂಘದವರು ಎಲ್ಲ ಹೇಳಿದ್ರು ಡಾಕ್ಟ್ರೆ. ಇನ್ನೇನ್ ಆಕ್ಟ್ರ ಡಾಕ್ಟ್ರೆ? ನೀವು ಡಾಕ್ಟರ್ ಕಂಪನ್ರಂತೆ. ಬಹಳ ನಿಷ್ಠಾವಂತ. ಯಾಕೆ ತಿನ್ನಿ? ಅದು ಡಾಕ್ಟರ್ ಅಲ್ವಾ, ಸ್ವಲ್ಪ ಫ್ಯಾಟ್ ಬಗ್ಗೆ ಅವೇರ್ನೆಸ್ ಜಾಸ್ತಿ ಅನ್ಸುತ್ತೆ. ಆತರ ಏನಿಲ್ಲ, ಏನೇ ತಿಂದ್ರು ಡೈಜೆಸ್ಟ್ ಮಾಡ್ಕೊಳಕ್ ಗೊತ್ತು. ವೈ ಯು ಮೀನ್ಸ್ ಡಾಕ್ಟರ್? ನಮ್ ಡಾಕ್ಟರ್ ಲಂಡನ್ ನಲ್ಲಿ ವರ್ಲ್ಡ್ ಫೇಮಸ್. ಅವ್ರು ಟ್ರೀಟ್ಮೆಂಟ್ ಮಾಡಿದ ಪೇಷಂಟ್ ಗಳು ಕಳೆದು ಹೋಗ್ಬಿಡ್ತಾರೆ. ಕಳೆದು ಹೋಗ್ಬಿಡ್ತಾರ? ಕಳೆದು ಹೋಗ್ಬಿಡ್ತಾರೆ ಅಂದ್ರೆ ಅವ್ರು ಟ್ರೀಟ್ಮೆಂಟ್ ಮಾಡಿದ್ಮೇಲೆ ರೋಗಿಗಳು ಮನೆ ಹೋಗ್ತಾ ಇರ್ತಾನೆ, ಅದನ್ನೇ ಕಳೆದು ಹೋಗ್ಬಿಡ್ತಾರೆ. ಡಾಕ್ಟ್ರೆ ನೀವು ಪೇಷಂಟ್ ನ ಮುಖದಿಂದ ನೋಡ್ತೀರಾ ಇಲ್ಲ ನಾಡಿ ಹಿಡಿದು ನೋಡ್ತೀರಾ? ಟ್ರೈನಿಂಗ್ ಅಲ್ಲಿ ಎಲ್ಲ ನೋಡ್ಬಿಟ್ಟಿರ್ತ ಕಣ, ತಿರ್ಗೇನ್ ಮೊದ್ಲಿಂದ ನೋಡ್ತಾರ? ಹೀಸ್ ರೈಟ್. ಅಳಿ ಅಂದ್ರೆ ನೀವ್ ಬಂದಿದ್ದು ನಮ್ಗೆ ಎಷ್ಟು ಸಂತೋಷ ಆಗ್ತಿದೆ ಅಂತಂದ್ರೆ, ಮನೆಗೆ ಆರೋಗ್ಯ ಭಾಗ್ಯ, ಅಳಿಯ ಭಾಗ್ಯ, ಇಂಜೆಕ್ಷನ್ ಭಾಗ್ಯ, ಎಲ್ಲ ಭಾಗ್ಯ ಬಂದಂಗಾಯ್ತು. ಅಣ್ಣ ಎಣ್ಣೆ ಭಾಗ್ಯ, ನಿಮ್ ಭಾಗ್ಯ ಮುದ್ದೆ ಭಾಗ್ಯ ಹಾಕ್ಬಿಡ್ತೀನಿ. ಸುಮ್ನೆ ಊಟ ಮಾಡಿ, ಎಲ್ಲಿದ್ರು ನಿಮ್ ರಾಜಕೀಯ ಬುದ್ಧಿ ಬಿಡಲ್ವಲ್ಲ? ಏ ರಾಜಕೀಯ ನನಗೆ ಫಸ್ಟ್ ಸ್ಟ್ಯಾಂಡರ್ಡ್ ಕಣೆ, ಆಮೇಲೆ ನೀನು ರಾಜಕೀಯ ಬಿಟ್ಟು ಬದುಕಕ್ಕೆ. ಹೌದು ಹೌದು, ಕರೆಕ್ಟ್. ಊಟ ಮಾಡಿ. ಹುಡುಗಿಗೆ ಮದುವೆ ಮಾಡಿಸೇ ಮಾಡಿಸ್ತೀನಿ, ಏನ್ ಮಾಡ್ಕೋತೀಯ ಮಾಡ್ಕೋ. ಈ ದುನಿಯಾದಲ್ಲಿ ಭೂಪತಿಗೆ ಪಡ್ಕೊಳ್ಳೋದ್ ಗೊತ್ತೇ ಹೊರ್ತು ಬಿಟ್ಕೊಡೋದ್ ಗೊತ್ತಿಲ್ಲ. ಬಂದಿದ್ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋದ್ರೆ ಮುಂದಿನ ಲಕ್ಷಣ ಹೋಗ್ತೀಯ, ಇಲ್ಲ ಅಂದ್ರೆ ಜಗತ್ತಿಂದನೆ ಪೋಟಾಗ ಹೋಗ್ತೀಯಾ. ಇನ್ನಂತ ಪುಡಾರಿ ನೋಡಿಕೊಂಡ ಬೇಜಾನ್ ಜನ ನೋಡಿದೀನಿ, ಬೇಜಾನ್ ಜನ ನೋಡಿರ್ಬೋದು, ಆದ್ರೆ ಇಂಥ ಭೂಪತಿನಲ್ಲ. ನೀನ್ ನೋಡಕ್ಕೆ ನೀನ್ ಬದುಕೆ ಇಲ್ಲ. ಆ ಕೆಂಗೇ ಗೌಡನ್ ಮಗಳನ್ನ ನನ್ನ ತಮ್ಮನ್ ಕೊಟ್ಟು ಮದುವೆ ಮಾಡಿಸಿ
ಹೊಡಿತೀನಿ. ಬೇರೆ ಯಾವನು ಆ ಹುಡುಗಿ ಮೇಲೆ ಕಣ್ಣಾಕ್ಬಾರ್ದು. ಈ ಮನೆ ಭಾಗ್ಯ ಲಕ್ಷ್ಮಿ ಆ ಸ್ವಾತಿನೇ. ಕಾಡು ಬಗ್ಗೆ ಕೊರಕೆ ಹೊಡಿತಿದ್ಯಲ್ಲೋ ಕರಡಿ, ಕೇಳಿಸ್ತಿಲ್ವಾ? ಗಣಿಶಾಸ್ತ್ರ ನಿಜ ಆಗೋಯ್ತಲ್ಲ ಗುರು. ಅದೇ ಹುಡುಗಿ. ಏನೋ ಮಗ, ನೇಚರ್ನ ತುಂಬಾ ಎಂಜಾಯ್ ಮಾಡ್ತಿರೋ ಹಾಗಿದೆ. ಅಲ್ಲೋಡ, ಎಂ ಎಸ್ ಸುಬ್ಬಲಕ್ಷ್ಮಿ ಅವರು ಡೈರೆಕ್ಟ್ ಆಗಿ ರೇಡಿಯೋದಲ್ಲಿ ಹಾಡ್ತಿರೋ ತರ ಇಲ್ವೇನೋ? ರೇಡಿಯೋದಲ್ಲಿ ಹಾಡ್ತಿರೋ ತರ ಅಲ್ಲ, ರೇಡಿಯೋ ನೇ ಅಲ್ಲಿ ನೋಡು. ಎಲ್ಲೋ ಸ್ವಂತ ದಾರಿಯಲ್ಲಿ ಕಾಣಿಸ್ತಾವಳು, ಹೃದಯದಲ್ಲಿ ಪರ್ಮನೆಂಟ್ ಆಗಿ ಬಂದು ಸೇರ್ಕೊಳ್ಳಿ ಅಂತ ದೇವ್ರಿಗೆ ಅಪ್ಲಿಕೇಶನ್ ಹಾಕೋಣ. ಬಾರೋ ನೋಡೋಣ. ಅಳಿಯಂದ್ರೆ. ಮಾವ, ಗುಡ್ ಮಾರ್ನಿಂಗ್ ಮಾವ. ನಿಮ್ಗೆ ಈ ಮನೆ ಅಡ್ಜಸ್ಟ್ ಆಯ್ತೋ ಇಲ್ಲಪ್ಪ, ಬೇಜಾರು ಮಾಡ್ಕೋಬಿಡಿ. ಇವಾಗ ಅಡ್ಜಸ್ಟ್ ಆಗ್ಲಿಲ್ಲಪ್ಪ, ಅಂದ್ರು ಅಡ್ಜಸ್ಟ್ ಮಾಡ್ಕೋತೀನಿ. ಅಯ್ಯೋ, ನಾನು ಮರ್ತೇ ಬಿಟ್ಟಿದ್ದೆ, ಇವಳು ನನ್ನ ಮಗಳು ಸ್ವಾತಿ. ನಮಸ್ಕಾರ. ನಮ್ಮ ಸ್ಕೂಲಲ್ಲಿ ಮೇಡಮ್. ಓ, ಫಂಟಾಸ್ಟಿಕ್. ಅಯ್ಯೋ, ನಿಮ್ಮನ್ನ ಹೆಂಗಪ್ಪ ನೋಡ್ಕೊಳ್ಳೋದು, ತಲೆ ಕೆಡಿಸ್ಕೊಂಡ್ಬಿಟ್ಟಿದೆ. ಅಯ್ಯೋ, ಯಾಕೆ ಮಾವ? ಏನು ಇವ್ಳು ಲಂಡನ್? ಹೌದು, ಯಾಕೆ ಡೌಟ? ಏನಂತ ತಾಯಣಗೂ ಇಲ್ಲ. ಅಲ್ಲ, ನಿಮಗೆ ಇಂಗ್ಲಿಷ್ ಬಿಟ್ಟರೆ ಬೇರೆ ಭಾಷೆ ಬರಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ. ನಮ್ಮ ಮನೆಯಲ್ಲಿ ನಮ್ಮ ಸ್ವಾತಿ ಬಿಟ್ಟರೆ ಬೇರೆ ಇಂಗ್ಲಿಷ್ ಬರಲ್ಲ, ಮೂಗ್ ಕೊಯ್ಕೊಂಡ್ರೆ ಬರಲ್ಲ, ಅವಳ ಅಪ್ಪಳಿಗೆ ಇಂಗ್ಲಿಷ್ ಬರೋದು? ಅಚ್ಚ ಕನ್ನಡದಲ್ಲೇ ಮಾತಾಡ್ತಿದ್ದಾರೋ? ಯೆಸ್ ಯೆಸ್. ಅರಾ, ನಾನು ಹೊರಡ್ತೀನಿ ಅಮ್ಮ, ಬರ್ತೀನಿ ಬರ್ತೀನಿ. ಆ, ಟಾಟಾ ಟಾಟಾ. ಅವಳು ಸಿಕ್ತು ಲಂಡನ್ ಅವರಂಗೆ ನಿಮ್ಮಂಗೆ ಹೀಗೆ ಮಾತಾಡ್ತಿದ್ರ ತಿಂಡಿಗೆ ಬರ್ತಿರೋ? ಅಯ್ಯೋ, ನಾನು ಮರ್ತ್ಬಿಟ್ಟೆ. ವಿಜಯ್ ನೋಡಿದ್ರೆ ಡಾಕ್ಟ್ರು, ಹೇಗಾದ್ರೂ ಮಾಡಿ ನಮ್ಮ ಮನ್ ಮಾಡಪ್ಪ. ಡೇಂಜರ್ ಡೇಂಜರ್ ಮಚ್ಚಾ, ಡೇಂಜರ್. ಲೇ ಲೇ ಲೇ. ಎಲ್ಲ ಒಂದಿಲ್ಲ. ನೀವ್ ಇಷ್ಟು ಅದ್ಭುತವಾಗಿ ಆಡ್ತೀರ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಅಣ್ಣೋರ್ ಭಕ್ತಿ ಸಿನಿಮಾದಲ್ಲಿ ಏನಾದ್ರೂ ನೀವ್ ಹಾಡಿದ್ರೆ ಜನರೆಲ್ಲ ಹುಚ್ಚರಾಗಿ ಬಿಡ್ತಿದ್ರು ಅಷ್ಟೇ. ಅದಕ್ಕೆ ಆಡ್ಸಿರ್ಲಿಲ್ಲ, ನಾವು ಸ್ವಲ್ಪ ಪ್ರದಕ್ಷಿಣೆ ಹಾಕೊಂಡು ಬಂದ್ರೆ ಚೆನ್ನಾಗಿ ಕರ್ಕೊಂಡ. ಅವ್ರು ಹೋದ್ರು, ಬನ್ನಿ ನಾವು ಹೋಗೋಣ. ಕರೆಕ್ಟ್. ನೀವು ಬರ್ತೀರಂತ ಗೊತ್ತಿದ್ರೆ ಎಲ್ಲರೂ ಒಟ್ಟಿಗೆ ಬರ್ಬೋದಿತ್ತು. ಹೌದೌದು, ನೀವು ಕರೆದಿದ್ರೆ ಖಂಡಿತ ಒಟ್ಟಿಗೆ ಬರ್ಬೋದಿತ್ತು. ಅಲ್ಲ, ನೀವ್ ಲಂಡನ್ ಅಲ್ಲಿ ಇದ್ದವರು, ದೇವ್ರು ದೇವಸ್ಥಾನ ನಂಬಿಕೆ ಇರುತ್ತೋ ಇಲ್ವೋ ಅಂತ ಕರೀಲಿಲ್ಲ. ವಾಟ್ ಆರ್ ಯು ಟಾಕಿಂಗ್? ನಾವು ಲಂಡನ್ ಅಲ್ಲಿ ಇದ್ರು ಕೂಡ ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ, ಪ್ರತಿ ಶುಕ್ರವಾರ ಲಕ್ಷ್ಮಿ ದೇವಸ್ಥಾನಕ್ಕೆ ಮಿಸ್ ಮಾಡದೆ ಹೋಗ್ತಾ ಇದ್ವಿ ಪ್ರಸಾದಕ್ಕೆ. ಏನು ಏನಿಲ್ಲ, ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಎಷ್ಟೇ ಆಗ್ಲಿ ಯಾವ ಊರಲ್ಲೇ ಇರ್ಲಿ, ನಮ್ಮ ಸಂಸ್ಕೃತಿನ ನಾವು ಬಿಟ್ಬಿಡಕ್ಕಾಗತ್ತೆಯೇ. ಕುತ್ಕೊಳ್ಳಿ ಕುತ್ಕೊಳ್ಳಿ. ಆ ಒಂದು ಮಾತು, ಬೆಳಗ್ಗೆ ಶ್ಲೋಕ ಮಾತ್ರ ತುಂಬಾ ಅದ್ಭುತವಾಗಿ ಹಾಡಿದ್ರಿ. ಅವಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮೊಬೈಲ್ ಅಲ್ಲಿ ಹಾಕೋದನ್ನ? ಅದು ಆಕ್ಚುಲಿ ನೋಡ್ಬಿಟ್ರ, ಮತ್ತೆ ಚಿಕ್ಕವಳಿಂದ ತುಂಬಾ ಕಲಿಬೇಕು ಅಂತ ಆಸೆ ಇತ್ತು, ಆದ್ರೆ ಆಗ್ಲಿಲ್ಲ. ಅದಕ್ಕೆ ಟೇಪ್ ರೆಕಾರ್ಡ್ ಇಟ್ಕೊಂಡು ಲಿಪ್ಸಿಂಕ್ ಮಾಡಿ ಮೇಂಟೈನ್ ಮಾಡ್ತಾ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್. ಸ್ಕೂಲ್ ಅಲ್ಲಿ ಪಾಠನು ಲಿಪ್ಸಿಂಕ್ ಮಾಡಿ ಹೇಳ್ತೀರಾ? ನೋ, ಅದ್ರಲ್ಲೆಲ್ಲ ಪಕ್ಕ. ಸರಿ, ನಮ್ಮ ಹಳ್ಳಿ ಹೇಗನ್ಸ್ತು ನಿಮ್ಗೆ? ಹಳ್ಳಿಗೇನಂತ ಬಿಡ್ರಿ, ಬ್ಯೂಟಿಫುಲ್ ಆಗಿದೆ. ನನಗೆ ತುಂಬಾ ಇಷ್ಟ ಆಗಿದ್ದು ನಿಮ್ಮ ಹಳ್ಳಿ ನೇಚರ್ ಜೊತೆಗೆ ಟೀಚರ್. ಐ ಮೀನ್ ಟು ಸೇ, ನಿಮ್ಮ ಹಳ್ಳಿ ನೇಚರ್ ಇದೆಯಲ್ಲ, ಬಹಳ ಬ್ಯೂಟಿಫುಲ್ ಆಗಿದೆ ಕಣ್ರಿ. ನೇಚರ್ ಇಸ್ ವೆರಿ ನ್ಯಾಚುರಲ್ ಯು ಸಿ. ತಗೊಳ್ಳಿ. ಅದ್ ಸರಿ, ಅವರಿಬ್ರು ಎಲ್ಲಿ ಹೋದ್ರು? ನಿಮ್ಗೆ ಮಾತ್ರ ಓವರ್ ಆಕ್ಟಿಂಗ್ ಮಾಡ್ಬೇಡ. ಆ ಮಿಸ್ಟರ್ ಸಿ, ಆಲ್ ಓಕೆ?
ಅಯ್ಯೋ ಏನ್ ಮಾಡ್ತಾ ಇದ್ದೀರಾ ನೀವ್ ಎಳ್ಳಿರ್ ನೋಡೇ ಇಲ್ವಾ ಐ ಸಾ ಇನ್ ಯೂಟ್ಯೂಬ್ ವೈಟ್ ಯಾ ಯಾ ದಿಸ್ ಗ್ರೀನ್ ಕಲರ್ ರೌಂಡ್ ಥಿಂಗ್ ಇಸ್ ವೆರಿ ಫೇಮಸ್ ಇನ್ ಯೂಟ್ಯೂಬ್ ಅಲ್ಲಿ ಬಹಳ ನೋಡ್ತಾ ಇರ್ತೀವಿ ಅದೇನ ಅಂತದೇ ನನಗೊಂದು ಓಪನ್ ಮಾಡ್ಕೊಡಿ ಸ್ವಲ್ಪ ಸ್ಲೋ ವಾ 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 ವೆರಿ ಕೂಲ್ ಹೌ ಮಚ್ ದಿಸ್ 500 oh my god that's all that's okay okay very good mr seed please give money and get bill okay come come okay excuse me importantly tips kodu don't forget culture come come kodu kodu 20 rupees ayyuru antiya mane halo I like this very much. One side bullocks, one side ox, one side goat, sagani smell, wonderful. Hmm. I like it very much. ಅದಕ್ಕೆ ಹೇಳೋದು ಹಳ್ಳಿಲಿರೊ ಸುಖ ಡೆಲ್ಲಿಲು ಸಿಗಲ್ಲ ಅದು ಡೆಲ್ಲಿ ನಾನು ನಮಸ್ಕಾರ ಅಪ್ಪ ನಮಸ್ಕಾರ ತಾತ ಏನಪ್ಪ ಲಂಡನ್ ಅಲ್ಲಿ ಚೆನ್ನಾಗಿದೀಯ ಆ ಚೆನ್ನಾಗಿದೀನಿ ತಾತ ಏನಪ್ಪ ಆಪರೇಷನ್ ಯಾವಾಗ ಮಾಡ್ಸ್ಕೊಂಡೆ ನಾನಾ ನಂತರ ನಿನಗೆ ಕೊಟ್ಟವ್ರು ಲಕ್ಕ ನೋಡ್ಕ ಬರಲ್ಲ ಢಣ ಢಣ ಗಂಟೆ ಎದೆಯಲ್ಲಿ ತಂಟೆ ಬಡಿಯುವುದೇಕೋ ಬಳಿಯಿರೆ ನೀನು ನನ್ನ ಹಾತೆ ಆಯ್ತು ಚಿಟ್ಟೆ ಕಿಲ ಕಿಲ ಹೀಗೆ ನಗುತ್ತಿರ ನೀನು ಸುಮ್ಮನೆ ನೀನು ನಂಗೆ ನಿನ್ನೆ ಒಂದು ಟಚ್ಚು ಕೊಟ್ಟೆ ಚಳಿ ಜ್ವರ ಬಂತು ನಂಗೆ ಇಡೀ ದಿನ ಸಿಕ್ಕಾಪಟ್ಟೆ ಬಹಳ ಗತ್ತಿ ಹುಡುಗ ನಾನು ಪಲ್ಟಿ ಹೊಡೆಸಿ ಬಿಟ್ಟೆ ನೀನು ಗುಳೆ ಮನೆ ಇದೆ ಮೀನೆ ಬಹಳ ಚಂದ ಅಂತಿದ್ದೆ ನಿನ್ನ ನೋಡಿ ನಿಲ್ಲಿಸ್ಬಿಟ್ಟೆ ಅವಳ ಬೀದಿ ಹೋಗೋದೆ ಅಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಎಲ್ಲಾರ ಜೊತೆ ಬಿಟ್ಟೆ ಇನ್ನು ಮುಂದೆ ನಿನ್ನ ಹಿಂದೆ ಖಾಯಂಮಾಗಿ ಬಿದ್ಬಿಟ್ಟೆ ಢಣ ಢಣ ಗಂಟೆ ಎದೆಯಲ್ಲಿ ತಂಟೆ ಬಡಿಯುವುದೇಕೋ ಬಳಿಯಿರ ನೀನು ನಿಂತೆನ್ನೆ ತೇಟು 2000 ನೋಟು ನೋಡಿ ಆ ಪಿಂಕು ನಾನಾದೆ ಸಿಂಕು ಮಸಾಲೆ ಪುಡ್ಡು ತಿಂತೀವಿ ನಾಡು ನೋಡ್ಬೇಡ ಹಂಗೆ ಬರ್ತೈತೆ ಮೂಡು ಪಕ್ಕ ನೀನಿದ್ರೆ ಹಬ್ಬನೆ ಈಗ ಹೃದಯ ಒಳಗೆನೆ ಹಾಕ್ತೈತೆ ಲಾಗ ಸಂಜೆ ಹೊತ್ತು ಸೈಕಲ್ ಹತ್ತಿ ಬಾರೋ ನನ್ನ ಬೀದಿಗೆ ಕಿಟಕಿ ನಿಂತು ಕಾಯ್ತಿರ್ತೀನಿ ನಿನ್ನ ಸ್ಟೈಲು ನೋಡೋಕೆ ಕಮಲಿ ಕಮಲಿ ಬಾರೆ ಇಲ್ಲಿ ಹೃದಯ ಬಿತ್ತು ಇಡುವೆ ಕೈಲಿ ಗುಳೆ ಮನೆ ಇದೆ ಮೀನೆ ಬಹಳ ಚಂದ ಅಂತಿದ್ದೆ ನಿನ್ನ ನೋಡಿ ನಿಲ್ಲಿಸ್ಬಿಟ್ಟೆ ಅವಳ ಬೀದಿ ಹೋಗೋದೆ ಅಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಎಲ್ಲಾರ ಜೊತೆ ಬಿಟ್ಟೆ ಇನ್ನು ಮುಂದೆ ನಿನ್ನ ಹಿಂದೆ ಕಾಯಂಮಾಗಿ ಬಿದ್ಬಿಟ್ಟೆ ಡಣ ಡಣ ಗಂಟೆ ಎದೆಯಲ್ಲಿ ತಂಟೆ ಬಡಿಯುವುದೇ ಸಂಟಾಗಿದ್ದೆ ಮೆಂಟಲ್ಲಾಗೋದೆ ನೀ ನಂಗೆ ಡಿಕ್ಕಿ ಕೊಟ್ಟದ ಮೇಲೆ ಹಗಲಲ್ಲೂ ನಿದ್ದೆ ಚೆನ್ನಾಗಿ ಮಾಡ್ತಿದ್ದೆ ರಾತ್ರಿನೂ ಈಗ ಸ್ಟಾರು ಇಳಿಸೋದೆ ನಾನು ಫಿಕ್ಸ್ ಆದೆ ನಿನ್ನಪ್ಪ ಅಮ್ಮ ಎಲ್ಲ ಜನ್ಮನೂ ನನಗತ್ತೆ ಮಾವ ನಂದು ಜಿಯೋ ನಿಂದು ಜಿಯೋ ಡೇಟಾ ಹೆಂಗೋ ಪ್ರೀತಾನೆ ಮೂರು ಹೊತ್ತು ಚಾಟಿಂಗೇನೆ ಖರ್ಚು ಇಲ್ಲ ಕುಚುಕು ಕುಚುಕು ಫ್ರೆಂಡ್ಸ್ ಅನ್ನೆಲ್ಲ ಮರೆತು ಬಿಟ್ಟೆ ನೀನೇ ಎಲ್ಲ ಗುಳೆ ಮನೆ ಇದೆ ಮೀನೆ ಬಹಳ ಚಂದ ಅಂತಿದ್ದೆ ನಿನ್ನ
ನೋಡಿ ನಿಲ್ಲಿಸ್ಬಿಟ್ಟೆ ಅವಳ ಬೀದಿ ಹೋಗೋದೆ ಅಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಎಲ್ಲಾರ ಜೊತೆ ಬಿಟ್ಟೆ ಇನ್ನು ಮುಂದೆ ನಿನ್ನ ಹಿಂದೆ ಕಾಯಮ್ಮಾಗಿ ಬಿದ್ಬಿಟ್ಟೆ ನೀನು ಏನೇ ಹೇಳೋ ಈ ಹಳ್ಳಿ ಈ ಜನ ಈ ನೇಚರ್ ಎಷ್ಟು ಪ್ಯೂರ್ ಆಗಿದೆ ಇದನ್ನೆಲ್ಲ ಬಿಟ್ಟು ವಾಪಸ್ ಹೋಗಕ್ ನನಗೆ ಮನಸ್ಸೇ ಆಗ್ತಿಲ್ಲ ಕಣ ಹೆಂಗಪ್ಪ ಹೋಗಕ್ ಮನಸ್ಸು ಬರುತ್ತೆ ನಿನ್ನ ಈ ಫ್ಯಾಮಿಲಿಯವರು ವಿಜಯ್ ಅಂತ ನಂಬ್ಕೊಂಡ್ಬಿಟ್ಟಿದ್ದಾರೆ ಈ ಫ್ಯಾಮಿಲಿಯವರಿಂದ ರಾಯಲ್ ಟ್ರೀಟ್ಮೆಂಟ್ ಬೇರೆ ಅದು ಅಲ್ಲದೆ ಸ್ವಾತಿ ಐ ಟು ಐ ಕನೆಕ್ಷನ್ ಈಗ ಸ್ವಸ್ವಲ್ಪ ಸ್ವಸ್ವಲ್ಪನೇ ಲವ್ ಶುರು ಆಗ್ತಿದೆ ಹೆಂಗಪ್ಪ ಹೋಗಕ್ ಮನಸ್ಸು ಬರುತ್ತೆ ಬಾಯಿ ಮಾತು ನನಗೆ ಆಗ್ಬಿಟ್ರೆ ನಮಸ್ಕಾರ ಲಂಡನ್ ಡಾಕ್ಟರ್ಗೆ ಅವು ಅವ್ರ ಕನ್ನಡ ಬರೋದಿಲ್ಲ ಇಂಗ್ಲೀಷು ಇಂಗ್ಲೀಷ ಐ ಭೂಪತಿ ಗೌಡ ಬಿಗ್ ನೇಮ್ ಇನ್ ದಿಸ್ ಊರು ಇಂಗ್ಲೀಷ್ ನನ್ನ ಬಗ್ಗೆ ಹೇಳ ಐ ದಿಸ್ ಈಸ್ ಎಟೂಸ್ ಹಲೋ ಎಟೂಸ್ ನನ್ ಬಗ್ಗೆ ಹೇಳು ನಿ ಬಗ್ಗೆನಾ ನೋಡಿಂಗ್ಸ್ ಇಸ್ ಫುಲ್ ವಿಲೇಜ್ ಅರ್ಥ್ 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 ಎಲ್ಲರಿಗೂ ಹಸ್ಬೇ ಬಾಬಾ ಮತ್ತೆ ಅರ್ಥ ಆಗ್ಲಿಲ್ಲ ಈ ನನ್ನ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ಅರ್ಥ ಅರ್ಥ್ ಭೂಮಿ ಭೂಮಿ ಹೆಂಗಪ್ಪ ಹಸ್ಬೆಂಡ್ ಪತಿ ಭೂಪತಿ ಬಿಗ್ ಭೂಪತಿ ಈಗ ಅಂಬಿಕೊಂಡಿರೋ ಅವ್ರು ಕನ್ನಡ ನನ್ನ ಹೆಸರು ಭೂಪತಿ ಗೌಡ ಅಂತ ಏನೋ ಈ ಊರಲ್ಲಿ ತಕ್ಕಮಟ್ಟಿಗೆ ಹೆಸರು ಮಾಡಿದ್ದೀನಿ ತಾವು ಶಿವಯ್ಯನ ಮೊಮ್ಮಗ ಅಂತ ಕೇಳ್ಪಟ್ಟೆ ಬಹಳ ಸಂತೋಷ ಆಯ್ತು ಕೆಂಗೇಗೌಡರು ಹೇಳ್ತಿದ್ರು ತಾವಿಬ್ರು ಡಾಕ್ಟರ್ಗಳಂತೆ ಬಿಗ್ ಡಾಕ್ಟರ್ ಐ ಡೂ ಆಪರೇಷನ್ and I give injection I will also what x-ray yeah lamination illida motto eno on tholo helna pa ee mundevu eno gothagutte alla ee oor kalittidira ee gaudun manege bandu swalpa aatithya swikarisara baala khushi agutte what baba matte artha aglilla matte bogulu ayirira see first time your leg ವಿಲೇಜ್ ಒಳಗೆ ಇಡಿಂಗ್ ಬಟ್ ಸೆಕೆಂಡ್ ಲೆಗ್ ಅಲ್ಲಿ ಇಲ್ಲಿ ನಾಟ್ ಇಡಿಂಗ್ ಡೈರೆಕ್ಟ್ ಬಾಸ್ ಮನೆ ಒಳಗೆ ಇಡಿಂಗ್ ಎಸ್ ಎಸ್ ಮಕ್ಕಳು ಮಾತಾಡೋ ಇಂಗ್ಲೀಷ್ ಬ್ರಿಟಿಷ್ ಕಾಲದಲ್ಲಿ ಏನಾದ್ರು ಇದ್ದು ಬಿಟ್ಟಿದ್ರೆ ಬ್ರಿಟಿಷ್ ಅವರು ಅವರೇ ಶೂಟ್ ಮಾಡ್ಕೊಂಡು ಸತ್ತು ಹೋಗ್ತಾರೆ ಫುಲ್ ಹಬ್ಬಾಸ್ ಚಿಕನ್ ಲೆಗ್ ಪೀಸಸ್ ಕಲೇಜಾಸ್ ಎಲ್ಲ ಫುಲ್ ಬಕೆಟ್ ಬಕೆಟ್ ಈಟಿಂಗ್ ಏನಿಲ್ಲ ನಿಮ್ಗೆ ಯಾಕೆ ತೊಂದ್ರೆ ಅಂತ ಅದೇನಂತ ಮಾತಾಡಿರಿ ಕೆಂಗೇಗೌಡರು ಸಂಬಂಧಿಕರು ಅಂದ್ರೆ ನನಗೂ ಸಂಬಂಧಿಕರು ಇದ್ದಾಗೆ ಹಂಗೆಲ್ಲ ಮುಜುಗರ ಪಡಬಾರ್ದು ಅತ್ತಿ ಗಾಡಿ ಅಸಲ್ಲಿ ಬನ್ನಿ ಡಾಕ್ಟ್ರೇ ನೋಡಿ ಇದೇ ನನ್ನ ಸಾಮ್ರಾಜ್ಯ ಮೊದಲು ಚಿಕ್ಕದಾಗೆ ಇತ್ತು ಕಬ್ಜಾ ಮಾಡ್ಕೊಂಡು 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 ದೊಡ್ಡದಾಗಿ ಮಾಡ್ಕೊಂಬಿಟ್ಟೆ ನಮ್ಮ ಕೆಲಸನೇ ಇದು ಬರೇ ಕಿತ್ಕೊಳ್ಳೋದೆ ನಾವೇನ್ ನಿಮ್ ತರ ಡಾಕ್ಟ್ರೇ ನಮ್ಗೆ ಗೊತ್ತಿರೋದಿಷ್ಟೇ ಕುಡಿ ಕಡಿ ಜಡಿ ಏ ಶಂಕರ ಅದೇನ ಅವನು ಅಷ್ಟೊಂದು ಕಿರಿಸ್ತಾವನೆ ಇಲ್ಲಿ ಅತಿಥಿಗಳು ಬಂದಿರೋದು ಗೊತ್ತಾಗಲ್ಲ ಅವನಿಗೆ ಅಣ್ಣ ಇವರು ಪಂಚಾಯತಿ ಸೆಕ್ರೆಟ್ರಿ ಆದ್ರೇನು ನಾವು ಅಕ್ವೈರ್ ಮಾಡ್ಕೊಂಡಿದ್ವಲ್ಲ ಗೋಮಾಳ ಜಾಗ ಅದಕ್ಕೆ ನೋಟಿಸ್ ಕಳಿಸ್ಬಿಟ್ಟವ್ ನೀವು ಏ ಇರು ನಾನೇ ಬರ್ತೀನಿ ಡಾಕ್ಟ್ರೆ ಒಂದು ಸಣ್ಣ ಆಪರೇಷನ್ ಮಾಡ್ಕೊಂಡ್ಬಿಡ್ತೀನಿ ಕೊಡಲಿ ನಾಟಿ ಕೋಳಿ ಜೊತೆ ಬ್ಯೂಟಿ ಕೋಳಿ ಸಿಗತ್ತೆ ಅಂತ ಇಲ್ಲಿ ಬಂದ್ರೆ ಇದೇನೋ ಲಂಗಗಳ ಬದಲು ಬರೀ ಲಾಂಗ್ಗಳೇ ಕಾಣ್ತವೆ ಮೈ ಬಾವ ನೋ ಕರ್ಣೆ ಗಿರಣೆ ಲಾಂಗ್ ಟೇಕಿಂಗ್ ಖಚ ಮೈ ಫಾದರ್ ಮೈ ಅಮ್ಮ ಕಚಕ್ ಕಚಕ್ ಮೈ ಅಕ್ಕ ಗೌಡ ಕೀಪಿಂಗ್ ಹ್ಮ್
ಏಯ್ ಆಲ್ ಸೇಮ್ ಡುಯಿಂಗ್ ಥೂ ಏಯ್ ಹೇಳ ಹೆಂಗಪ್ಪ ಕಾಲ ಕಳೆಯುದು ಅಂತ ಅನ್ಕೊಂಡಿದ್ದೆ ಆದ್ರೆ ಮರುಭೂಮಿಯಲ್ಲಿ ನೀರು ಸಿಕ್ಕದಂಗಾಯ್ತು ಅಲ್ನೋಡು ಮರುಭೂಮಿಯಲ್ಲಿ ನೀರ ಏನು ಹೆಂಗೆ ಚೆನ್ನಾಗಿದ್ದಲ್ಲ ಏನಾಯ್ತು ನೋಡು ನೋಡು ಏನು ಮಾಡೋದೀಗ ನಿಮ್ಮನ್ನ ಎಲ್ಲೋ ನೋಡಿದ ನೆನಪು ಹಾ ನೆನಪಾಗ್ತಾ ಇದೆ ಅವತ್ತು ಡಾಬಾಗೊಂದು ಹುಡುಗಿ ಬಂದ್ಲ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಎಣ್ಣೆ ಹೊಡಿತಾ ಎಂಜಾಯ್ ಮಾಡ್ತಾ ಇದ್ವಿ ನಿಂತರನೇ ಒಬ್ಬ ಕರ್ರಿಗೆ ಸೇಮ್ ಟು ಸೇಮ್ ಪೊಲೀಸ್ ಆಮೇಲೆ ಏನಾಯ್ತು ಬ್ಲಾಕ್ ಟಿಕೆಟ್ ಓಂ ಪಿಕ್ಚರ್ದು ನೀವೇ ಕೊಡಿಸಿದ್ದು ಹೌದು ಓಂ ಪಿಕ್ಚರ್ಗೆ ಟಿಕೆಟ್ ನಾವೇ ಕೊಟ್ಟಿದ್ದು ನಿಮ್ಮ ಹತ್ರ ಟಿಕೆಟ್ ಇರಲಿಲ್ಲಲ್ವಾ ಸೊ ಬ್ಲಾಕ್ ಟಿಕೆಟ್ ನಾವೇ ಕೊಟ್ಟಿದ್ದು ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು ಇಲ್ಲ ಅಂದಿದ್ರೆ ಈ ಬಾಡಿ ಜೀವಂತವಾಗಿ ಇರ್ತಾ ಇರ್ಲಿಲ್ಲ ಅಲ್ವಾ ಡಾಕ್ಟ್ರೆ ಕರೆಕ್ಟ್ ಇವ್ನು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನನ್ನ ತಲೆಗಷ್ಟು ಪರಿಚಯ ಮಾಡೋದೇ ಮರೆತು ಬಿಟ್ಟೆ ಇವನು ನನ್ನ ತಮ್ಮ ತಿರುಪತಿ ಅಂತ ಅವನು ಅಷ್ಟೇ ನಿಮ್ಮಗೆ ಪೇಟೆಯಲ್ಲಿ ಚೆನ್ನಾಗಿ ಓದ್ಲಿ ಅಂತ ಕಳಿಸ್ದೆ ಅಲ್ಲಿ ಪಾಠ ಹೇಳ್ಕೊಡ್ತಾಳಲ್ಲ ಮಿಸ್ಸು ಅವಳಿಗೇನೋ ಕಚಮುಚಿ ಮಾಡಕ್ ಹೋಗ್ಬಿಟ್ಟ ಡಾಕ್ಟ್ರೆ ಇವನ್ ಬಗ್ಗೆ ಹೇಳದೆ ಮರೆತು ಬಿಟ್ಟೆ ಬನ್ನಿ ಯಾವನೋ ದರಿದ್ರ ನನ್ ಮಗ ಏನ್ರಲ್ಲಿ ಹೊಡೆದೋನೋ ಗೊತ್ತಾಗ್ತಿಲ್ಲ ತಲೆಗೆ ಏಟ್ ಬಿದ್ದಾಗಿಂದ ಜ್ಞಾಪಕ ಶಕ್ತಿ ಫುಲ್ ಔಟ್ ಜ್ಞಾಪಕ ಶಕ್ತಿ ಕೇಳಿಸ್ಕೊಂಡ್ರೆ ಪಾಲಿ ಡಾಲ್ ಕೊಡ್ ಸತ್ತೋಗ್ಬಿಡ್ತಾನೆ ಜ್ಞಾಪಕ ಶಕ್ತಿ ಆ ನನ್ ಮಗ ಸಿಗ್ಬೇಕು ನನ್ ಕೈಯಲ್ಲಿ ಅವನ್ ಉಸಿರಾಡ್ತಿರೋ ಉಸಿರು ಅವನ್ ಜೀವ ಹಂಗೆ ಕಿಚಿಡಿ ತರ ಹಿಚ್ಕಿ ನಾಯಿನರಿಗೆ ಸಿಗ್ಬಾರ್ದು ಅಲ್ಲಿ ಬಿಸಾಕ್ಬಿಡ್ತೇನೆ ಅವ್ನ್ ಯಾರು ಅಂತ ಗೊತ್ತಾಯ್ತಾ ಗೌಡ್ರೆ ಗೊತ್ತಾಗ್ತಿಲ್ಲ ಹುಡುಕ್ತಾ ಇದೀವ ಸಿಕ್ಬೇಕ್ ಗೌಡ್ರೆ ಡಾಕ್ಟ್ರು ಜ್ಞಾಪಕ ಶಕ್ತಿ ವಾಪಸ್ ಬರುತ್ತೆ ಅಂತ ಏನಾದ್ರೆ ಹೇಳಿದ ಯಾವ್ದೇ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಇವನಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಎಲ್ರು ನನ್ ಜೇಬಲ್ಲಿರೋ ದುಡ್ಡೇ ಪದೇ ಯಾರು ಹುಷಾರು ಮಾಡ್ಲಿಲ್ಲ ಅವನ್ನ ಅಲ್ಲ ಗೌಡ್ರೆ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಬೇಕಿತ್ತು ಅದೇ ನನ್ನ ಸ್ನೇಹಿತ ಕೆಂಗೇಗೌಡ ಹೇಳಿದ್ದು ಅದೇ ನೀವು ಲಂಡನ್ ಅಲ್ಲಿ ದೊಡ್ಡ ಡಾಕ್ಟರ್ ಅಂತೆ ಹೇಗಾದ್ರೂ ಮಾಡಿ ಅವನ್ನ ಗುಣಪಡಿಸ್ಬಿಟ್ರೆ ಸಾಕು ಅಯ್ಯೋ ಗೌಡ್ರೆ ನಮ್ಮ ಡಾಕ್ಟರ್ ಹ್ಯಾಂಡಲ್ ಮಾಡಿದಿರೋ ಕೇಸೇ ಇಲ್ಲ ಕಾಫಿ ಕುಡ್ದಂಗೆ ಕುಡ್ದು ಬಿಟ್ಟು ಬಿಸಾಕ್ಬಿಡ್ತಾರೆ ಡಾಕ್ಟರ್ ಡಾಕ್ಟರ್ ನೋಡಿ ಇದು ನಿಮ್ ಕೈಯಲ್ಲ ಕಾಲ್ ಅನ್ಕೊಂಡೆ ಗೌಡ್ರೆ ನೀವೇನು ಅವ್ನ್ ಹೆಂಗಾದ್ರೂ ಟ್ರೀಟ್ಮೆಂಟ್ ಕೊಟ್ಟು ಅವನ್ದು ದೊಳೆ ಬಿಡಿಸ್ಬಿಡಿ ಧೂಳು ಧೂಳು ಗೌಡ್ರೆ ಅಲ್ಲಿ ನೋಡಿ ಅಲ್ಲಿಂದ ಅಲ್ಲಿವರೆಗೂ ಖರಾಬಿ ಜಾಗ ಅದೆ ಇದೆಲ್ಲ ನಮ್ದೇ ಗೌಡ್ರೆ ಆ ಯಂಕ್ರು ನೋಡಿದ್ರ ಏನ್ ಸೊನ್ನಿಲಿ ಅನ್ಲ ಅವ್ನು ನೋಡಕ್ಕೆ ಬಟ್ಟೆ ಹಾಕೊಂಡವನೆ ಹಂಗಲ್ಲ ಗೌಡ್ರೆ ಊರು ಅಂದ್ಮೇಲೆ ಒಂದ್ ಕೆರೆ ಇರ್ಬೇಕು ನಿಮ್ಗೊಂದ್ ನಮಸ್ಕಾರ ಇರ್ಬೇಕು ಮಧ್ಯದಲ್ಲೇ ಹೋದ್ರು ನಿಮ್ಗೊಂದ್ ನಮಸ್ಕಾರ ಹೊಡೆದ ಹೋಯ್ತಾವನಲ್ಲ ಅವನಿಗೆ ಎಷ್ಟು ಚರ್ಬಿ ಇರ್ಬೇಕು ಸರಿಲ್ಲ ಅವನ್ನ ಲೈ ಲೈ ಅಂಕ ಬರಲ ಇಲ್ಲಿ ಲೈ ಏನ ನಮ್ ಗೌಡ್ರ ಮುಂದೆ ಹೋಗಿ ಅವ್ರಿಗೊಂದ್ ನಮಸ್ಕಾರ ಹೊಡೆದ ಹೋಯ್ತಿದ್ಯಲ್ಲ ಆ ಯೋಗ್ಯತೆ ಇಲ್ವೇನ ಅವ್ರಿಗೆ ಅಥವಾ ಆ ರೇಂಜ್ ಬೆಳೆದಿಲ್ಲ ಅಂತ ಏನೋ ಏನ್ಲ ಮಾತಾಡ್ತಿದ್ಯಾ ಹಂಗಲ್ಲ ಗೌಡ್ರೆ ನಾವ್ ಮಾತಾಡ್ತೀನಿ ಸುಮ್ಕಿರಿ ಅಲ್ಲ ಕಣ ನಿಮ್ಗೆ ಒಂಚೂರು ಗೊತ್ತಾಕಿಲ್ಲ ಸುಮ್ಕಿರಿ ಗೌಡ್ರೆ ರೈ ಏನ ನಮಸ್ಕಾರ ಹೊಡೆಸ್ಕೊಳ್ದೆ ಇರೋಷ್ಟು ಬೇಕೊಬ್ರಿ ನನ್ ಮಗನ ಚಪ್ಪರ್ ನನ್ ಮಗನ ಕಿತ್ತೋ ನನ್ ಮಗನ ಏನೇನಿಲ್ಲ ನನ್ ಗಂಡ ಹೆಣ್ಣ ಅವನ್ಗೆ ಐತ ಇಲ್ವಂತ ಕ್ಲಾರಿಟಿ ಕೊಡ್ತಾ ಇದೀಯಲ್ಲ ಏನ್ಲ ನಾನು ನಿಂತ್ಕೊಂಡಿದ್ದೀನಿ ನೋಡ್ದೇನೆ ತಿರುಗಿಸ್ಕೊಂಡಲ್ಲ ಎಷ್ಟೋ ನಿಂಗೆ ದುರಂಕಾರ ನಿಂಗೆ ಬಿಡಿ ಹೊಡ್ಕೊಂಡು ಹೋಯ್ತಾನೆ ಹಂಗಲ್ಲ ಅಣ್ಣ ಯಾವ್ದೋ ಟೆನ್ಷನ್ ಕಣ ನಾನು ನೋಡ್ಲಿಲ್ಲ ಸೋಮಸ್ಕೊಳ್ಳೋಣ ಟೆನ್ಷನ್
ಆಯ್ತು ಇವ್ನ ಅಂಗಡಿ ಎಲ್ಲ ಇರೋದು ಅದೇ ಗೌಡ್ರೆ ಆ ಮೂರನೇ ಬೀದಿನಲ್ಲಿ ಲೇಡೀಸ್ ಟೈಲರ್ ಅಂಗಡಿ ಐತಲ್ಲ ಅದ್ರ ಪಕ್ಕದಾಗಿರೋ ಕೋಳಿ ಅಂಗಡಿ ಇವಂದೆ ಲೇಡಿ ರಾಮ್ ಪಕ್ಕಂದು ಪಕ್ಕದ ಮೂಲೆ ಇವತ್ ಮೀಟಿಂಗ್ ಆಗೈತೆ ಅದನ್ನ ವಾಡಿಸ್ಬಿಟ್ಟು ಸಾರ್ವಜನಿಕ ಶೌಚಾಲಯ ಕಟ್ಸ್ತೀನಿ ಶೌಚಾಲಯ ಬೇಡ ಕಣ್ಣ ಅದನ್ನ ನಂಬ್ಕೊಂಡು ಜೀವನ ಮಾಡ್ತಿದ್ದೀನಿ ಕಣ್ಣ ನಮ್ಮ ಬಾಯಿ ಮುಣಕ್ ಮೂನಪ್ಪ ನಾನು ಗರ್ಡ್ಗಂಬು ತರ ನಿಂತಿದ್ದೀನಿ ನೀನು ಎದೆ ನಿಗರ್ಸ್ಕೊಂಡು ಹೋಗ್ತಾ ಇದೀಯ ನಿನಗೆ ನಾನು ಸಪೋರ್ಟ್ ಮಾಡ್ಬೇಕು ಅಣ್ಣ ಬೇಡ ಕಣ ನಿಂಗೆ ಅಡ್ ಬೀಳ್ತೀನಿ ಕಣ ಬರೀ ನಮಸ್ಕಾರ ಅಲ್ಲ ದೀರ್ಘದಂಡ ನಮಸ್ಕಾರ ಮಾಡ್ತೀನಿ ಕಣ್ಣಣ್ಣು ತಿಂಗಳಿಗೆ 200-300 ಬಡಗೆ ಕೊಡಿಸ್ತೀನಿ ಆಯ್ತಾ ಒಂದ್ ಲೈಟು ಹಾಕಿಸ್ತೀನಿ ನೆಮ್ಮದಿಯಾಗಿ ಇರುವಂತೆ ಎಲ್ಲೇ ಕಂಡ್ರು ನಮಸ್ಕಾರ ಹಾಕ್ಬೇಕು ಇಲ್ಲ ಸಾರ್ವಜನಿಕ ಶೌಚಾಲಯ ನಮಸ್ಕಾರ ಕಣ ಬರ್ತೀನಿ ಇದು ನಮ್ಮ ಭವ್ಯ ಭಾರತದ ಪರಿಸ್ಥಿತಿ ನೋವಾದ್ರೂ ಹೇಳ್ಬೇಕು ಆಗ್ತಿದ್ಯಾ ಇಲ್ಲಿ 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 ಏನ್ ಮಾಡ್ತಾ ಇದ್ದೀರಾ ಡಾಕ್ಟ್ರೆ ಗೌಡ್ರೆ ಗಾಬರಿ ಆಗ್ಬಿಡಿ ಎಲ್ಲಿ ಪೆಟ್ಟು ಬಿದ್ದಿರುತ್ತೋ ಅದೇ ಜಾಗಕ್ಕೆ ಮತ್ತೆ ಹೊಡೆತ ಬಿದ್ರೆ ಕಳೆದೋಗಿರೋ ನೆನಪೆಲ್ಲ ವಾಪಸ್ ಬರೋದಕ್ಕೆ 100-100 ಚಾನ್ಸಸ್ ಇದೆ ಹೌದೌದು ಇದನ್ನ ನಮ್ಮ ಮೆಡಿಕಲ್ ನಲ್ಲಿ ಹಿಟ್ಟಿಂಗ್ ಥೆರಪಿ ಅಂತ ಹೇಳ್ತಾರೆ ಇದು ನಮ್ಮ ಲಂಡನ್ ಅಲ್ಲಿ ಫೇಮಸ್ ಆಕ್ರೆ ಆಕ್ರೆ ಇನ್ನೊಂದು 4-5 ಆಕ್ರೆ ಹಲೋ ಎಲ್ರಪ್ಪ ಇದ್ದೀರಾ ಬಾಸ್ ನಮ್ ಡಾಕ್ಟರ್ ಸಿಕ್ಕಾಪಟ್ಟೆ ಬಿಸಿ ಇದ್ದಾರೆ ಒಂದು ಎಮರ್ಜೆನ್ಸಿ ಆಪರೇಷನ್ ಮಾಡ್ತಿದ್ದಾರೆ ನೀವು ಆಮೇಲೆ ಕಾಲ್ ಮಾಡಿ ಬಾಸ್ ಏಯ್ ಊರಲ್ಲಿರೋ ಪೊಲೀಸ್ ಅವರೆಲ್ಲ ನನ್ನ ಹುಡುಕ್ತಾವ್ರೆ ನನ್ನ ಮಕ್ಕಳ ನಾನು ನಿಮ್ಮನ್ನ ಹುಡುಕ್ತಾ ಇದ್ದೀನಲ್ಲ ಓಡಾಡ್ರಿ ತಪ್ಪಿಸ್ಕೊಂಡು ಓಡಾಡ್ರಿ ನನ್ನ ಮಕ್ಕಳ ನನ್ನ ಕೈಯಲ್ಲಿ ಸಿಕ್ಕಾಕೊಂಡ್ರಿ ಮಕ್ಕಳ ನಿಮಗಿದೆ ಹಲೋ 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 ನೋಡಿ ಬಾಸ್ ಈ ಧಮ್ಕಿ ಇನ್ಫ್ಲೂಯೆನ್ಸ್ ದುಡ್ಡು ಇವೆಲ್ಲ ನಮ್ಮ ಡಾಕ್ಟರ್ ಒಪ್ಕೊಳಕಾಗಲ್ಲ ನೀವೇನೋ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಒಪ್ಕೊಳ್ಬಹುದೇನೋ ಅವ್ರಿಗೆ ಬಿಸಿ ಇದಾರೆ ಕಾಲ್ ಮಾಡಗ್ಲ ಯಾರ್ದ್ಲೇ ಅದ್ ಫೋನು ಅಯ್ಯೋ ನಮ್ ಡಾಕ್ಟರ್ ಫೇಮಸ್ ಅಲ್ವಾ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅದಕ್ಕೆ ಅದು ಲಂಡನ್ ಅಲ್ಲಿರೋ ಪೇಷಂಟ್ ಗಳೆಲ್ಲ ಫೋನ್ ಮಾಡ್ತಾರೆ ಅದ್ರಲ್ಲಿ ಇನ್ಫ್ಲೂಯೆನ್ಸ್ ಬೇರೆ ನನ್ ಮಕ್ಳ ಬುದ್ಧಿ ಇಲ್ಲ ಬಿಡು ಯಾರಾದ್ರೂ ಡಾಕ್ಟರ್ನ ಎದುರ ಕಳಕಾಗತ್ತಾ ನಮ್ ತರ ಕೈ ಕಾಲ್ ಇಟ್ಕೊಂಡ್ ಕರ್ಕೊಂಡ್ ಬರ್ಬೇಕು ಬಿಡ್ಲಾ ಬಿಡ್ಲಾ ಟ್ರೀಟ್ಮೆಂಟ್ ಶುರು ಮಾಡಿ ಇವತ್ತು ಲಾಸ್ಟ್ ಅಲ್ಲೋರಿ ಸ್ವಾತಿ ನೀನ್ ನೆನ್ಸ್ಕೊಂಡಂಗೆ ನಿಮ್ ಲಂಡನ್ ಹುಡುಗ ನಿನ್ ಕಣ್ಣಿಂದನೇ ಬರ್ತಾ ಇದ್ದಾನೆ ನೀವೇನ್ ಈ ಕಡೆ ಇಷ್ಟು ದೂರ ಬಂದಿದ್ದು ಏನಿಲ್ಲ ಸುಮ್ನೆ ಹಾಗೆ ಬೈಪಾಸ್ ಆಗ್ತಾ ಇದ್ವಲ್ಲ ನಿಮ್ ಸ್ಕೂಲ್ ಬೋರ್ಡ್ ನೋಡಿದ್ವಿ ಹಾಗೆ ನಿಮ್ನ ಮೀಟ್ ಮಾಡ್ಕೊಡೋಣ ಅಂತ ಬಂದ್ವಿ ಏನ ಸ್ವಾತಿ ನಿಮ್ ಲಂಡನ್ ಹುಡುಗನ ನಮ್ ಇಂಟ್ರೊಡ್ಯೂಸ್ ಮಾಡ್ಕೊಡಲ್ವಾ ಸಾರಿ ಕಣೆ ವಿಜಯ್ ಇವಳ್ ಶಶಿ ಇವಳ್ ಸುಮ ನನ್ ಕೊಲೀಗ್ಸ್ Hi, my name is Vijay. Hi, myself Seed from London. Also. Sorry, Kane. I'm busy with a credit card. Okay. Busy with a credit card? Sure, sure. Busy with a credit card. What's that? Ayo, Nivo, Vijay. But see. ಅಲ್ಲ ಊಟ ಮಾಡದಿದ್ರೆ ಸ್ಟಾಫ್ ರೂಮಲ್ಲಿ ಕುತ್ಕೊಂಡು ಊಟ ಮಾಡ್ಬೋದಿತ್ತಲ್ಲ ಅದನ್ನ ಒಳಗಡೆ ಕೂತ್ ನಮ್ಗೆ ಅಭ್ಯಾಸ ಇಲ್ಲ ಸೀಡ್ ನಾನು ಹೇಳ್ತೀನಿ ಅದು ಈ ಯಾವುದೇ ಮೋಸ ಸುಳ್ಳು ವಂಚನೆ ಗೊತ್ತಿಲ್ದಿರೋ ಈ ಮಕ್ಕಳ ಜೊತೆ ಕುತ್ಕೊಂಡು ಊಟ ಮಾಡೋದಿದೆಯಲ್ಲ ಅದರಲ್ಲೂ ಏನೋ ಒಂದು ಖುಷಿ ಇದೆ ಏನೋ ಒಂಥರ ಸಮಾಧಾನ ನೀವು ಬಡಿಸಿ ಇನ್ನೊಂದು ಸ್ವಲ್ಪ ಅನ್ನ ಇದ್ರ ತರ ಕೇಳ್ಬಿಡಿ ಸ್ಮೈಲ್ ಅರೆ ರೇ ಏನೋ ಜಾದೂ ವಯಸ್ಸು ಪ್ರೀತಿ ಮಾಡು ಅಂತ ಹೇಳೋ ಮನಸ್ಸು ಅರೆ ರೇ ಏನೋ ಜಾದೂ ವಯಸ್ಸು ಪ್ರೀತಿ ಮಾಡು ಅಂತ ಹೇಳೋ ಮನಸ್ಸು ಹೃದಯ ದೋಣಿಯೊಳಗೆ ನೀನು ಬಂದ ಕೈಗೆ ನೀನು ಹೇಳೋ ಮಾತು ಮೌನ ಸೊಗಸಿದು ಸೊಗಸು ಅರೆ ರೇ ಏನೋ ಜಾದೂ ವಯಸ್ಸು ಪ್ರೀತಿ ಮಾಡು ಅಂತ ಹೇಳೋ ಮನಸ್ಸು ಹ್ಮ್
ಮೊದಲಿಗೆ ಪ್ರೀತಿಯಂಗಳಕ್ಕೆ ಹೆಜ್ಜೆ ಇಡುತ್ತಿದೆ ಮನಸ್ಸು. ಪುಟ್ಟ ಕಂದನಂತೆ ನೀನು ಅಪ್ಪಿಕೊಂಡು ಮುದ್ದನಿಟ್ಟು ಅದರ ಮಿಸು. ನಿನಗಾಗಿ ಎದೆಯ ಲಾಪನ ಕಾಯುವುದು ಈ ಕಣ್ಣ ನೀಲಾಂಜನ. ಒಲವೇ ನಮಗೆ ಬಲವು ತಾನೆ ಬಾಳ ಚೇತನ. ಅರೆರೆ ಅರೆರೆ ಏನೋ ಜಾದು ವಯಸ್ಸು ಪ್ರೀತಿ ಮಾಡುವಂತ ಹೇಳೋ ಮನಸ್ಸು. ಅರೆರೆ ಅರೆರೆ ಏನೋ ಜಾದು ವಯಸ್ಸು ಪ್ರೀತಿ ಮಾಡುವಂತ ಹೇಳೋ ಮನಸ್ಸು. ಈ ತರ ಐದೈದು ನಿಮಿಷ ಲೇಟ್ ಆಗಿ ಬರ್ತಾ ಇದ್ರೆ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಪಡೆ ನೀವು ಕೆಲಸ ಮಾಡಿ, ನಮ್ಮ ಪಡೆ ನಮ್ಮ ಕೆಲಸ ಮಾಡಬೇಡಿ. ಯು ಸಿಟ್ ಡೌನ್ ಐ ಸೇ. ಹೆಂಗಿದೆ ಇವಾಗ? ನೀವೇನು ಮಾತಾಡ್ಬೇಡಿ ಸಾರ್, ನೀವೇನು ಮಾತಾಡಿದ್ರು ಪಂಚಲಕ್ಕೆ ಬರುತ್ತೆ. ಅಲ್ಲಿ ನೋಡ್ರಿ ನಿಮ್ ತಮ್ಮ ಯಾಕೆ ಹಂಗ ನಗ್ತಾ ಇದ್ದಾನೆ ಅಲ್ಲಿ ನೋಡಿ. ಏಯ್ ಏನ್ ಪೆಕರ್ ನನ್ ಮಗ ಕಣೆ, ಟ್ರೀಟ್ಮೆಂಟ್ ಕೊಡ್ತಿದ್ರು ನಗ್ತಾವನಲ್ಲ ಅವ್ನ. ಆಡೆ ಬರ ಅಷ್ಟೇ ಬಿಡೆ ಬಾ. ಇವ್ರ ಅಣ್ಣ ಬೇರೆ ಬಾವಿ ಹತ್ರ ಕೇರ್ಫುಲ್ ಸ್ಟಾರ್ಟ್. ಓಕೆ, ನಿನ್ ಹೆಸರೇನಪ್ಪ? ನಿಂಗಪ್ಪ ಹೆಂಗೈತೆ ಪಂಚ? 100% ಗಜಿನಿ. ನೆಕ್ಸ್ಟ್ ಕ್ವಶನ್, ಎಲ್ಲಿಂದ ಬಂದೆ? ಅಯ್ಯೋ ತಾಯಿ ಗರ್ಭದಿಂದ ಬಂದೆ. ಹೆಂಗಿದೆ ಪಂಚ? ಚೆನ್ನಾಗಿದೆ. ಸಾರಿ ಸರ್, ಟ್ರೀಟ್ಮೆಂಟ್ ಶುರು ಮಾಡಿ. ಇವನ್ ಫ್ಲೋ ಕಟ್ ಮಾಡ್ಬಿಡೋಣ, ಮಾತಿಲ್ಲದೆ ಬರೀ ಟ್ರೀಟ್ಮೆಂಟ್ ಮಾಡೋಣ. ಎಸ್ ಐ ಆಮ್ ರೆಡಿ. ಮಗು ನೋಡಂಗೆಲ್ಲ ಮಾಡಬಾರ್ದು, ಚೇಷ್ಟೆ ಮಾಡಬಾರ್ದು. ಸೀರಿಯಸ್? ಹಾಂ, ಡೋಂಟ್ ಫಿಯರ್, ಐ ಆಮ್ ಹಿಯರ್. ಓಕೆ, ಯು ಪ್ರೊಸೀಡ್ ಐ ಸೇ. ಈ ಚಕ್ರ ಕಾಣ್ತಾ ಇದೆಯಾ? ಕಾಣಿಸ್ತಾ ಇದೆ ಸರ್. ತಲೆ ತಿರುಗ್ತಾ ಇದೆಯಾ? ತಿರುಗ್ತಾ ಇದೆ ಸರ್. ತಿರುಗುತ್ತೆ ತಿರುಗುತ್ತೆ, ಹಂಗೆ ಹಿಂದೆ ರಿಲ್ಯಾಕ್ಸ್ ಆಗು. ಡಬ್ಬ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಸರ್. ಮಿಕಾ ಹಲೋ, ಯಾರು ಸರ್? ನಾನ್ ಸರ್, ಶಿವಪುರದ ನಾರಾಯಣ. ಹೇಳಪ್ಪ, ಏನ್ ವಿಷಯ? ನನ್ನ ಮನಸ್ಸಿನ ನೋವು ನಿಮ್ಮ ಹತ್ರ ಹೇಳ್ಕೋಬೇಕು ಸರ್. ಹೇಳಪ್ಪ. ಮನಸ್ಸಿಗೆ ತುಂಬಾ ನೋವಾಗಿದೆ ಸರ್. ನಮ್ಮ ಅಪ್ಪ ಅಮ್ಮ ಹೋದ್ಮೇಲೆ ನಮ್ಮ ಅಣ್ಣ ತಮ್ಮದ್ರು ನಾನು ಸರಿಯಾಗಿ ನೋಡ್ಕೋತಿಲ್ಲ ಸರ್. ಅದಕ್ಕೆ ನೀವು ಬಂದ್ರೆ ಒಂದು 90 ಹೊಡಿಸ್ತಾ ಇದ್ದೆ. ನನಗೆ ಕುಡಿಯೋ ಅಭ್ಯಾಸ ಇಲ್ವಲ್ಲಪ್ಪ. ಕುಡಿಯೋ ಅಭ್ಯಾಸ ಅಲ್ಲ ಇದ್ರೆ ಏನ್ ಸರ್, ಪಕ್ಕದಾಗ ಕೂತ್ಕೊಂಡು ವಾಸನೆ ತಗೋಬೋದಲ್ಲ. ವಿಷಯಕ್ಕೆ ಬರಯ ಸರ್, ಇಡೀ ವಂಶದ ಜವಾಬ್ದಾರಿ ನಾನು ಹೊತ್ಕೊಂಡಿದ್ದೀನಿ ಸರ್. ಹೊರ್ತಾ ಇದ್ದೀನಿ, ನಮ್ಮ ಅಪ್ಪನ ಕೋರ್ಟ್ ಸಮೇತ ಸರ್. ಆದರೆ ನೀವೊಂದು ಹೆಲ್ಪ್ ಮಾಡ್ಬೇಕು ನನಗೆ. ಹೇಳಪ್ಪ. ಹೇಳ್ತೀನಿ. ಈಗ ನನ್ನ ತಂಗಿಯಿಂದ ಬರೋ ಭಾಗದಲ್ಲಿ ಆ ಗೂಬೆಗಳಿಗಿಂತ ನನಗೆ ಜಾಸ್ತಿ ಬರೋ ಥರ ಮಾಡಿದ್ರೆ ಶಿವಪುರದಲ್ಲಿ ಒಂದು ಹೈಟೆಕ್ ಬಾರ್ ಓಪನ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಇನ್ವೆಸ್ಟ್ಮೆಂಟ್ಗೆ, ಪ್ಲೀಸ್. ಆಯಿತು ಬಿಡಿ, ಮಾಡೋಣ. ಯು ಡೋಂಟ್ ವರಿ, ಐ ವಿಲ್ ಪೇ ಯುವರ್ ಕಮಿಷನ್ ಅಂಡ್ ವಿತ್ ಫುಲ್ ಬಾಟಲ್. ಓಕೆ, ಆಯ್ತು ಹೇಳ್ರಿ. ಅಲ್ಲ ಹೇಳಿ ಸರ್. ಅದೇನೋ ಇಡ್ರಿ ಇಡ್ರಿ ಅಂತ ಎಲ್ಲಿಗಿಡಬೇಕೋ ಗೊತ್ತಾಯ್ತಾ ಇಲ್ಲ. ವಿಜಯ್, ಏಯ್ ಏನು ಸೈಲೆಂಟ್ ಆಗಿದೆಯಾ? ಯಾವ್ದಾದ್ರು ಸಿನಿಮಾದ ಬ್ಯಾಲೆನ್ಸ್ ಬರ್ಬೇಕಾ ಹೆಂಗೆ? ಬ್ಯಾಲೆನ್ಸ್ಗೆ ಅಂತ ಅದು ಯಾವಾಗಲೂ ಬರ್ತಾನೆ ಇರುತ್ತೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನಾವು ಬಂದ ಕೆಲಸ ಮುಗೀತು ಅಂತ ಅನ್ಸುತ್ತೆ. ಇನ್ನು ಹೊರಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಮತ್ತೆ ಸ್ವಾತಿಕತೆ? ಲಂಡನ್ ಹುಡುಗ, ತುಂಬ ಓದಿದ್ದಾನೆ, ಡಾಕ್ಟ್ರು. ಮೇಲಾಗಿ ಅತ್ತೆ ಮಗ ವಿಜಯ್ ಅಂತ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಪ್ರೀತಿಸ್ತಿರೋದು ಈ ರಾಮ್ನಲ್ಲ. ನಾನು ಅಷ್ಟೇ, ವಿಜಯ್ ಅನ್ನೋ ಹೆಸರಲ್ಲಿ ನಾಟಕ ಆಡಿಕೊಂಡು ಅವಳು ನನ್ನೇ ಲವ್ ಮಾಡ್ತಿದ್ದಾಳೆ ಅನ್ನೋ ಭ್ರಮೆಯಲ್ಲಿರೋದು ತಪ್ಪು ಅಲ್ಲ. ಪ್ರೀತಿಸೋದಕ್ಕೊಂದು ಯೋಗ್ಯತೆ ಇರಬೇಕು. ಇನ್ನು ನಮ್ಮಂಥ ದಿಕ್ಕುದೇ ಸೇಲ್ದು
₹2,000 ಜೂನಿಯರ್ ಆರ್ಟಿಸ್ಟ್ ಕೆಲಸ ಮಾಡಿಕೊಂಡು ನಮ್ಮನ್ನು ಸಾಕೊಳ್ಳೋ ಯೋಗ್ಯತೆ ನಮಗಿಲ್ಲ. ನಮ್ಮಂಥವ್ರಿಗೆ ಪ್ರೀತಿ ಬೇಕಾ? ತಲೆ ಕೆಡಿಸ್ಕೋಬೇಡ ಕಣ. ಸ್ವಾತಿ, ಅಯ್ಯೋ ಸ್ವಾತಿ, ಪ್ಲೀಸ್ ವಿಜಯ್, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ನೀವ್ ಯಾರು ಏನು ಅಂತ ಎಲ್ಲ ಇವತ್ತು ಗೊತ್ತಾಯ್ತು. ನಿನಗೆಲ್ಲ ವಿಷಯನೂ ಹೇಳ್ಬಿಡ್ತೀನಿ, ಒಂದ್ಸಲ ನನ್ನ ಮಾತು ಕೇಳಿ. ಇವನೇನಣ್ಣ ನಮ್ ತಿರುಪ್ತಿ ಅಣ್ಣನ ಹುಡುಗಿನ ಹಾಕೊಂಡು ಚಕ್ಕಂದ ಆಡ್ತಾವನ? ಏನೋ ಪರದೇಶಿ ನನ್ ಮಗನೇ, ಇದು ಶಿವಪುರ ಪಾರಿನಲ್ಲಮ್ಮ, ಹುಡುಗಿರನ್ನ ಹಾಕೊಂಡು ಓಡಾಡಕ್ಕೆ. ಸ್ವಾತಿ, ಸ್ವಾತಿ, ಒಟ್ಟಾರಿ ಬಾಬಾ ನಿಮ್ಮನ್ನೆಲ್ಲ ನೋಡಿ ನನಗೆ ಬಹಳ ಖುಷಿ ಆಗಿದೆ, ಬಹಳ ಖುಷಿ ಆಗಿದೆ. ನಿನ್ ಬರ್ತೀಯ ಬರಲು ತನುಮಾನ ಆಗ್ಬಿಟ್ಟಿತ್ತು. ಓ ರಿಯಲಿ? ಬಂದಿಯಲ್ಲ. ಬಾಬಾ ವಿಜಿ ಬಂದ. ಮೈ ಸನ್, come on my dear boy. Bande bande Vijay. Oh, how are you? fine. ಅದನ್ನ ನಾನೇ ಕೇಳಬೇಕ ಅಲ್ಲ ಬಾಬಾ? ಲಂಡನ್ ಅಲ್ಲಿ ಡೈಟ್ ಮಾಡಿ ಸ್ಲಿಮ್ ಆಗಿದ್ದ, ಇಲ್ಲಿ ಅತ್ತೆ ಮಾವನ ಪ್ರೀತಿಗೆ ಚೆನ್ನಾಗಿ ತಿಂದು ಹೇಗಾಗಿದ್ದಾನೆ ನೋಡಿ. ಅಲ್ಲಪ್ಪ, ನೀನ್ ಈ ಹಳ್ಳಿ ಬಂದ್ಮೇಲೆ ನಿನ್ನ ಅಪ್ಪ ಅಮ್ಮನೆ ಮರ್ತು ಬಿಟ್ಟಿಯಾ? ಕಾಂಟ್ಯಾಕ್ಟ್ ಇಲ್ಲ, ಫೋನ್ ಇಲ್ಲ, ಮೆಸೇಜ್ ಇಲ್ಲ, ವಾಟ್ ಇಸ್ ದಿಸ್? ಆತರ ಏನಿಲ್ಲ ಡ್ಯಾಡಿ, ಇವ್ರನ್ನೆಲ್ಲ ನೋಡಿದ ಖುಷಿಲಿ ಮರ್ತೋಗ್ಬಿಟ್ಟಿದ್ದೆ. ಆಗಿರ್ಬೇಕು, ಆಗಿರ್ಬೇಕು. ಅಣ್ಣ, ನಮ್ ವಿಜಯ್ ನೋಡ್ತಿದ್ರೆ ಪಾರ್ವತಿ ನೋಡ್ದಂಗೆ ಆಗತ್ತೆ. ಅವ್ ನಗೋದು, ಮಾತಾಡೋದು, ಕೂತ್ಕೊಳ್ಳೋದು ಎಲ್ಲ ಸೇಮ್ ಟು ಸೇ ನಮ್ ಪಾರ್ವತಿ. ಪಾರ್ವತಿನೂ ಕರ್ಕೊಂಡ್ ಬಂದಿದ್ರೆ ಚೆನ್ನಾಗಿರೋದು. ಐ ಆಮ್ ವೆರಿ ಸಾರಿ, ಯಾಕಂದ್ರೆ ನನ್ನ ಬಿಸ್ನೆಸ್ ಟೂರ್ ಆಲ್ ಆಫ್ ಎ ಸಡನ್ ಫಿಕ್ಸ್ ಆಗೋಯ್ತಲ್ಲ, ಅದಕ್ಕೆ ಬಂದ್ಬಿಟ್ಟೆ ನಾನು. ನೆಕ್ಸ್ಟ್ ಟೈಮ್ ನಾನು ಡೆಫಿನೆಟ್ಲಿ ಕರ್ಕೊಂಡ್ ಬರ್ತೀನಿ, ಐ ಡೋಂಟ್ ಮಿಸ್. ಸರಿ ಸರಿ ಭಾವ, ನೀವು ಪಾರ್ವತಿನ ಪ್ರೀತಿ ಮಾಡಿದ್ರಿ ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮ ಮೇಲೆ ದ್ವೇಷ ಕಟ್ಕೊಂಡು ನಿಮ್ಮಿಬ್ಬರನ್ನ ದೂರ ಮಾಡ್ಕೊಂಡ್ಬಿಟ್ವಿ, ತಪ್ಪು ಮಾಡ್ಬಿಟ್ವಿ ಭಾವ. ಹೌದು ಭಾವ, ನಮ್ಮ ಈ ಅವಿವೇಕಿತನದಿಂದ ನಿಮ್ಮನ್ನೆಲ್ಲ ದೂರ ಇಟ್ವಿ. ನಮ್ಮ ಈ ದೊಡ್ಡ ತಪ್ಪನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಇಷ್ಟು ವರ್ಷ ನೀವೆಲ್ಲಿದ್ದಿರಿ, ಏನು ಮಾಡ್ತಾ ಇದ್ದೀರಿ, ಹೆಂಗೆ ಬದುಕ್ತಾ ಇದ್ದೀರಿ ಏನನ್ನೂ ಕೇಳಿಲ್ಲ ಭಾವ. ನಮ್ಮನ್ನು ಕ್ಷಮಿಸ್ಬಿಡು ಬಾವಾ. ಸಾರಿ ಸಾರಿ ಸಾರಿ, ಪ್ಲೀಸ್ 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 ಡೋಂಟ್ ಡೂ ದಿಸ್, ಡೋಂಟ್ ಡೂ ದಿಸ್. ಅಲ್ಲ ಬಾವಾ,
ಇಟ್ಸ್ ಆಲ್ ಹ್ಯಾಪನ್ ಇಟ್ಸ್ ಅ ಬ್ಯಾಡ್ ಟೈಮ್ ಅದು ಕಳೆದು ಹೋಯ್ತು ಅದನ್ನ ಮರ್ತು ಬಿಡ್ಬೇಕು ನೀವು ಕ್ಷಮಿಸಿ ಅನ್ನೋದು ಇದೆಯಲ್ಲ ನನಗೊಂಥರ ಮುಜುಗರ ಆಗುತ್ತೆ ಸಾರಿ ಇನ್ಮೇಲೆ ನಾವೆಲ್ಲ ಹೀಗೆ ಪ್ರೀತಿಯಿಂದ ಇದ್ರಾಯ್ತಲ್ವಾ ವಿಜಿ ನಮ್ಮ ಮನೆಗೆ ಬಂದಿರೋದು ಒಂದ್ ಹೊಸ ಕಳೆ ಬಂದಂಗ ಆಗಿದೆ ಇಷ್ಟು ವರ್ಷ ಕಳೆದೋಗಿರೋ ಪ್ರೀತಿ ಮತ್ತೆ ಸಿಗೋ ಹಾಗೆ ಮಾಡ್ದ ನಮ್ ವಿಜಿ ಅವನೀಗ ನಿನ್ ಮಗ ಅಲ್ಲ ಈ ಮನೆ ಮಗ ಕಂಗ್ರಾಚುಲೇಷನ್ ವಿಜಯ್ ಹೆದ್ರ ಬಿಡ ಬರ್ರ ನೋಡ ಇದೆ ನಮ್ಮ ಮನೆ ನಾನೇ ಓನರ್ ಈ ಮನೆಗೆ ಇತ್ತೀಚಿನ ನನ್ನ ಬಗ್ಗೆ ಗೌರವ ಇಲ್ದ ಆಗ್ಬಿಟ್ಟಿದೆ ಬೆಳಿಗ್ಗೆ ಒಂದು ರೂಮ್ ನೋಡ್ಕೊಳ್ತೀನಿ ಹೇಳ್ರಿ ಹಾ ಮನೆ ಚೆನ್ನಾಯ್ತಾ ಹಾ ಬರ ಮನೆಯವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನೀನ್ ಬರ್ರೆ ಅಪರೂಪಕ್ಕೆ ಬರೋದು ಮಲ್ಲಿಗೆ ಮಲ್ಲಿಗೆ ಕೆಂಗೇಗೌಡ ಏ ಪಂಚಾಯತಿ ಮೆಂಬರು ಓಪನ್ ದಟ್ ಡೋರ್ ಹಾ ಯಾರ ಇವರು ನಿನ್ ಕ್ಲಾಸ್ಮೇಟ್ ಏನೋ ನೋ ಕ್ಲಾಸ್ಮೇಟ್ ಇವನ್ನ ಪರಿಚಯ ಮಾಡಿಸ್ತೀನಿ ಇವನ್ ಹೆಸರು ಕುಬೇರ ಆದ್ರೆ ಪಿಕ್ಸೆ ಬಿಡ್ತಾ ಇದ್ದಾನೆ 20 ಇಯರ್ಸ್ ಇಂದ ಅದು ನಿನ್ ಕಾನ್ಸ್ಟಿಟ್ಯೂಯನ್ಸ್ ಅಲ್ಲಿ ವಾಟ್ ಈಸ್ ದಿಸ್ ಇರ್ಲಪ್ಪ ಆಮೇಲೆ ಕಣ ಬೆಳಗ್ಗೆ ಮಾತಾಡ ಹೋಗಪ್ಪ ಬೆಳಗ್ಗೆ ಬರಕೋ ಸ್ಟಾಪ್ ಕುಬೇರ ಅಣ್ಣ ಯು ಆರ್ ಇನ್ಸೆಂಟಿಂಗ್ ಮೀ ಬ್ರದರ್ ಇನ್ ಫ್ರಂಟ್ ಆಫ್ ವೋಟರ್ ವಾಟ್ ಈಸ್ ದಿಸ್ ಅವನ್ ಭಿಕ್ಷ ಬೆಡ್ತಾ ಇರೋದು ನಿನ್ ಕಾನ್ಸ್ಟಿಟ್ಯೂಯನ್ಸ್ ಅಲ್ಲಿ ಮೈಂಡ್ ಇಟ್ ಆಯ್ತು ಕಣೋ ಇಷ್ಟೊತ್ತಿನ ಏನೋ ರಾತ್ರಿ ಹೊತ್ತಲ್ಲಿ ಬೆಳಿಗ್ಗೆ ಮಾತಾಡ್ತೀನಿ ಯಾವ್ದು ವೃದ್ಧಾಶ್ರಮಕ್ಕೆ ಸೇರಿಸ್ತೀನಿ ಬಿಡೋ ಅಣ್ಣ ವಾಟ್ ಆರ್ ಯು ಟಾಕಿಂಗ್ ಐಸೆ ನಮ್ಮ ಮನೆ ಮಾನ ಮರ್ಯಾದಿನ ಗಾಳಿಗೆ ತೂರ್ತಾ ಇದ್ಯಾ ಇವನ ಹೆಸರಿಗೆ ಒಂದ್ ಎಕರೆ ಜಮೀನ್ ಬರಿ ಇವನ್ ಲೈಫ್ ಸೆಟ್ಲ್ ಮಾಡೋ ಅಷ್ಟೇ ನಮ್ಮಣ್ಣ ಸೆಟ್ಲ್ ಮಾಡೋ ನನಗೆ ಏನ್ ಮಾಡ್ಬೇಕು ಹೆಂಗೆ ನಮ್ಮಣ್ಣ ನಂಗೆ ಎದರ್ಲೇಬೇಕು ಹೇಳ್ದಂಗ್ ಮಾಡ್ತೀಯ ಹೇಳು ಏನ್ ಮಾಡ್ಬೇಕು ಇವನ್ ಹೆಸರಿಗೆ ಒಂದ್ ಎಕರೆ ಜಮೀನ್ ಒಂದ್ ಎಕರೆ ಬೇಡ ಕಣ 5 ಎಕರೆ ಬರ್ಕೊಡ್ತೀನಿ ಲಕ್ಕಿ ಕುಬೇರ ಯಾವನ ಡಿಸ್ಕಷನ್ ಟೈಮ್ ಅಲ್ಲಿ ಹೊಡೆದಿದ್ದು ಏನ್ ಕುಟ್ಟಿದ್ರು ಗಂಪು ವಾಸನೆಗೆ ಟೈಟ್ ಆಗ್ಬಿಟ್ಟಲ್ಲ 5 ಎಕರೆ ಬರ್ಕೊಡ್ಬೇಕಂತೆ ಯಾವ ಬ್ರ್ಯಾಂಡ್ ಹಾಗೆ ವಾಸನೆ ಟೀಟ್ ಆಗ್ಬಿಡ್ತಲ್ಲ ಲೇ ಇವಳೆ ಸಸೋ ಏ ಸಸೋ ಏನೇ ಇಷ್ಟೊತ್ತಾಗ ಇನ್ನ ಮಲ್ಕೊಂಡಿದ್ಯ ಬೆಳಿಗ್ಗೆ ದಿನ ನಿನ್ ಮುಖ ನೋಡಿದ್ರೆ ಕಂಡ್ಬಿಡ್ತೀನ ನೀನ್ ಯಾವನೋ ಯಾಕೋ ಬಂದೆ ಇಲ್ಲಿಗೆ ಇದಾಗ ಮೇಲೆ ಯಾರೋ ಬಿಟ್ಟಿದ್ದೀನಿ ಇಲ್ಲಿ ರಾತ್ರಿನೇ ಹೇಳ್ಬಲ್ಲ ರಾತ್ರಿನೇ ಬಂದ ನೀನ್ ತಟ್ಟೆ ತೊಣ್ಣೆ ಬರ್ತಂದ ಲೇ ಸರ್ಸಿ ನಮ್ಮನೇನೆ ಇದು ಏ ನಮ್ಮನೇನೆ ರಾತ್ರಿಯಲ್ಲಿ ಇವನ್ ಜೊತೆ ಮಲಗಿದ್ನ ನಮ್ಮಣ್ಣ ನೋಡ್ಬಿಡ್ತೀವಿ ನಪ್ಪ ಗಟ್ಟಿ ಲೋ ಮಗ ಏನೋ ನಿನ್ನ ಹಣೆ ಬರ ಮೊದ್ಲೇ ಮಾವ ನೋಡಿದ್ರೆ ಕುಕ್ಕೆ ಆತ ರಾಜಕಾರಣಿ ಎರಡನೇವನು ಎಣ್ಣೆ ಮಾಸ್ಟ್ ಮತ್ತು ಮೂರನೇವನು ಉಮೇಶ್ ರೆಡ್ಡಿ ಕರ್ಜಿನ್ ಬ್ರದರ್ ತರ ಅವನೇ ನನಗೆ ಯಾಕೋ ಇವ್ರ ಮನೆಯವರೆಲ್ಲ ಒಂಥರ ಡಿಸೈನ್ ಡಿಸೈನ್ ತರ ಕಾಣ್ತಾರಪ್ಪ ನಾನು ಬರ್ತೀನಿ ಸ್ವಾತಿ ನಡೀರಿ ಸ್ವಾತಿ ಸ್ವಾತಿ ಸಾಹೇಬ್ರು ತುಂಬಾ ಬೇಜಾರಲ್ಲಿರೋ ಹಾಗಿದೆ ಬೇಜಾರೇನು ಇಲ್ಲ ಹಳ್ಳಿಗೆ ಬಂದ್ರೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಎಲ್ಲ ಹೇಳ್ತಿದ್ರು ಆಕ್ಚುಲಿ ನನಗೂ ಹಳ್ಳಿ ಅಂದ್ರೆ ತುಂಬಾ ಇಷ್ಟ ಎಲ್ಲ ತುಂಬು ಕುಟುಂಬ ಮನೆ ಮಂದಿ ಎಲ್ಲ ಸೇರಿ ಊಟ ಮಾಡೋದು ಬಟ್ ನನ್ ಸಿಟಿಲಿ ಈ ತರ ಇಲ್ಲ ಅಲ್ವಾ ಒಂದೇ ಮನೇಲಿ ಏನೋ ಇದೀವಿ ಆದ್ರೆ ಒಂದೇ ರೂಮ್ ಅಲ್ಲಿ ಇದ್ರೆ ಮೂಡ್ ನು ವರ್ಕೌಟ್ ಮಾಡ್ಕೊಂಡು ಲವ್ ಮಾಡ್ಬೋದಿತ್ತು ಆದ್ರೆ ಏನ್ ಮಾಡಕ್ಕಾಗತ್ತೆ ನಿಮ್ಮನ್ನ ನಮ್ಮನ್ನ ಇಬ್ಬರನ್ನ ದೂರ ಮಾಡ್ಬಿಟ್ಟು ಬರೀ ಕೈ ಕೆಲ್ಸ ಕೊಟ್ಟವ್ರೆ ಕೈ ಕೆಲ್ಸ ಮೀನ್ ಹಿಡಿಯನ ಅಂತ ಅಲ್ಲೋಡಿ ಸ್ವಾತಿ ನನ್ ಮಾತು ಕೇಳು ಸ್ವಾತಿ
ಸ್ವಾತಿ, ನಾನು ಒಂದೇ ಒಂದು ಅವಕಾಶ ಕೊಡು ಸ್ವಾತಿ, ನಡೆದ ವಿಚಾರ ಏನು ಅಂತ ನಿನಗೆ ಹೇಳ್ಬಿಡ್ತೀನಿ, ಬಟ್ ನಿನಗೆ ನಿಜ ಗೊತ್ತಾಗುತ್ತೆ. ಸ್ವಾತಿ, ನೀನು ಏನು ಮಾತಾಡ್ದೆ ನಿಂತ್ಕೊಂಡ್ರೆ ನಾನು ಏನು ಅಂತ ಹೇಳಿ, ನಿನಗೆ ನಿಜ ಹೇಗೆ ಗೊತ್ತಾಗುತ್ತೆ ಹೇಳು ಸ್ವಾತಿ. ದಯವಿಟ್ಟು ನನ್ನ ಮಾತು ಕೇಳು ಸ್ವಾತಿ. ಸ್ವಾತಿ, ನಾನು ನಿನಗೆ ಯಾವತ್ತೂ ಮೋಸ ಮಾಡಲ್ಲ ಸ್ವಾತಿ, ಪ್ಲೀಸ್ ಒಂದ್ಸಲ ನನ್ನ ಮಾತು ಕೇಳು. ಸ್ವಾತಿ ನೋಡು, ನಿನಗೆ ಯಾವತ್ತೂ ಸುಳ್ಳು ಹೇಳಲ್ಲ, ಪ್ಲೀಸ್ ಒಂದ್ಸಲ ನನ್ನ ಮಾತು ಸ್ವಾತಿ. ನಿಜವಲ್ಲ ಸ್ವಾತಿ, ನನ್ನ ಮಾತು. ನಾನೇ ನಿನ್ ಮಾವನ್ ಮಗಳ? ಇಲ್ಲ, ನೀನ್ ನನ್ನ ಅತ್ತೆ ಮಗನ. ಕೈ ಹಿಡ್ಕೊಳಕ್ಕೆ ಈ ತರ ಸಂಬಂಧ ಇಲ್ದಿರೋ ಮನೆಗೆ ಬಂದು ನಾಟ್ ಕಾಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ಯಾವಾಗ ನಂಗೆ ನೆಕ್ಲೆಸ್ ಕೊಡಿಸ್ತೀರಾ? ಮಹಾಲಕ್ಷ್ಮಿ ಮನೆ ಒಳಗೆ ಬರಲಿ ಚಿನ್ನು, ಕೊಡಿಸಲ್ಲ. ಇದೆ ಆಗೋಯ್ತು ಅಕ್ಕ. ನೀನೇನು ಮೊದಲನೇ ಹೆಂಡ್ತಿನ? ಹಿಂಗೆ ಮಾಸ್ಕ್ ಹಾಕೊಂಡು ಕೂತ್ಕೊಂಡು ಎಷ್ಟು ಜನ ಹೆಂಡ್ತಿದಾರೆ ಅವರು? ಬಾಬಾ, ಒಂದು ಎಡವಟ್ಟಾಗೋಗ್ಬಿಟ್ಟಿದೆ. ಅದೇನು ಹೇಳು ಪ್ಯಾಕರ್, ನನ್ನ ಮಗನೇ ಸರಿಯಾಗಿ ಬಗಳು. ನಿಮ್ಮ ಮನೆ ಸೊಸೆ ಆಗಬೇಕಿರೋ ಸ್ವಾತಿ ಆ ಲಂಡನ್ನಿಂದ ಬಂದಿದ್ದಾನ ಬೆಳ್ಳಿಗೆ ಅವನ ಜೊತೆ. ಅಯ್ಯೋ ಈ ಮನೆ ಬೆಳಗ್ಬೇಕಾದವಳು ಬಗ್ಗೆ ಇವನ್ ಮೇಲೆ ಯಾಕ್ರಿ ಕೋಪ ಮಾಡ್ಕೊಳ್ತೀರಾ? ಅವಳ ಮೇಲೆ ಮಾಡ್ಕೊಳ್ಳಿ. ಬರಲಿ ಬರಲಿ ಬೇಡವಾಗುಟ್ಟೆ ಮೊಬೈಲ್. ಅಣ್ಣ, ಇದ್ಯಾಕಣ್ಣ ಬೆಳಗ್ಗೆ ಬೆಳಗ್ಗೆನೆ ಫೋನ್ ಮಾಡ್ಬಿಟ್ಟಿದ್ಯಾ? ನನ್ನ ಮನೆ ಬೆಳಗ್ಬೇಕಾದವಳನ್ನ, ಅವನ್ ಯಾವನ ಫಾರಿನಿಂದ ಬಂದಿರೋ ನಿನ್ ತಂಗಿ ಮಗ ಕರ್ಕೊಂಡೋಗಿ ಚಕ್ಕಂದ ಆಡ್ತವನಂತೆ. ಏ ತೋ ತೋ ತೋ, ಇದೆಲ್ಲ ಸುಳ್ಳು ನೋಡಿ, ಇದೆಲ್ಲ ಈ ಮ್ಯಾಟ್ರೆ ಗೊತ್ತಿರ ನಂಗೆ. ಏ ಸುಳ್ಳು ನಾವು. ಏ ಗೌಡ, ನಾಟಕ ಮಾಡಬೇಡ. ಇಷ್ಟ ದಿವಸ ಇಲ್ದಿರೋ ತಂಗಿ ಮಗನ ಫಾರಿನಿಂದ ಕರೆಸಿ ನನ್ನ ತಮ್ಮನ ತಲೆ ಕೆಡಿಸಿ ಅವನ ಜೊತೆ ಮದುವೆ ಮಾಡ್ಬೇಕು ಅಂತ ನೋಡ್ತಾ ಇದೀಯಾ? ಅದು ಈ ಜನ್ಮದಲ್ಲಾಗಲ್ಲ. ಅಣ್ಣ, ನಾನು ಓಟ್ ಹಾಕ್ಸ್ಕೋಬೇಕಾರೆ ಸುಳ್ಳು ಹೇಳ್ತೀನಿ, ಬಕೆಟ್ ಹಿಡಿತೀನಿ, ತಗಲ್ಬಾಜಿ ಕೆಲಸ ಮಾಡಿಸ್ತೀನಿ, ಯಾವನಿಗೆ ಬೇಕಾರೆ ಯಾವ ಮಾಡಿಸ್ತೀನಿ. ಆದ್ರೆ ನಿನ್ಗೆ ಹಂಗೆ ಮಾಡಲ್ಲ ಅಣ್ಣ. ಇದ್ರಲ್ಲಿ ಏನು ಮೋಸ ಇಲ್ಲ ತಾನೆ? ಎತ್ತೋ ಬಿಡ್ತು ಅಣ್ಣ, ಅವ್ನು ಲಂಡನ್ನು, ನನ್ನ ಮಗಳು ನಮ್ಮ ಸ್ಕೂಲು, ಮೇಡಮ್ಮು ಎರಡಕ್ಕೂ ಮ್ಯಾಚ್ ಆಯ್ತದಾ? ನೀನೇ ಯೋಚನೆ ಮಾಡಪ್ಪ. ಒಂದು ವೇಳೆ ನೀನು ಕೊಟ್ಟಿರೋ ಮಾತು ತಪ್ಪಿದ್ರೆ ನಾಲ್ಗೆ ಅಲ್ಲ ಉಸ್ರೂ ಇರಲ್ಲ, ಸಾಯಿಸ್ಬಿಡ್ತೀನಿ. ಏ ಇಲ್ಲ, ನಾನು ಮಾಡ್ಕೊಂಡು ಬಂದೆ. ಏಯ್, ನಮ್ ಬರ್ಬೇಕು ನಮ್ಮ ನನ್ನ ಮನೆಗೆ ನಮ್ಮ. ಮಾವ, ನಮ್ಗೊಂಚೂರು ಕೊಟ್ರೆ ಚೆನ್ನಾಗಿತ್ತೇನೋ. ಮಾವ, ನೀವು ಯಾವಾಗಿಂದ? ಡೈಲಿ ಇಲ್ಲಪ್ಪ, ಡೈಲಿ ಇಲ್ಲ, ಬೇಜಾರಿಗೆ ಚುಚ್ಚುರು ಹಾಕೋತೀನಿ, ಚುರ್ಚುರು ಅಷ್ಟೇ. ನಾನು ಚೂರ್ಕೊಣ, ಬೇಜಾರಿ ಆಗ್ತೆ. ಏನಾಯ್ತು ಅಂತದ್ ಇವಾಗ? ನಾನು ಪಾಪಿ ಕಣಪ್ಪ, ಪಾಪಿ ಪ್ರೀತಿ ವಾತ್ಸಲ್ಯ ಕರುಣ ಏನು ಗೊತ್ತಿಲ್ಲ, ಅನಾಗರಿಕರು ನಾವು.
ಯಾಕಂತ ಮಾತಾಡ್ತೀರಾ? ಬನ್ನಿ ಒಳಗೋಗಿ ಮಾತಾಡಿ ಬನ್ನಿ. ಇಲ್ಲ ಇಲ್ಲ, ಇಲ್ಲೇ ಕೂತ್ಕೋ, ಇಲ್ಲೇ ಕೂತ್ಕೋ. ಏನಾಯ್ತು ಮಾವ? ಚಿಕ್ಕ ವಯಸ್ಸಿಗೆ ತಾಯಿ ಕಳ್ಕೊಂಡ್ಬಿಡ್ವೆ, 25ನೇ ವಯಸ್ಸಿಗೆ ನಿನ್ನಮ್ಮ ನನ್ನ ತಂಗಿನೂ ಕಳ್ಕೊಂಡ್ಬಿಟ್ವಪ್ಪ. ನೋಡು, ಇದೇ ಕೈಲಿ ಇದೇ ಕೈಲ ಎತ್ತಾಡ್ಸಿದ್ದೀನಿ, ಬೆಳೆಸಿದ್ದೀನಿ. ಒಂದೇ ಒಂದು ದಿವ್ಸನೂ ಅವಳು ನನಗೆ ನನಗೆ ಅಮ್ಮ ಬೇಕು ಅಂತ ಕೇಳಲಿಲ್ಲ. ಅಷ್ಟು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಪ್ಪ. ಒಂದು ಒಂದು ವಿಚಾರದಲ್ಲಿ ನಾನು ಯಾಮಾರ್ಬಿಟ್ಟೆ. ಅದ್ಯಾವಾಗ ಮಾಡಿದ್ನಪ್ಪ ಲವ್? ನಿಮ್ಮಪ್ಪ ನಿಮ್ಮಪ್ಪನ ಲವ್ ಮಾಡಿದ್ಲು. ಲವ್ ಮಾಡಿದೆ ಸರಿ, ಮನೆ ಬಿಟ್ಟು ಹೋಗ್ಬಿಡ್ದ. ಊನಪ್ಪ ಮನೆ ಬಿಟ್ಟು ಇಲ್ಲೇ ಕೂತ್ಕೋ. ನಾವು ಮನ್ತನ ಮಾನ ಮರ್ಯಾದೆ ಅಂತ ಗೊತ್ತು, ಮನೆ ಒಳಗೆ ಸೇರಿಸ್ಕೊಳ್ಳಿಲ್ಲ, ಅದೇ ನಾವು ಮಾಡಿದ ದೊಡ್ಡ ತಪ್ಪು. ಏನು ಇವತ್ ಬತ್ತಾಳೆ ನಾಳೆ ಬತ್ತಾಳೆ ಅಂತ ಅಂದ್ಕೊಂಡ. ಇಲ್ಲಪ್ಪ, ನಿಮ್ಮಮ್ಮ ಬರಲೇ ಇಲ್ಲ. ನಾವು ಅವಳನ್ನ ಮರೆಯೋದಕ್ಕೆ ತುಂಬ ತುಂಬ ಪ್ರಯತ್ನ ಪಟ್ವಿ, ಆಗ್ಲಿಲ್ಲ ಆಗ್ಲಿಲ್ಲಪ್ಪ. ವಿಜಯ್ ನಿನ್ ನೋಡಿದ್ಮೇಲೆ, ನಿನ್ನ ಮನೆಗೆ ಬಂದ್ಮೇಲೆ ನನ್ನ ತಂಗಿನ ನೋಡಬೇಕು ಅಂತ ಅನಿಸಿದೆಯಪ್ಪ. ನಿನ್ನ ಕೈ ಮುಗಿತೀನಿ, ನಿಮ್ಮಮ್ಮನ ನಮ್ಮ ತಂಗಿನ ಕರ್ಕೊಂಬಪ್ಪ ಕರ್ಕೊಂಬಪ್ಪಿ. ನಾವು ನನಗೆ ನನಗೆ ಆ ಆಸೆ ಬೇಡಪ್ಪ, ಏನು ಬೇಡಪ್ಪ. ನಿಮ್ಮಮ್ಮನ ಕರ್ಕೊಂಬಪ್ಪ. ನೀನು ನಮ್ಮ ಮನೆಗೆ ಬಂದಿದ್ದು ನಮ್ಮ ಅದೃಷ್ಟ. ಹೌದು ಬಾವಾ. ಯಾಕೆ ಮಾಡ್ಕೊಂಡಿಲ್ಲ ಬಾವಾ? ಹೋಗಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಬಾವಾ. ಬಾವಾ ನೀವು ಒಳ್ಳೆಯವರು ಬಾವಾ. ನೀವು ನೀವು ದಯವಿಟ್ಟು ಹೋಗಿ, ರೆಸ್ಟ್ ತಗೊಳ್ಳಿ, ಮಲ್ಕೊಳ್ಳಿ ಬಾವಾ. ನಮ್ಮ ಬಾವ ಒಳ್ಳೆಯವರು, ನನ್ನ ತಂಗಿ ಒಳ್ಳೆಯವಳು, ನೀನು ವಿಜಿ ನೀನು ಒಳ್ಳೆಯ. ಸರಿ ತಂಗಿ, ಇವ್ರ ತಂಗಿ ಮೇಲೆ ಎಷ್ಟು ಪ್ರೀತಿ ಇತ್ತು. ಯಾರಪ್ಪ ಇದು ಇಷ್ಟೊತ್ತಲ್ಲಿ? ಖಜೂರ್ ನನ್ನ ಮಕ್ಕಳ. ಈ ವಯಸ್ಸು ಎಲ್ಲೋ ಕೇಳ್ದಂಗೆ ಇದೆಯಲ್ಲ. ಎಲ್ಲೋ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀರಾ? ಏನಿಲ್ಲ, ಟಿವಿ ನ್ಯೂಸ್ ಚಾನೆಲ್ ತರ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಕೇಳ್ತಿದ್ಯಾ? ನಾವೆಲ್ಲಿದ್ದೀವಿ ಅಂತ ಹೇಳ್ಬಿಟ್ರೆ ನೀ ಬಂದ್ಬಿಡ್ತೀಯಾ? ನಿನ್ನ ತಮ್ಮಂಗೆ ಟ್ರೀಟ್ಮೆಂಟ್ ಮಾಡ್ತಿರೋದು ಯಾರು ಹೇಳು? ನಾವೇ. ಏನು ನಮ್ಮೂರಲ್ಲಿದ್ದೀರಾ? ಅಯ್ಯೋ ನಾನು ನಮ್ಮ ಮಕ್ಕಳ ಊರೆಲ್ಲ ಹುಡುಕ್ತಾ ಇದ್ದೀನಿ ನಿಮ್ಮನ್ನ. ಹೇ, ನೀವು ನೋಡಿದ್ರೆ ನಮ್ಮನೇಲಿ ನನ್ನ ತಮ್ಮನ ಟ್ರೀಟ್ ಮಾಡ್ತಾ ಇದ್ದೀರಾ? ಬಿಡಲ್ಲ ಕಂಡ್ರೋ. ಏಯ್ ಬರ್ತೀನಿ. ಹ್ಮ್, ಅಂತೂ ಚೆನ್ನಾಗಿ ನಂಬಿಸ್ತಾ ಇದೆಯಾ. ಇಲ್ಲಿಗೆ ಬರೋಕ್ ಮುಂಚೆ ಲಾಯರ್ನ ಭೇಟಿ ಮಾಡಿದ್ದೆ. ಲಾಯರ್ ನನಗೆಲ್ಲ ವಿಷಯನೂ ಹೇಳಿದ್ದಾರೆ. ಸರ್, ನನಗೆ ನಿಜವಾಗ್ಲೂ ಈ ಊರಿಗೆ ಮನೆಗೆ ಬರೋ ಉದ್ದೇಶ ಗೊತ್ತಿರಲಿಲ್ಲ ಸರ್. ಈ ಆಸ್ತಿ ಪಾಸ್ತಿ ದುರಾಸೆ ಇದ್ಯಾವುದು ನನಗಿಲ್ಲ. ನನ್ನ ಪರಿಸ್ಥಿತಿಯಿಂದ ಹೊರಗಡೆ ಬರಬೇಕು ಅನ್ನೋ ಸ್ವಾರ್ಥ ಅಷ್ಟೇ ನನಗಿದ್ದಿತ್ತು. ಆದರೆ ಮನಸ್ಸಲ್ಲೆಲ್ಲೋ ಒಂದು ಕಡೆ ನಿಮ್ಮ ಮಗನ ಹೆಸರು ಹೇಳ್ಕೊಂಡು ಈ ಊರವ್ರಿಗೆ, ಈ ಜನರಿಗೆ, ಈ ಮನೆಯವ್ರಿಗೆ ಎಲ್ಲೋ ಒಂದು ಕಡೆ ಮೋಸ ಮಾಡ್ತಿದ್ದೀನೇನೋ ಅನ್ನೋ ಒಂದು ಚಿಕ್ಕ ವಿಚಾರ ನನ್ನ ಮನಸ್ಸನ್ನು ಕಾಡ್ತಾ ಇದೆ ಸರ್. ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್. ಯು ಡಿಡ್ ರಿಯಲಿ ಎ ಮಾರ್ವೆಲಸ್ ಜಾಬ್. ಯಾಕೊತ್ತಾ, ನನ್ನ ಸ್ವಂತ ಮಗ ವಿಜಯ್ ಇಲ್ಲಿದ್ದಿದ್ರೂ ಇಷ್ಟು ಒಳ್ಳೆ ಕೆಲಸ ಆಗ್ತಿತ್ತೋ ಇಲ್ಲ. ಆದರೆ ನೀನು ನನ್ನ ಮಗನ ಥರ ಇಲ್ಲಿಗೆ ಬಂದು ಆ್ಯಕ್ಟ್ ಮಾಡಿ ಅವರೆಲ್ಲರ ಪ್ರೀತಿ ಗೆದ್ದು ಅವ್ರನ್ನ ಮನವೊಲಿಸಿ ಅವನ್ನೆಲ್ಲ ಒಳ್ಳೆ ದಾರಿ ತಂದಿದ್ದೀಯ. ಐ ಕಾಂಗ್ರ್ಯಾಚುಲೇಟ್ ಯು ರಿಯಲಿ. ಅದೆಲ್ಲ ಆಗಿದ್ದು ನಿನ್ನಿಂದ. ಯಾಕೆಂದರೆ ನಮ್ಮ ಮಾವ ಕೊಡುಗೆ ಇದ್ದಾನೆ ಆಗಿದ್ದರು, ಕೇಳುವಂಥ ಕೈ ಆಗಿರಲಿಲ್ಲ. ಇಡೀ ಊರಿಗೂರೇ ಅವ್ರನ್ನ ಗೌರವಿಸ್ತಿತ್ತು.
ಅಂಥ ವ್ಯಕ್ತಿಯ ಇಷ್ಟು ದೊಡ್ಡ ಆಸ್ತಿ ಅದು ಹಾಳಾಗ್ಬಿಡುತ್ತೆ ಅಂತ ಅವರಿಗೆ ಎಲ್ಲೋ ಒಂದು ಅನುಮಾನ ಬಂದಿತ್ತು ಅಂತ ಕಾಣುತ್ತೆ. ಆದ್ದರಿಂದ ಅವರು ತಮ್ಮ ಇಷ್ಟು ದೊಡ್ಡ ಆಸ್ತಿನೆಲ್ಲ ನನ್ನ ಹೆಂಡತಿ ಹೆಸರಿನಲ್ಲಿ ಬರೆದರು. ನನಗೇನು ಬೇಕಾಗಿರಲಿಲ್ಲ, ನಾನು ಅದನ್ನು ತಿರ್ಕೊಟ್ಬಿಡೋಣ ಅಂತ ಇದ್ದೆ. ಆದರೆ ಸಮಯ ಬರಲಿ ಅಂತ ಕಾಯ್ತಾ ಇದ್ದೆ. ಆ ಸಮಯ ಇವತ್ತು ಬಂದಿದೆ. ಐ ಆಮ್ ರಿಯಲಿ ಫ್ರೀ ಟುಡೇ. ಯಾವತ್ತು ಪಾರ್ವತಿ ನನ್ನ ಲವ್ ಮ್ಯಾರೇಜ್ ಮಾಡ್ಕೊಂಡ್ಲು ಅವತ್ತೇ ಅವಳನ್ನ ಈ ಮನೆಯಿಂದಲೇ ಹೊರಗೆ ಹಾಕ್ಬಿಟ್ರು. ಅವಳ ತಂದೆ ಸಾವಿ ಕೂಡ ಅವಳನ್ನ ಕರೀಲಿಲ್ಲ. ನನ್ನ ಹೆಂಡತಿ ಪಾರ್ವತಿ ಕೊರಗಿ ಕೊರಗಿ ಅದೇ ನೋವಿನಲ್ಲಿ ಕಾಯಿಲೆ ಬಿದ್ದು ಪ್ರಾಣನೇ ಬಿಟ್ಬಿಟ್ರು. ಅದಾಗಿ ಮೂರೇ ವರ್ಷದಲ್ಲಿ ನನಗಿದ್ದು ಒಬ್ಬನೇ ಮಗ ಕೂಡ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ಟ. ಆ ನೋವಿನಲ್ಲೇ ನಾನು ಇಂಡಿಯಾಗೆ ಬರೋದೇ ಬಿಟ್ಬಿಟ್ಟೆ. ಎಲ್ಲ ಸಂಬಂಧಗಳು ಸತ್ತೋಯ್ತು ಅಂತ. ದಯವಿಟ್ಟು ಈ ವಿಷಯ ನಿನ್ನಲ್ಲೇ ಇರಲಪ್ಪ. ಏನು ವಿಜಯ್, ನೀ ನನ್ನ ಮಗನ ಹಾಗಲ್ಲಪ್ಪ, ನನ್ನ ಮಗನೇ. ನೋಡಿಲ್ಲಿ ಈ ನನ್ನ ಕಾರ್ಡ್ ಇಟ್ಕೊ. ನಿನಗೇನೇ ಕಷ್ಟ ನೋವು ಬಂದರೂ ಯಾವಾಗಾದರೂ ಸರಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡು. ನಾನು ಇವತ್ತೇ ಹೊರಡ್ತಾ ಇದ್ದೀನಿ. ಗುಡ್ ಲಕ್. ಹಗಲಲ್ಲಿ ನೋಡಿದರ ಸುಮಾರ ಕಾಣಿಸ್ತಿ, ಸಂಜೆ ಹೊತ್ತಾದರ ಸಾಕ ಬ್ಯಾರೇನೆ ಕಾಣಿಸ್ತಿ. ನಿನ್ನ ಜೋಡಿ ಜುಮುಕಿ ಗೆಜ್ಜಿ ಜೈನ ಕಾಡತೈತಿ, ನಿನ್ನ ನೋಡಿದರ ಮನಸ್ಸು ಮಂಡ್ಯ ಆಗತೈತಿ. ಹೌದೇನ? ಹಂಗಾದ್ರ ಮತ್ತ ಒಂದು ಸೂಜಿ ಮಾಡ್ತೀನಿ, ಎರಡು ಗುಳಿಗೆ ಕೊಡ್ತೀನಿ. ಒಂದು ಸೂಜಿ ಮಾಡ್ತೀನಿ, ಎರಡು ಗುಳಿಗೆ ಕೊಡ್ತೀನಿ. ಕಂಡಲ್ಲಿ ಕಣ್ಣ ಹೊಡಿತಿ, ಗತ್ತಲದಾಗ ಮಗ್ಲ ಬಂದು ಕೈಯ ಹಿಡಿತಿ. ಹುಡುಗ ನಮ್ಮಪ್ಪನ್ ಗೊತ್ತಾದ್ರ ಊರ ಬಿಡತಿ. ಸಿಟ್ಟಿಲೆ ಮೂಗ ಮುರಿತಿ, ಕರೆದಾಗ ಹೊಳ್ಳಿ ನೋಡ್ತಿ, ಎರಡು ದಂಡಿ ಮ್ಯಾಲ್ಯಾಕ ಕಾಲ ಇಡತಿ. ಹುಡುಗಿ ಮನಸ್ಸಿನ ಮಾತ ಎಂದು ಬಿಚ್ಚಿ ಹೇಳ್ತಿ. ಹಬ್ಬದ ಎಡಿ ಹಿಡಿದು ದೇವರ ಗುಡಿಗೆ ಹಾದ್ರು ಅಡ್ವಾನ್ಸ ಬಂದು ಯಾಕ ಘಂಟಿ ಹೊಡಿತಿ. ದೊಡ್ಡದೈತಿ ನಾಗಾರ ಪಂಚಮಿ, ಯಾರ ಹೆಸರ ಮ್ಯಾಲ ಹುಡುಗಿ ಹಾಲೆ ರೀತಿ. ನನ ಜೋಡಿ ಜೋಕಾಲಿ ಎಂದ ಆಡತಿ. ಇನ್ನು ಜ್ವರ ಆಯ್ತೋ? ಹೌದಾ? ಹಂಗಾದ್ರ ಒಂದು ಸೂಜಿ ಮಾಡ್ತೀನಿ, ಎರಡು ಗುಳಿಗೆ ಕೊಡ್ತೀನಿ. ಒಂದು ಸೂಜಿ ಮಾಡ್ತೀನಿ, ಎರಡು ಗುಳಿಗೆ ಕೊಡ್ತೀನಿ. ಆಗ ನಾನೇ ಒಬ್ಬ ಬೆಳಸೀನಿ ಭಾರಿ ಕಬ್ಬ, ಸಾವುಕಾರ ಅಂತ ಜನ ಕರಿತೈತಿ. ಹುಡುಗಿ ಸಾವುಕಾರ್ತಿ ಆಗೋ ಚಾನ್ಸ ನಿನಗೈತಿ. ಹಾಕೊಂಡು ಖಾಲಿ ಜುಬ್ಬ ಹಿಡಿಸೀತಿ ಊರಿಗೆ ಮಬ್ಬ, ನನ ಮುಂದ ದೌಲತ್ತ ಎಷ್ಟ ತೋರಿಸ್ತೀ. ಹಿಂಗ ಎಷ್ಟು ಹುಡುಗಿ ಹಾರಿಸ್ತೀ? ಹೊಲದಾಗ
ಕೆಲಸ ಐತಿ ನಿನ್ನ ಮ್ಯಾಲ ಮನಸ ಐತಿ ಬಲಗಾಲ ಇಟ್ಟ ಮನಿಗೆ ಎಂದ ಬರತೀ ನೆವ ಮಾಡಿ ಮನಿಗೆ ಬರ್ತಿ ನಮ್ಮ ಮತ್ತ ಹಂಗಾದ್ರ ಹಕ್ಕಿ ಬಿತ್ತಾನ್ ಒಂದು ಸೂಜಿ ಮಾಡುಪ ಎರಡು ಗುಡುಗೆ ಕೊಡುಪ ಒಂದು ಸೂಜಿ ಮಾಡುಪ ಎರಡು ಗುಡುಗೆ ಕೊಡುಪ ಅಂದರು ಬಾಹರು ಅಂದರು ಈ ಕಾರ್ಡ್ ನಿನಗ್ ಬಿದ್ರೆ ಗೆಲ್ಲದ್ ನೀನೆ ತಾನೆ ಅದ್ರಲ್ಲಿ ಡೌಟೇ ಇಲ್ಲ ನಾನು ನಾನ್ ಗೆಲ್ಬೇಕು ಈ ಶಿವಪುರದಲ್ಲಿ ಗೆಲುವು ಅಂದ್ರೆ ಈ ಭೂಪತಿದಾಗಿರ್ಬೇಕು ಈ ಪ್ರಪಂಚದಲ್ಲಿ ಎಲ್ರು ಒಂದಲ್ಲ ಒಂದ್ ವಿಷಯಕ್ಕೆಲ್ಲೇಬೇಕು ಯುದ್ಧಗಳು ನಡೆಯೋದ್ ಗೆಲ್ಲೋಕೆ ರಾಜಕೀಯದವರು ಎಲೆಕ್ಷನ್ ನಿಲ್ಲೋದು ಗೆಲ್ಲೋಕೆ ಅಂತದ್ರಲ್ಲಿ ನನ್ನ ಸೋಲ್ ನನ್ನ ಮದ್ವೆ ಆದ್ಮೇಲೆ ಎಲ್ಲ ವಿಷಯದಲ್ಲೂ ನಿಮ್ಗೆ ಗೆಲುವು ತಾನೇ ಮಾತು ವಾಪಸ್ ತಗೋ ನನಗೆ ನಾನೇ ಸಾಟಿ ನನ್ನ ಯಾವನು ಯಾ ಮಾಡ್ಸಕ್ಕಾಗಲ್ಲ ನನ್ನ ಯಾರು ಸೋಲ್ಸಕ್ಕಾಗಲ್ಲ ಅದು ನಿನ್ನ ಭ್ರಮೇಣ ಏನೋ ಹೇಳ್ತಾ ಇದೀಯಾ ಹೌದಣ್ಣ ಆ ನನ್ನ ಮಗ ನನ್ನ ಸಿಟಿಯಲ್ಲಿ ನಾಯಿ ತರ ಅಲಸ್ಬಿಟ ನಮ್ಮ ತಿರುಪತಿನ ಮೆಂಟಲ್ ಮಾಡಿ ಅವನಿಗೆ ಟ್ರೀಟ್ಮೆಂಟ್ ಮಾಡ್ತಾ ನಿಮ್ಮನ್ನೆಲ್ಲ ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾನೆ ಏನು ಹೇಳ್ತಾ ಇದೀಯಾ ಹೌದಣ್ಣ ಅವನ ನಿಜವಾದ ಹೆಸರು ರಾಮ್ ಸಿನಿಮಾಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಜೂನಿಯರ್ ಆರ್ಟಿಸ್ಟ್ ನಮ್ ಜೊತೆ ನಿಂತು ಡಾಕ್ಟರ್ ಅಂತ ಹೇಳ್ಕೊಂಡು ನಮ್ ಜೊತೆನೆ ಆಟ ಆಡ್ತಿದ್ದಾನಲ್ಲ ಅದರಿಂದ ಅವನ್ಗೇನ್ ಲಾಭ ಆಸ್ತಿ ಜೊತೆಗೆ ಸ್ವಾತಿ ಬಾಬಾ ನಾನು ಅವತ್ತೇ ಹೇಳಿಲ್ವಾ ನಿಂಗೆ ಸ್ವಾತಿ ಜೊತೆ ಚಕ್ಕಂದ ಆಡ್ತಾ ಇದ್ದ ಅಂತ ನೀನ್ ಏನ್ ಮಾಡ್ದೆ ನನ್ ಕೆನ್ನೆಗೆ ಸ್ವಾತಿ ಅಲ್ಲ ಈ ಮನೆ ಸೊಸೆ ಅವಳು ಇನ್ನು ನಾನು ಸುಮ್ಮನೆ ಇರಲ್ಲಣ್ಣ ಅವನ್ನ ಮುಗಿಸ್ಬಿಡ್ತೀನಿ ಬೇಡ ಏನ್ ಹೇಳ್ತಾ ಇದೀಯಣ್ಣ ಈಗ ಬೇಡ ನಿನಗಿಂತ ಅತ್ರಷ್ಟು ಕೋಪ ಇದೆ ನನ್ಗೆ ಅವನ್ ಊರ್ ಬಿಡೋ ಮುಂಚೆ ಅವನಿಗೆ ಸನ್ಮಾನ ಮಾಡ್ಲೇಬೇಕು ಯಾಕಂದ್ರೆ ಕಾಂದಾನಿ ನಟ ಅಲ್ವಾ ಸನ್ಮಾನ ಮಾಡಣ ನನ್ನ ಪ್ರೀತಿನ ಪಡ್ಕೋಬೇಕು ಅಂದ್ರೆ ಎಲ್ಲ ವಿಚಾರನ ಸ್ವಾತಿ ಮನೆಯವ್ರಿಗೆ ಹೇಳ್ಬಿಡ್ಬೇಕು ಹೇಳ್ತೀನಿ ಭೂಪತಿ ಹಲೋ ಹಲೋ ಲಂಡನ್ ಡಾಕ್ಟ್ರೆ ನಾನು ಭೂಪತಿ ಮಾತಾಡ್ತಿರೋದು ಆ ಹೇಳಿ ಹೇಳಿ ಏನ್ ವಿಷಯ ನಮ್ಮ ರೈಸ್ ಮಿಲ್ ಅಲ್ಲಿ ನಮ್ಮ ತಿರುಪತಿ ಪ್ರಜ್ಞೆ ತಪ್ಪಿದ್ದವನೆ ಬೇಗ ಬನ್ನಿ ಹೌದಾ ಈಗಲೇ ಬರ್ಬೇಕಾ ಬೇಗ ಬನ್ನಿ ಡಾಕ್ಟ್ರೆ ತಮ್ಮಯ್ಯ ಅಂತೀನಿ ನೀವು ಬಂದಿಲ್ಲ ಅಂದ್ರೆ ಪ್ರಾಣ ಉಳಿಯಲ್ಲ ಬರ್ತೀನಿ ಡಾಕ್ಟ್ರೆ ನಮ್ಮ ರೈಸ್ ಮಿಲ್ ಗೊತ್ತಲ್ವಾ ನಿಮ್ಗೆ ಹಾ ಗೊತ್ತು ಗೊತ್ತು ಮಿಲ್ ಗೊತ್ತು ಬರ್ತೀನಿ ಬರ್ತೀನಿ ನೀನು ಅಣ್ಣ ಜೂನ್ ಅಣ್ಣ ನನ್ಗೆ ಪೊಲೀಸ್ ಡ್ರೆಸ್ ಹಾಕೊಂಡ್ ಬಂದು ಯಾಮರ್ ಸುಡ್ತಿದ್ದು ಅಪ್ಪ ನನ್ ಮಗನೇ ಏನು ಅಷ್ಟೊಂದು ಅರ್ಜೆಂಟ್ ನಿನ್ಗೆ ನಿನ್ಗೆ ಅಷ್ಟೊಂದು ಅರ್ಜೆಂಟ್ ಇರೋದ್ರಿಂದಾನೆ ಅವನ್ ಕೈಯಲ್ಲಿ ಸರಿಯಾಗಿ ತದಕಿಸ್ಕೊಂಡು ಆಫ್ ಮೆಂಟಲ್ ತರ ಆಡ್ತಾ ಇರೋದು ನಿನ್ ಹುಡುಗಿನ ಸರಿಯಾಗಿ ಪಟಾಯಿಸ್ಕೊಂಡ ಆಫಾ ಮೆಂಟ್ಲಾ ಹೌದು ಆಸ್ತಿನೂ ಬೇಡ ಆ ಹುಡುಗಿನೂ ಬೇಡ ಮತ್ತೂ ಬೇಡ ಹೋಗ್ರಿ ಯಾಕೋ ಬೇಡ ಅಂತ್ಯಾ ಅವನ್ ಜೂನಿಯರ್ ಆರ್ಟಿಸ್ಟ್ ಗಳು ಪರದೇಶದಿಂದ ಬಂದಿದ್ದೀನಂತ ಎಲ್ಲಾರು ನಂಬಿಸಿದ್ದಾನೆ ಅವನು ದಿಕ್ಕು ದೆಸೆ ಇಲ್ದಿರೋನು
ನಿನಗೆ ನಾವಿ ಪ್ರೀತಿ ಕಣೋ. ಎಂತೆಂತ ಹುಲಿನೋ ಬೇಟೆ ಆಡಿದ್ ನನ್ನೇ ಆಟ ಆಡ್ಸಿದ್ಯ ಅಂದ್ರೆ ನೀನ್ ಧೈರ್ಯ ಮೆಚ್ಚಲೇಬೇಕು. ಇವತ್ತು ನನ್ನ ಬೋನಿಗೆ ಅವತ್ತು ಓಂ ಪಿಕ್ಚರ್ಗೆ ಬ್ಲಾಕ್ ಟಿಕೆಟ್ ಕೊಟ್ಟೆ ತಾನೆ ನೀನು ಪಿಕ್ಚರ್ ನೋಡಿ. ಏಯ್, ಉಡ್ಸೋದು ನಿಮ್ಮಪ್ಪ ನಿರ್ಧಾರ ಮಾಡಿದ್ರೆ, ನಿನ್ನ ಸಾಯಿಸೋದೇ ಈ ಭೂಪತಿ ನಿರ್ಧಾರ. ಆಫ್ಟರ್ ಆಲ್ ಜೂನಿಯರ್ ಆರ್ಟಿಸ್ಟ್ ನೀನು, ನಮ್ಮ ಹತ್ರನೇ ಹೀರೋ ರೇಂಜ್ ಬಿಲ್ಡಪ್ ಕೊಡ್ತೀಯಾ? ಕೇಳಿದ್ರೆ ಎಲ್ಲ ಜೂನಿಯರ್ ಆರ್ಟಿಸ್ಟೇ, ಡೌಟೇ ಬೇಡ. ಹೀರೋ ಜೊತೆಲಿ ಸೈಡಲ್ಲಿ ಎಲ್ಲೋ ನಿಂತ್ಕೊಂಡು ಕೊಟ್ಟಿರೋದೊಂದು ಚಿಕ್ಕ ಡೈಲಾಗ್ ಹೊಡೆದು ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಇಲ್ಲಿ ಕಾಣಿಸ್ತಿದ್ದೇನೋ ಅಲ್ಲಿ ಕಾಣಿಸ್ತಿದ್ದೇನೋ ಅಂತ ಹುಡುಕ್ತಾ ಹೀರೋಗೆ ಹೊಡಿತಾ ಇರೋ ಸಿಳ್ಳೆ ಚಪ್ಪಾಳೆ ಒಂದಿನ ಜನ ನನಗೂ ಹೊಡಿಬೋದು ಅಂತ ಕಾಯ್ತಾ ನಿಂತಿರೋ ಜೂನಿಯರ್ ಆರ್ಟಿಸ್ಟೇ ಇರಬಹುದು. ಆದ್ರೆ ಫೈಟು ಅಂತ ಬಂದ್ರೆ ರಿಯಲ್ ಫೈಟರ್ ಕಣ್ರು. ಇಷ್ಟೊತ್ತರ್ಗು ಕೊಟ್ಟಿದ್ದೇಟ್ನೆಲ್ಲ ಬಾಯಿ ಮುಚ್ಕೊಂಡು ತಗೊಂಡೆ ಅಂದ್ರೆ ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದ್ದೀನೇನೋ ಅಂತ. ಮಾಡಿದ ತಪ್ಪಕ್ಕೆ ಪನಿಷ್ಮೆಂಟ್ ತಗೊಂಡಾಯ್ತು, ಈಗ ಬಂದು ಉಚ್ಚೆ ನಾನು ಇಸ್ತೀನಿ. Come on.
ನಿಂಗೇನು ಆಗಲಿ ತಾನೆ? ನಾವೇ ಬೇಕಾಗಿರ್ತೀವಿ, ಹಿಂಗೆ ಯಾವ ಮಾಡಿಸ್ಬಿಟ್ಟ ನೋಡಿ ಮನೆ ಮಕ್ಕಳು. ಹೋಗ ಏನ್ ಮಕ್ಕ ನೋಡ್ತೀವಿ. ನಮಗ್ ಮೋಸ ಮಕ್ಕಳು ಅಂದವನು ಅವನು ಬಂದ ನೋಡಿ. ರಾಮ್ ರಾಮ್, ಎಲ್ಲ ಎಲ್ಲ ವಿಷಯ ಗೊತ್ತಾಗ್ಬಿಟ್ಟಿದೆ ಕಣೋ. ಆ ಲಾಯರ್ ನನ್ನ ಮಗ ಇವ್ರಿಗೆ ಹಾಕೊಟ್ಬಿಟ್ಟ ಅನ್ಸುತ್ತೆ. ಏಯ್ ನಿಂತ್ಕೊಳ್ಳ, ಏನಾ ನಮ್ಮ ನಾಳ್ ಮಾಡಿದ್ದಾಯ್ತು, ನೀನ ಪಾಲ್ ಮಾಡ್ಬೇಕು ನೀನು. ಒಂದ್ಸಲ ನನ್ನ ಮಾತು ಕೇಳಿ ಮಾವ. ಮಾವ ಅಂದೆ ಯಾರೋ ಯಾವನೋ ಮಾವ ಯಾರೋ. ನನ್ನ ತಂಗಿ ಮಗನೇ ಬಂದ ಅಂದ್ಬಿಟ್ಟು ಸಂತೋಷದ ನಿಮ್ಮನ್ನ ಆ ಮನೆಯೊಳಗೆ ಬಿಟ್ಕೊಂಡಲ್ಲೋ, ನನ್ನ ಮಗಳು ಕೊಟ್ಟು ನಿನಗೆ ಮದುವೆ ಮಾಡ್ಬೇಕು. ಸರ್, ನಿಮ್ಮ ಮಗಳು ಸ್ವಾತಿಗೆಲ್ಲ ಗೊತ್ತು ಕೇಳಿ ಸರ್. ಅವಳು ನನ್ ಕೇಳೋದು ಸ್ವಾತಿಗೇನ ಗೊತ್ತು? 25 ವರ್ಷದಿಂದ ನಮ್ ತಂಗಿ ಕಳ್ಕೊಂಡ್ವಿ. ನಮ್ ತಂಗಿ ಮಗನೇ ನಮ್ ಮನೆಗ್ ಬಂದಂತ ಸಂತೋಷ ಪಟ್ವಲ್ಲು ಬಾವುರಿಗಳ ಜೊತೆ. ಅಯೋಗ್ಯ, ಬಾಯಿ ತುಂಬಾ ಮಾವ ಮಾವ ಅನ್ಬಿಟ್ಟು ಎಲ್ಲರನ್ನು ಮರಳು ಮಾಡ್ಬಿಟ್ಟಲ್ಲ. ಯಾರೋ ನೀನು ಸ್ವಾತಿ, ನಿಂತ್ಕೊಂಡು ನೋಡ್ತಾ ಇದ್ದೀನಿ, ಬಂದು ನಿಜ ಏನು ಅಂತ ಹೇಳು. ಬಾ ಸ್ವಾತಿ ಬಾ. ಯಾಕಪ್ಪ ಹೀಗೆಲ್ಲ ಮಾಡ್ದೆ? ನೀನು ಪಾರ್ವತಿ ಮಗ ಅಂತ ಅನ್ಕೊಂಡಿದ್ವಿ, ನಿನ್ನ ನಮ್ಮ ಮನೆ ಹಳೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ವಲ್ಲ. ಆದ್ರೆ ಆದ್ರೆ ಎಲ್ಲದಕ್ಕೂ ತಣ್ಣೀರ್ ಹಚ್ಬಿಟ್ಟೆ. ಯಾಕೋ ಯಾಕೋ ಹೀಗೆಲ್ಲ ಮಾಡ್ದೆ? ನಾವೆಲ್ಲ ನಿನ್ಗೆ ಏನ್ ಅನ್ಯಾಯ ಮಾಡಿದ್ವಿ? ನಿನ್ಗೆ ನಮ್ಮ ಮನೇಲಿ ಬೇಕಾಗಿ ತಾಟಾಡೋದಕ್ಕೆ ಹೇಳು. ಯಾಕೋ ನಿಮ್ಮನ್ನ ನಂಬಿಸಿ ಮೋಸ ಮಾಡ್ದೆ. ನನ್ ಮುಂದಿದ್ರೆ ಏನ್ ಮಾಡ್ತ ನನ್ಗೆ ಗೊತ್ತಿಲ್ಲ. ಹೋಗು ಒಳಗೋ ಒಟ್ಟಾಗೋ. ಹೋಗ್ತೀನಿ ಸರ್, ಹೋಗ್ತೀನಿ. ಒಂದೇ ಒಂದು ನಿಮಿಷ, ನಿಮಗೆಲ್ಲ ಸುಳ್ಳು ಹೇಳಿ ಮೋಸ ಮಾಡಿ ನಿಮ್ಮ ಮನಸ್ಸನ್ನು ನೋಯಿಸೋ ಉದ್ದೇಶ ನನಗಿರಲಿಲ್ಲ ಸರ್. ಪರಿಸ್ಥಿತಿಗೆ ನಾನು ಬಲಿಯಾದೆ ಅಷ್ಟೆ. ಇರೋಷ್ಟು ದಿವಸ ನಿಮ್ಮ ಮನೆಯವರಲ್ಲಿ ಒಬ್ಬ ಅನ್ಕೊಂಡು ಕೈ ತುತ್ತು ಕೊಟ್ರಿ, ಪ್ರೀತಿ ಕೊಟ್ರಿ. ನಿಜ ಹೇಳ್ತೀನಿ ಸರ್, ಹುಟ್ಟಿದಾಗ್ಲಿದ್ದ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲದಿರೋನು ಸರ್. ನನ್ನಂತ ಪರದೇಶಿಗೆ ತಂದೆ ತಾಯಿ ಪ್ರೀತಿ ಸಂಬಂಧಗಳ ಬೆಲೆ ಇಲ್ಲಿಗೆ ಬಂದು ನಿಮ್ಮನ್ನೆಲ್ಲ ನೋಡಿದ್ಮೇಲೆ ಸರ್ ಗೊತ್ತಾಗಿತ್ತು. ನನ್ನ ಕ್ಷಮಿಸಿ. ಓಹೋ ಲಾಯರ್ ಸಾಹೇಬ್ರು, ಕೆಂಗೇಗೌಡ ನಾಟಕ ಕಂಪನಿ ಸೂತ್ರಧಾರರು ಬರ್ಬೇಕು. ಸ್ವಲ್ಪ ಮುಂಚೆ ಬರ್ಬೇಕಾಯ್ತು, ಅವರಿಬ್ರಿಗೂ ತಾರಾಮಾರ ಬಾರಿಸದ್ನಲ್ಲ ಹಂಗೆ ನಿಮ್ಗೂ ಮರ್ಯಾದೆ ಮಾಡ್ಬಿಡ್ತಾ ಇದ್ದೆ. ಇಲ್ಲಿ ಏನ್ ನಡೀತಾ ಇದೆ ಕೆಂಗೇಗೌಡ್ರೆ? ಅಯ್ಯೋ ನಿಮ್ಗೆ ಏನು ಗೊತ್ತಿಲ್ಲ ನಿಮ್ಗೆ? ನೋಡ್ರಪ್ಪ ಏನು ಗೊತ್ತಿಲ್ಲ ಅಂತೆ, ಅವನ್ ಯಾವನ ಮಕ ಮುದ್ದಿ ಇಲ್ಲವನ್ನ ನನ್ ತಂಗಿ ಮಗ ಅಂತ ನನ್ನ ಮನೆ ಕಳ್ಸಿದ್ರಲ್ಲ, ಏನ್ರಿ ನಿಮ್ದು ಸ್ಕೀಮು? ನೀವು ಮೋಸ್ಕಾರ ಅಲ್ವಾ? ಎಷ್ಟು ಕಮಿಷನ್ ಅವನಿಗೆ ಎಷ್ಟು ಮಾತಾಡಿದೀರಾ? ನೋಡಿ ಕೆಂಗೇಗೌಡ್ರೆ, ವಿಷಯ ಗೊತ್ತಿಲ್ಲದೆ ಮಾತಾಡ್ಬೇಡಿ. ವಿಜಯ್ ಎಲ್ಲಿ ಈಗ? ಅವನ ಬಣ್ಣ ಬದಲಾಗಿ ಕತ್ತಿಡ್ದು ತಳ್ಳದವಲ್ಲ ಈಗ. ವಿಜಯ್ನ ಆಚೆ ನೂಪುಟ್ರ ಎಲ್ಲ, ನೀವು ಸುಧಾರಿಸ್ಲಿ ನೀವು ಸಂತೋಷವಾಗಿರ್ಲಿ ಅಂತ ಹೇಳಿ ವಿಜಯ್ನ ಇಲ್ಲಿ ಕಳಿಸಿದ್ದು. ನಾನು
ವಿಜಯನ ನಾನು ಯಾಕೆ ಕಳಿಸ್ತೆ ಅಂತ ಪ್ರಶ್ನೆನ? ಆಸ್ತಿ ವಿಚಾರದಲ್ಲಿ ನೀವು ಮನಸ್ಸುಗಳನ್ನು ಕೆಡಿಸ್ಕೊಂಡ್ಬಿಟ್ಟಿದ್ರಲ್ಲ, ನೀವು ಸುಧಾರಿಸ್ಲಿ, ನಿಮ್ಗೆ ಒಳ್ಳೇದಾಗಲಿ, ನೀವು ಸಂತೋಷವಾಗಿರಲಿ ಅಂತ ನಾನೇ ವಿಜಯನಲ್ಲಿ ಕಳಿಸಿದ್ದೆ. ಈಗ ನಾನ್ಯಾಕ ಕೆಲಸ ಮಾಡಿದ್ದೆ ಅದನ್ನು ಹೇಳ್ತೀನಿ ಕೇಳಿ. ನೋಡಿ, ನಿಮ್ಮ ತಂದೆ ಪುಣ್ಯಾತ್ಮ, ಅವರು ಕಟ್ಟೆ ಶಾಲೆಯಲ್ಲಿ ಓದ್ದವನು ನಾನು. ಅಕ್ಷರ ಋಣ ನನ್ನ ಮೇಲಿತ್ತು. ನಿಮ್ಮ ತಂದೆಯವರು ನಿಮ್ಮ ದುರ್ಬುದ್ಧಿಯಿಂದ ಈ ಆಸ್ತಿ ಎಲ್ಲ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ತಂಗಿಗೆ ಈ ಆಸ್ತಿನೆಲ್ಲ ಬರೆದ್ರು. ಹೌದಾ? ನಿಮ್ಗೆ ಗೊತ್ತಿರೋ ಸುದ್ದಿ ಒಂದು ಹೇಳ್ತೀನಿ. ನಿಮ್ಮ ತಂಗಿ ತೀರ್ಕೊಂಬಿಟ್ರು. ಕೆಂಗೇಗೌಡ್ರೆ ಸಾವರ್ಸ್ಕೊಳ್ಳಿ, ಇದಕ್ಕಿದ್ದು ದೊಡ್ಡ ಆಘಾತ ಸುದ್ದಿ ಇನ್ನೊಂದಿದೆ. ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ. 3 ವರ್ಷಗಳ ಹಿಂದೆ ನಿಮ್ಮ ತಂಗಿ ಮಗ ರಸ್ತೆಯ ಅಪಘಾತವೊಂದರಲ್ಲಿ ದುರ್ಮರಣಕ್ಕೀಡಾಗಿ ಅವನು ತೀರ್ಹೋದ. ಪುಣ್ಯಾತ್ಮ, ನಿಮ್ಮ ಭಾವ ಹೊರದೇಶದಿಂದ ಭಾರತಕ್ಕೆ ಬಂದು ನೀವು ಚೆನ್ನಾಗಿರೋದನ್ನ, ಸಂತೋಷವಾಗಿರೋದನ್ನ ನೋಡಿ ಬದಲಾಗಿದ್ದೀರಿ ಅಂತ ತಿಳಿದು ನೋಡಿ, ಈ ಆಸ್ತಿನೆಲ್ಲ ನಿಮ್ಮ ಹೆಸರೇ ಮಾಡೋದ್ರು. ಅದಕ್ಕೆ ಸಹಾಯ ಮಾಡಿದ್ದು ಈ ವಿಜಯ್. ಇವತ್ತು ಆಸ್ತಿ ನಿಮ್ಮ ಸುಪ್ರತಿಗೆ ಬರೋದಕ್ಕೆ ನಿಜವಾದ ಕಾರಣ ಇದೇ ವಿಜಯ್. ಅಂಥವ್ರನ್ನ ನೀವು ಹೊರಗೆ ಹಾಕ್ಬಿಟ್ರ ದೊಡ್ಡವರಪ್ಪ ನೀವು. ತಗೊಳಿಪ್ಪ, ನಿಮ್ಮ ಆಸ್ತಿ ನಿಮ್ಗೆ ಸಿಗ್ತಲ್ಲ, ತಗೊಳಿಪ್ಪ. ಬೇಡ ಲಾಯರ್ ಸಾಹೇಬ್ರೆ, ಬೇಡ. ಯಾವ ಆಸ್ತಿ ಪಾಸ್ತಿ ಏನು ಬೇಡ. ನಮ್ಮ ತಂಗಿನೂ ಹೋಗಿ, ನಮ್ಮ ತಂಗಿ ಮಗನೂ ಹೋದ್ಮೇಲೆ ನಮ್ಗೆ ಆಸ್ತಿ ತಗೊಂಡು ಏನು ಮಾಡೋದು? ಯಾಕೆ ಆಸ್ತಿ ಇಟ್ಕೊಳ್ಳಿ? ನಮ್ಗೆ ಯಾವುದು ಬೇಡಪ್ಪ, ಯಾವುದು ಬೇಡ. ಬರೋ, ಪೇಮೆಂಟ್ ಕೊಟ್ರಾ? ಯಾಕೋ ಫೀಲಿಂಗ್ ಅಲ್ಲಿ ಇದೆಯಾ ಸ್ವಾತಿ ನೆನಪ? ಇಲ್ಲಪ್ಪ, ಏನ್ ಫೀಲಿಂಗ್? ನೀನ್ ಸರಿ, ಫೀಲಿಂಗ್ ಎಲ್ಲ ಇಲ್ಲ. ಅಲ್ಲೋಡ ಅಣ್ಣ, ಅಣ್ಣವ್ರ ತರ ನಾನು ಫ್ಯೂಚರ್ಲೊಬ್ಬ ಹೀರೋ ಆಗ್ಬೇಕು. ಅವ್ರ ತರದೇ ನಂದು ಒಂದು ಪೋಸ್ಟರ್ ಬಿಡ್ಬೇಕು, ಅದು ನನ್ ಗುರಿ. ಫೀಲಿಂಗ್ ಗೀಲಿಂಗ್ ಎಲ್ಲ ಇಲ್ಲಪ್ಪ. ಅವೆಲ್ಲ ಆಗತ್ತೆ ಬಿಡ, ನಿಂದು ಪೋಸ್ಟರ್ ಬಿದ್ದೇ ಬೀಳುತ್ತೆ. ಸರಿ, ಟೈಮ್ ಆಯ್ತು, ರೂಮ್ಗೆ ಹೋಗ್ ನಡಿ. ನೀನು ಹೋಗ, ನಾನು ಸ್ವಲ್ಪ ಒಬ್ಬನೇ ಇರ್ತೀನಿ. ಪ್ಲೀಸ್ ಪ್ಲೀಸ್ ರಾಮ್, ಈ ಲವ್ ಪವ್ ಎಲ್ಲ ನಮ್ಮಂತರಿಗಲ್ಲ ಕಣ. ಇದರಿಂದ ನಾವು ನಮ್ಮ ಜೀವನನೇ ಹಾಳು ಮಾಡ್ಕೊಬಿಡ್ತೀವಿ ರಾಮ್, ಪ್ಲೀಸ್. ನಿಜ ಹೇಳು, ಪ್ರೀತಿಸೋದು ತಪ್ಪ? ತಪ್ಪೇ ಕಣ, ನಮ್ಮಂಥವ್ರು ಪ್ರೀತಿಸೋದು ತಪ್ಪು. ಏ, ನಮ್ಮಂಥವ್ರು ನಮ್ಮಂಥವ್ರು, ನಾವು ಎಂಥವ್ರು? ನಾವು ನಾವು ಮನುಷ್ಯರೇ ತಾನೇ. ಹಾಗಾದ್ರೆ ಪ್ರೀತಿ ಮಾಡೋದು, ರೊಮ್ಯಾನ್ಸ್ ಮಾಡೋದು ಬರೀ ಸಿನಿಮಾದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರು ಮಾತ್ರನ? ಅವರೇ ಹೇಳಿಲ್ವೇನೋ ಪ್ರೀತಿ ಮಾಡಬಾರ್ದು, ಮಾಡಿದ್ರೆ ಹೆದರ್ಕೋಬಾರ್ದು ಅಂತ? ಏ, ಎಷ್ಟೋ ವರ್ಷಗಳಿಂದ ಪ್ರೀತಿಗೆ ಪ್ರತಿರೂಪ ತಾಜ್ ಮಹಲ್ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಹಾಗಾದ್ರೆ ಶಹಜಹಾನ್ ಆದ್ಮೇಲೆ ಅವಂತರ ಪ್ರೀತಿ ಮಾಡೋರು ಯಾರು ಹುಟ್ಟಲೇ ಇಲ್ವಾ? ಹುಟ್ಟಿದ್ದಾರೆ, ಸಾವಿರಾರು ಜನ ಶಹಜಹಾನ್ ತರ ಒಳ್ಳೆ ಮನಸ್ಸಿರೋ ಹುಡುಗರು ಇದ್ದಾರೆ. ಆದ್ರೆ ಆ ಒಳ್ಳೆ ಮನಸ್ಸುಗಳನ್ನ ಅರ್ಥ ಮಾಡ್ಕೊಳ್ಳೋಂತ ಮುಮ್ತಾಜ್ನಂತ ಹುಡುಗಿರಿಲ್ಲ ಅಷ್ಟೇ. ಅದೇ ನೀನು ನಿನ್ನ ಪ್ರೀತಿಯಲ್ಲಿ ಮಾಡ್ಕೊಂಡಿರೋ ತಪ್ಪು. ಏ, ತಪ್ಪು ತಪ್ಪು, ಏನೋ ತಪ್ಪು ಮಾಡಿದೆ ಅಂತ ದೊಡ್ಡ ಅಪರಾಧ ಏನು ಮಾಡಿಬಿಟ್ಟೆ? ನಾನು ಪ್ರೀತಿಸೋಳನ್ನ ಉಳಿಸ್ಕೊಳ್ಳೋದಕ್ಕೆ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಸುಳ್ಳು ಮೇಲೆ ಸುಳ್ಳು ಹೇಳಬೇಕಾಗಿ ಬಂತು, ನಾಟಕ ಆಡಬೇಕಾಗಿ ಬಂತು ಇಬ್ರು ಸಿಕ್ಕಾಕೊಂಡು ಪರಿಸ್ಥಿತಿಯಲ್ಲಿ. ಆದರೆ ನನ್ನ ಪ್ರೀತಿಲಿ ಸುಳ್ಳಿಲ್ಲ ಕಣ, ನಾನು ಅವಳನ್ನ ನಿಜವಾಗ್ಲೂ ಪ್ರೀತಿ ಮಾಡಿದೆ. ಆ ಪ್ರೀತಿನ ಕಳ್ಕೋಬಾರ್ದು, ಅವಳನ್ನ ಪಡ್ಕೋಬೇಕು ಅಂತ ಸುಳ್ಳು ಹೇಳಿದೆ ಅಷ್ಟೇ. ಲೋ, ನಮ್ಮಂತ ದಿಕ್ಕು ದೆಸೆ ಇಲ್ಲದ ಪರದೇಶಿಗಳಿಗೆ ಪ್ರೀತಿ ಮಾಡೋದಕ್ಕೆ ಸಿಗೋದು ಒಂದೇ ಅವಕಾಶ, ಆ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೂ ಸಿಗೋದು ಒಂದೇ ಅವಕಾಶ. ಅವಳಿಗೋಸ್ಕರ ಏನೇನೆಲ್ಲ ಮಾಡಿದ್ನು, ಕೆನ್ನೆಗೇಡ್ತಿದ್ದ ಕಣ ಅವಳ ಕೈಯಲ್ಲಿ. ಏನ್ ಮಾಡಿದ್ರು ನನಗೆ ನನ್ನ ಪ್ರೀತಿ ಸಿಗ್ಲಿಲ್ಲ. ರಾಮ್, ನನ್ನ ಕೆಲವಳ ಮರೆಯಕ್ಕೆ ಆಗ್ತಿಲ್ಲ ಕಣ, ಮರೆಯಕ್ಕೆ ಆಗ್ತಿಲ್ಲ ಕಣ. ರಾಮ್, ನಾನು ಏನೋ ಮಾಡ್ಬೇಕು, ಆಗ್ತಿಲ್ಲ ಕಣ.
ಇದಕ್ಕೆ ಹೆಸರು ಎಮೋಷನಲ್ ಆಕ್ಟಿಂಗ್ ಅಂತ. ಚೆನ್ನಾಗಿತ್ತಾ ಎಮೋಷನಲ್ ಆಕ್ಟಿಂಗು? ಅಂದ್ರೆ ನೀನು ಇಷ್ಟೊತ್ತು ಮಾಡಿದ್ದು ಆಕ್ಟಿಂಗು. ಸಡನ್ ಆಗಿ ಯಾರಾದರೂ ಎಮೋಷನಲ್ ಸೀನ್ ಕೊಟ್ಬಿಟ್ರೆ ರೆಡಿ ಆಗಿರ್ಬೇಕಲ್ವಾ, ಅದಕ್ಕೆ ರಿಹರ್ಸಲ್ ಮಾಡಿದೆ. ಹೆಂಗೆ ಗ್ಲಿಸರಿ ನಿಲ್ದ ಹತ್ತಿದ್ದು? ಸೂಪರ್. ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು, ರಿಯಾಲಿಟಿಗೆ ತುಂಬಾ ಹತ್ರ ಇತ್ತು. ಆದ್ರೆ ನಂಗೆ ನಿನ್ ತರ ಆಕ್ಟಿಂಗ್ ಮಾಡಕ್ ಬರಲ್ಲ. ನೇರವಾಗಿ ಕೇಳ್ತೀನಿ, ನಿಂಗ್ ನಾನು ಇಷ್ಟನಾ? ಪ್ರಾಣಕ್ಕಿಂತ ಜಾಸ್ತಿ ಇಷ್ಟ. ಅಷ್ಟು ಇಷ್ಟಪಡೋನು ನನ್ ಬಿಟ್ಟು ಹೇಗ್ ಬಂದೆ? ಮನೆಯವ್ರನ್ನೆಲ್ಲ ಒಪ್ಸ್ ಬಂದಿದ್ದೀನಿ. ನಿನಗ್ ನಾನು ಇಷ್ಟ ಇಲ್ಲ ಅಂದ್ರು ನಿನ್ನ ನಾನ್ ಬಿಟ್ಟು ಹೋಗಲ್ಲ. ನನಗೂ ನಿನ್ನ ಬಿಟ್ಟಿರಕ್ಕಾಗಲ್ಲ. ಐ ಲವ್ ಯು ವಿಜಯ್. ಐ ಲವ್ ಯು. ಸುಮಾರ ಕಾಣಿಸ್ತಿ, ಸಂಜೆ ಹೊತ್ತಾದರ ಸಾಕ ಬ್ಯಾರೇನೆ ಕಾಣಿಸ್ತಿ. ತರದ ಹುಡುಗ ನೀನು ಹಿಂಗ ಕಾಡ್ತಿ, ನಾಸಲಿಗೆ ಕೊಟ್ಟರ ಮನೆಯ ಹಿತ್ತಲಕ ಕೈರೀತಿ. ನಿನ್ನ ಜೋಡಿ ಜುಮುಕಿ ಗೆಜ್ಜಿ ಜೈನ ಕಾಡತೈತಿ, ನಿನ್ನ ನೋಡಿದರ ಮನಸ್ಸು ಮಂಗ್ಯ ಆಗತೈತಿ. ಹೌದೇನೆ? ಹಂಗಾದ್ರೆ ಮತ್ತ ಒಂದು ಸೂಜಿ ಮಾಡ್ತೀನಿ, ಎರಡು ಗುಳಿಗೆ ಕೊಡ್ತೀನಿ. ಒಂದು ಸೂಜಿ ಮಾಡ್ತೀನಿ, ಎರಡು ಗುಳಿಗೆ ಕೊಡ್ತೀನಿ. ಜಡಿ ಇಳಿತಿ ಕಂಡಲ್ಲಿ ಕಣ್ಣ ಹೊಡಿತಿ, ಗತ್ತಲದಾಗ ಮಗ್ಳ ಬಂದು ಕೈಯ ಹಿಡಿತಿ. ಹುಡುಗ ನಮ್ಮಪ್ಪನ್ ಗೊತ್ತಾದ್ರ ಊರ ಬಿಡತಿ. ಸಿಟ್ಟಿಲೆ ಮೂಗ ಮುರಿತಿ, ಕರೆದಾಗ ಹೊಳ್ಳಿ ನೋಡ್ತಿ, ಎರಡು ದಂಡಿ ಮ್ಯಾಲ್ಯಾಕ ಕಾಲ ಇಡತಿ. ಹುಡುಗಿ ಮನಸ್ಸಿನ ಮಾತ ಎಂದು ಬಿಚ್ಚಿ ಹೇಳ್ತಿ. ಹಬ್ಬದ ಎಡಿ ಹಿಡಿದು ದೇವರ ಗುಡಿಗೆ ಮಾತ್ರ ಅಡ್ವಾನ್ಸ ಬಂದು ಯಾಕ ಘಂಟಿ ಹೊಡಿತಿ. ದೊಡ್ಡದೈತಿ ನಾಗಾರ ಪಂಚಮಿ, ಯಾರ ಹೆಸರ ಮ್ಯಾಲ ಹುಡುಗಿ ಹಾಲೆ ರೀತಿ. ನನ ಜೋಡಿ ಜೋಕಾಲಿ ಎಂದ ಆಡತಿ. ಇನ್ನು ಜ್ವರ ಆಯ್ತೋ? ಹೌದಾ? ಹಂಗಾದ್ರ ಒಂದು ಸೂಜಿ ಮಾಡ್ತೀನಿ, ಎರಡು ಗುಳಿಗೆ ಕೊಡ್ತೀನಿ. ಒಂದು ಸೂಜಿ ಮಾಡ್ತೀನಿ, ಎರಡು ಗುಳಿಗೆ ಕೊಡ್ತೀನಿ. ಆಗ ನಾನೇ ಒಬ್ಬ ಬೆಳಸೀನಿ ಭಾರಿ ಕಬ್ಬ, ಸಾವುಕಾರ ಅಂತ ಜನ ಕರಿತೈತಿ. ಹುಡುಗಿ ಸಾವುಕಾರ್ತಿ ಆಗೋ ಚಾನ್ಸ ನಿನಗೈತಿ. ಹಾಕೊಂಡು ಖಾಲಿ ಜುಬ್ಬ ಹಿಡಿಸೀತಿ ಊರಿಗೆ ಮಬ್ಬ, ನನ ಮುಂದ ದೌಲತ್ತ ಎಷ್ಟ ತೋರಿಸ್ತಿ. ಹಿಂಗ ಎಷ್ಟು ಹುಡುಗಿಗೆ ಹಾರಿಸ್ತಿ. ಹೊಲದಾಗ ಕೆಲಸ ಐತಿ ನಿನ್ನ ಮ್ಯಾಲ.